ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 42 ಆಯಿತು. ಕೌರವಾಚಾರ್ಯ ಸುಹ ಇವನು ದೃಪದ ಏನು ಹೇಳಿದ, ಹೋಗಿ ಯಾರು ಉಪಯಾಜ ತಮ್ಮ ಯಾಜ ಅನ್ನ ಯಾಜನಿಗೆ ಮೊದಲು ಉಪಯಾಜನಿಗೆ ಹೇಳಿದ, ನಂತರ ಯಾಜನಿಗೆ ಹೇಳಿದ. ಏನೆಂದು ಹೇಳಿದ, ಕೌರವಾಚಾರ್ಯ ಮುಖ್ಯ, ಭರದ್ವಾಜ ದ್ರೋಣಾಚಾರ್ಯನಿಗೆ ಶಕ್ತಿ ಇದೆ, ಕ್ಷತ್ರಿಯನ ಪರಾಕ್ರಮ ಇದೆ, ಬ್ರಹ್ಮ ತೇಜಸ್ಸಿದೆ, ನಮಗೇನು ಅಷ್ಟಿಲ್ಲ ಶಕ್ತಿ, ಅದರಿಂದ ಅವರ ಜೊತೆಗೆ ಯುದ್ಧ ಮಾಡಿ ಗೆಲ್ಲಕ್ಕಾಗ್ತಾ ಇಲ್ಲ, ಅವರಿಗೆ ಕ್ಷತ್ರಿಯನ ಯುದ್ಧ ಪರಾಕ್ರಮ ಜೊತೆಗೆ ಮಂತ್ರಶಕ್ತಿ ಇದೆ. ನೋಡಿ, ಬ್ರಹ್ಮ ತೇಜಸ್ಸು ಅಂದರೆ ಮಂತ್ರಜಪ ಮಾಡಿರುವ ಶಕ್ತಿ, ವೇದಾಧ್ಯಯನ ಮಾಡಿರುವ ಶಕ್ತಿ, ಮಂತ್ರಜಪ ಮಾಡಿರುವ ಶಕ್ತಿ. ಕ್ಷತ್ರಿಯ ಅಂದರೆ ಪರಾಕ್ರಮ, ಶರೀರದ ಶಕ್ತಿ, ಯುದ್ಧ ಮಾಡುವ ಶಕ್ತಿ ಕ್ಷತ್ರಿಯರ ಪರಾಕ್ರಮ. ಬ್ರಹ್ಮ ತೇಜಸ್ಸಂದರೆ ಮಂತ್ರಶಕ್ತಿ, ಎರಡೂ ಇರಬೇಕು. ಆದರೆ ಅವರಿಗೆ ಎರಡೂ ಇದೆ, ನನಗೆ ಅದು ಕ್ಷತ್ರಿಯ ಶಕ್ತಿ ಇದೆ ಅದು ಅಷ್ಟಿಲ್ಲ, ಮಂತ್ರಶಕ್ತಿ ಎಂಬುದು ಇಲ್ಲವೇ ಇಲ್ಲ. ಆದ್ದರಿಂದ ಅವರ ಜೊತೆಗೆ ನಾವು ಗೆಲ್ಲಕ್ಕಾಗಲ್ಲ, ಸೋತೇ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮ್ಮಂಥವರು ನಮಗೆ ಸಿಕ್ಕಿದ್ದಾರೆ. ಸಹಿ ಬ್ರಾಹ್ಮಣ ವೇಗೇನ ಕ್ಷಾತ್ರಂ ವೇಗಮ ಸಂಶಯಂ. ಬ್ರಾಹ್ಮಣ ವೇಗ ಇದೆ, ಕ್ಷತ್ರಿಯ ವೇಗ ಇದೆ. ಬ್ರಾಹ್ಮಣ ವೇಗ ಅಂದರೆ ಮಂತ್ರಶಕ್ತಿ ಇದೆ, ಕ್ಷತ್ರಿಯ ವೇಗ ಅಂದರೆ ಪರಾಕ್ರಮ ಇದೆ. ಎರಡೂ ಇರುವುದರಿಂದ ಪ್ರತಿಹಂತಿ ಮಹೇಶ್ವಾಸೋ ಭರದ್ವಾಜೋ ಮಹಾಮನ. ಯಾವ ಶತ್ರುವನ್ನಾದರೂ ಸುಲಭವಾಗಿ ಸೋಲಿಸಿಬಿಡ್ತಾರೆ. ಕ್ಷತ್ರೋಚ್ಛೇದಾಯ ವಿಹಿತೋ ಜಾಮದಜ್ಞ ಇವಾಸ್ಥಿತ. ಕ್ಷತ್ರಿಯ ವಂಶವನ್ನೇ ನಾಶ ಮಾಡಲಕ್ಕೆ ಬಂದಿರುವ ಇನ್ನೊಬ್ಬ ಪರಶುರಾಮನ ಎಂದಂತೆ ಇದ್ದಾನೆ. ಇನ್ನೊಬ್ಬ ಪರಶುರಾಮನೇ ಬಂದಿದ್ದನ ಎಂದಂತೆ ದ್ರೋಣಾಚಾರ್ಯ ಇದ್ದಾನೆ. ತಸ್ಯ ಅಸ್ತ್ರಬಲಂ ಘೋರಂ. ಅವನ ಅಸ್ತ್ರಬಲ ಹೈಲಿ ಪವರ್ಫುಲ್ ಆಗಿದೆ, ಹೆಚ್ಚಿನ ಶಕ್ತಿ ಉಳ್ಳದ್ದಾಗಿದೆ. ಅಸ್ತ್ರಬಲಂ ಘೋರಂ. ಅಪ್ರಸಹ್ಯಂ ನರೈರ್ಭುವಿ. ಮನುಷ್ಯರು ಭೂಲೋಕದಲ್ಲಿ ಯಾರೂ ಸಹಿಸಿಕೊಳ್ಳಕ್ಕಾಗಲ್ಲ. ಬ್ರಾಹ್ಮ ಮುಚ್ಚಾರಯಂ ಸ್ತೇಜೋ ಹುತಾಹುತರಿವಾನಲಹ. ಅಂದರೆ ಒಂದು ಅಗ್ನಿಯಲ್ಲಿ ಅಗ್ನಿಯ ತೇಜಸ್ಸು ಹೇಗಿರುತ್ತದೋ ಅಷ್ಟು ಅವರ ಅಸ್ತ್ರಗಳು ಬರುತ್ತವೆ. ಬ್ರಹ್ಮಕ್ಷತ್ರೇ ಸಮೇತ್ಯ ಚ ದಹತ್ಯಾಜೌ ಕ್ಷತ್ರಂ ಬ್ರಹ್ಮ ಪುರಸ್ಸರ. ಅದರಿಂದ ಯುದ್ಧದಲ್ಲಿ ಎಂಥ ಪರಾಕ್ರಮೆಯನ್ನಾದರೂ ಅಸ್ತ್ರ ಶಕ್ತಿಯಿಂದ ಹಾಗೆ ಸುಮ್ಮನೆ ಸಾಯಿಸಿಬಿಡ್ತಾನೆ. ಬ್ರಹ್ಮಕ್ಷತ್ರೇ ಚ ವಿಹಿತೆ ಬ್ರಹ್ಮ ತೇಜೋ ವಿಶಿಷ್ಯತೆ. ಅದರಿಂದ ಬ್ರಹ್ಮಕ್ಷತ್ರ ಇಬ್ಬರನ್ನು ಹೋಲಿಸಿದ್ದರೆ ಕ್ಷತ್ರಿಯ ಬಲಕ್ಕಿಂತ ಬ್ರಹ್ಮತೇಜ ಹೆಚ್ಚಿನದು, ಮಂತ್ರಶಕ್ತಿ ಹೆಚ್ಚಿನದು. ಕ್ಷತ್ರಿಯನ ಪರಾಕ್ರಮಕ್ಕಿಂತ ಮಂತ್ರಸಿದ್ಧಿ ಹೆಚ್ಚಿನದು ಎಂದರ್ಥ. ಸೋಹಂ ಕ್ಷತ್ರಿಯ ಬಲಾಧೀನೋ ಬ್ರಹ್ಮತೇಜ ಪ್ರಪೇದಿವನ್. ಒಬ್ಬ ಬ್ರಹ್ಮಚಾರಿಯನ್ನು ಭೇಟಿ ಮಾಡಿದೆ ತುಂಬ ಹಿಂದೆ, ಎಲ್ಲೋ ಒಂದು ಆಶ್ರಮದಲ್ಲಿ. ಅವನದೇ ಹೇಳುತ್ತಿದ್ದ, ಯಾರೋ ಒಬ್ಬನು ತುಂಬ ತೊಂದರೆ ಕೊಡುತ್ತಿದ್ದ ಆ ದೇಶ ಆ ಊರಿನಲ್ಲಿರುವಂಥ ಒಬ್ಬ ಗುಂಡ ಏನೋ, ಅವರು ಮಹಾಶಕ್ತಿವಂತ. ಅವನು ಬಂದು ಇಲ್ಲೆಲ್ಲ ಗಲಾಟೆ ಮಾಡಿದ್ದರೆ ಎಲ್ಲರೂ ಹೆದರ್ಕೊಳ್ತಾ ಇದ್ದಾರೆ. ನಾನು ಸ್ವಲ್ಪ ಯೋಗಾಚಾರ್ಯ ಅಂದರೆ ಏನು ಯೋಗಾಸನಗಳದು ಮಾಡಿಸ್ತಾನೆ ಅಷ್ಟೇ, ಅವರಿಗೆ ಅಷ್ಟು ಯೋಗಾಸನಗಳೇ ಹೊತ್ತು ಹೆಚ್ಚೇನು ಶಕ್ತಿ ಇಲ್ಲ. ಅವರು ಹೋಗಿ ಅವ್ರ ಜೊತೆ ಹೆದರಿಸಿದ, ಏನಪ್ಪ ಹೀಗೆ ಮಾಡ್ತಾ ಇದ್ದಿ, ಏನನ್ಕೊಂಡಿದ್ದೆ. ಅವನು ಹೇಳಿದನಂತೆ, ಅವನು ಹೇಳಿದ ಅಂತೆ ಅವ್ರಿಗೆ, ಯಾರೇ ಬರಲಿ ಹೊಡೆಯುವುದಲ್ಲವೇ ಅವನನ್ಕೊಂಡ್ರೆ, ಏಯ್ ನನ್ನನ್ನು ಅಡ್ಡಿ ಮಾಡ್ತೀಯಾ, ನಾನೇ ಹೊಡೆಯುತ್ತೇನೆ ಎಂದು ಹೇಳಿ. ಇವನು ಹೇಳಿದನಂತೆ, ನೋಡು ನಿನಗೆ ವ್ಯಾಯಾಮ ಮಾಡಿದ ಶಕ್ತಿ ಇದೆ, ನನಗೆ ಯೋಗ ಬಲ ಇದೆ, ನಾನು ಹೊಡೆದ್ರೆ ಒಂದು ಪೆಟ್ಟು ನಿನ್ನೆ ಸತ್ತು ಹೋಗ್ತೀವಿ ಎಂದು ಬಾ ಎಂದು ಹೇಳಿದನಂತೆ. ಅವರು ಹೆದರ್ಕೊಂಡು ಬಿಟ್ಟು ಹೋದನಂತೆ. ನಂತರ ಹೇಳ್ತಾನೆ, ಸ್ವಾಮೀಜಿ ನನಗೆ ಅಷ್ಟು ಶಕ್ತಿ ಇಲ್ಲ, ಸುಮ್ಮನೆ ಯೋಗ ಹೆಸರು ಹೇಳಿದರೆ ಅವ್ರು ಕೇಳಿಕೊಂಡು ಹೋದ, ಸುಮ್ಮನೆ ಯೋಗ ಶಕ್ತಿ ಅಂದ್ಕೊಂಡು ಹೆದರ್ಕೊಂಡು ಹೋದ, ನನಗೆ ಅಷ್ಟೇನಿಲ್ಲ, ನಾನು ಆಸನ ಮಾಡುವನೇ ಹೊರತು ನನಗೆ ಅಷ್ಟೇನಿಲ್ಲ. ಹಾಗೆ ಮಂತ್ರಶಕ್ತಿ ಇದ್ದರೆ ಅದು ಬಿಡಿ, ಸುಮ್ಮನೆ ನೆನಪಾಯಿತೆಂದು ಹೇಳಿದೆ. ಅದೇನು ಬೇಕಾಗಿಲ್ಲ, ಅದಕ್ಕೆ ಸಂಬಂಧವಿಲ್ಲ, ಸುಮ್ಮನೆ ನೆನಪು. ಒಬ್ಬ ಬ್ರಹ್ಮಚಾರಿ ಎಲ್ಲೋ ತುಂಬ ದಿವಸ ಆಯಿತು, ಎಷ್ಟು, ಅಯ್ಯೋ 40 ಆಯಿತು ಕೇಳಿ, ಎಲ್ಲೋ ಒಂದು ಆಶ್ರಮದಲ್ಲಿ ಭೇಟಿ ಮಾಡಿ. ನಾನು ಹೇಳಿದ್ನಲ್ಲ, ಒಂದೊಂದಕ್ಕೆ 10 ಉದಾಹರಣೆಗಳಿವೆ, ನಾನು ನೋಡಿದ್ದೆ, ಪ್ರತ್ಯಕ್ಷವಾಗಿ ನೋಡಿ ಮಾತಾಡಿ ನೋಡಿದ್ದು ಎಷ್ಟೋ ಇವೆ. ಅದು ಬಿಡಿ, ಸೊ ಯಾವುದು ಬೇಕೋ ಅದೇ ಹೇಳ್ತೀನಿ, ಮಿಕ್ಕದು ಬೇಡ. ಅಂದರೆ ಮಂತ್ರಸಿದ್ಧಿ ಇದ್ದರೆ ಸಾಮಾನ್ಯ
ಯುದ್ಧಶಕ್ತಿಗಿಂತ ಮಂತ್ರಶಕ್ತಿ ಹೆಚ್ಚಿನದಾಗಿರುತ್ತದೆ ಬ್ರಹ್ಮತೇಜ ಅಂದರೆ. ಅದು ಬ್ರಹ್ಮತೇಜ, ಅದರಲ್ಲಿ ಕೋಪಕ್ಕಿಂತ ಸಹನ ಇರುತ್ತದೆ, ಮನಸ್ಸಿನ ಏಕಾಗ್ರತೆ ಇರುತ್ತದೆ, ಧ್ಯಾನಶಕ್ತಿ ಇರುತ್ತದೆ. ಏಕೆ ಮಂತ್ರದಲ್ಲಿ ಏನಿರುತ್ತದೆ? ಭಕ್ತಿ ಇರುತ್ತದೆ. ಮಂತ್ರದಲ್ಲಿ ಭಕ್ತಿ ಇರುತ್ತದೆ, ಮನಸ್ಸಿನ ಸಮಾಧಾನ ಇರುತ್ತದೆ, ಏಕಾಗ್ರತೆ ಇರುತ್ತದೆ. ಕ್ಷಣಿಕ ಆವೇಶ ಕೋಪ ಅಹಂಕಾರ ಕಮ್ಮಿ ಅಲ್ಲವೇ? ಅದು ಅಷ್ಟೇ ಅಲ್ಲದೆ ತಾನು ವ್ಯಕ್ತಿ ಸಮಷ್ಟಿ ಈಶ್ವರನಿಗೆ ಸಮರ್ಪಿಸಿ ಈಶ್ವರನ ಶಕ್ತಿಯನ್ನು ಪಡ್ಕೊಳ್ತಾನೆ. ಅದರಿಂದ ತನ್ನ ಜೀವನ ಶಕ್ತಿಗಿಂತ ಒಂದು ದೇವತಾ ಬಲ ಇರುತ್ತದೆ, ದೇವತಾ ಶಕ್ತಿ ಮಂತ್ರದಲ್ಲಿ. ಆದ್ದರಿಂದ ಅದು ಬ್ರಹ್ಮತೇಜ ಎಂದು ಹೇಳಿದ್ದಾರೆ. ಬ್ರಹ್ಮತೇಜ ಅಂದರೆ ಅದು. ಕ್ಷತ್ರಿಯ ಪರಾಕ್ರಮ ಅಂದರೆ ಶರೀರದ ವ್ಯಾಯಾಮ ಮಾಡಿದ್ದು, ಅಭ್ಯಾಸ ಮಾಡಿದ್ದು, ಅದು ರಜೋಗುಣದ ಶಕ್ತಿ. ರಜೋಗುಣ ಅಂದರೆ ಏನು? ಏನೇ ಆಗಲಿ ಅವನ್ನು ಹೇಗಾದರೂ ಪೌರುಷ ಅಭಿಮಾನದಿಂದ ಒಂದು ಏನು ಹೇಳ್ತೀವಿ, ಆಗ್ರಹ ಇರುತ್ತದೆ. ಪೌರುಷದಿಂದ, ಅಭಿಮಾನದಿಂದ, ಅಹಂಕಾರದಿಂದ ಒಂದು ಆಗ್ರಹ ಇರುತ್ತದೆ ನೋಡಿ. ಏನೇ ಆಗಲಿ ಪ್ರಾಣ ಹೋದರೂ ನಾನು ಬಿಡಲ್ಲ ಎಂದು ಅದೇನು ಹೇಳ್ತೀವಿ, ಒಂದು ಆಗ್ರಹ. ಅದು ಕ್ಷತ್ರಿಯನ ಆಗ್ರಹ. ಆ ಕ್ಷತ್ರಿಯನ ಆಗ್ರಹಕ್ಕಿಂತ ಒಂದು ಮಂತ್ರಸಿದ್ಧಿ, ಒಂದು ಭಗವಂತನ ಆರಾಧನದ ಶಕ್ತಿ ಹೆಚ್ಚೇ ಆಗುತ್ತದಲ್ಲವೇ? ಅದು ಅವರು ಹೇಳುತ್ತಿತ್ತು. ಮನುಷ್ಯನಿಗೆ ಪೌರುಷ, ಅಭಿಮಾನ, ಆಗ್ರಹ, ಅಹಂಕಾರ, ಅದು ಕ್ಷತ್ರಿಯ ಶಕ್ತಿ. ಈಗ ಗೊತ್ತಾಯ್ತಾ ವ್ಯತ್ಯಾಸ? ಕ್ಷತ್ರಿಯ ಬ್ರಹ್ಮ, ಕ್ಷತ್ರಿಯ ಬ್ರಹ್ಮ ನೀವು ಬ್ರಾಹ್ಮಣರು ಕ್ಷತ್ರಿಯರು ಅಂದ್ಕೊಳ್ತೀರಿ. ಬ್ರಾಹ್ಮಣರು ಕ್ಷತ್ರಿಯ ಮನುಷ್ಯರಲ್ಲ, ಆ ಗುಣ ಗೊತ್ತಾಗಬೇಕು ನಿಮಗೆ. ಬಾಯಿನಿಂದ ಬ್ರಾಹ್ಮಣ ಕ್ಷತ್ರಿಯ ಅಂದರೆ ಅದು ಬೇರೆ, ಅದು ಜಾತಿ ದೃಷ್ಟಿಯ ಹೇಳುವುದು, ಅದು ಬೇರೆ. ನಾನು ಹೇಳ್ತಾ ಇದ್ದೀನಿ ಈ ಕ್ಷತ್ರಿ ಅಂದರೆ ಕ್ಷತ್ರಿಯ ಶಕ್ತಿ ಅಂದರೆ ಇದು. ಯುದ್ಧದಲ್ಲಿ ಪೌರುಷ ಬರುತ್ತದೆ, ನನ್ನ ರಾಜ್ಯ ಹೋಗುತ್ತದೆ ಎಂದು ಪೌರುಷದಿಂದ ಯುದ್ಧ ಮಾಡ್ತಾನೆ. ಅಭಿಮಾನದಿಂದ, ಅಹಂಕಾರದಿಂದ, ಆಗ್ರಹದಿಂದ, ನನ್ನ ಅಪಮಾನವಾಗುತ್ತದೆ ಎಂದು, ತನ್ನ ಅಪಮಾನವಾಗಬಾರದೆಂದು, ಅದು ಕ್ಷತ್ರಿಯನತೆ ಏನದು ವೇಗ, ಕ್ಷತ್ರಿಯ ವೇಗ, ಕ್ಷತ್ರಿಯ ಪರಾಕ್ರಮ. ಈಗ ಬ್ರಹ್ಮತೇಜಸ್ ಅಂದರೆ ಅವರು ಸೋತು ಹೋಗ್ತಾನೆ ಎಂದು ಚಿಂತೆ ಇಲ್ಲ, ಅವರು ಕ್ಷಮಾಶೀಲನಾಗುತ್ತಾನೆ. ಸೋತು ಹೋದರೂ ಪರವಾಗಿಲ್ಲ, ಅದು ನಾಚಿಕೆ ಪಟ್ಕೊಳ್ಳಲ್ಲ. ಆದರೆ ಅವರಿಗೆ ದೇವತಾಶಕ್ತಿ, ಮಂತ್ರಶಕ್ತಿ, ದೇವತಾನುಗ್ರಹ ಬಲ ಇರುತ್ತದೆ. ಆದ್ದರಿಂದ ಆಸಕ್ತಿ ಹೆಚ್ಚಿಂದು ಅಲ್ಲಿ ನೋಡಿ, ಬ್ರಹ್ಮಮುಚ್ಚ ಸಮೇತ್ಯ ಚ ದಹತ್ಯಾಜೌ ಕ್ಷತ್ರಂ ಬ್ರಹ್ಮ ಪುರಸ್ಪರ. ಅವನಿಗೆ ಬ್ರಹ್ಮತೇಜಸ್ಸಿರುವುದರಿಂದ ಯುದ್ಧದಲ್ಲಿ ಕ್ಷತ್ರಿಯಗಳನ್ನು ಸುಲಭವಾಗಿ ಸೋಲಿಸಿಬಿಡ್ತಾನೆ. ಬ್ರಹ್ಮಕ್ಷತ್ರೇ ಚ ವಿಚ್ಚೆ ಬ್ರಹ್ಮತೇಜೋ ವಿಶಿಷ್ಯತೆ. ಹೀಗೆ ಬ್ರಹ್ಮ ಕ್ಷತ್ರಿಯ ಇಬ್ಬರದು ಪೈಪೋಟಿಗೆ ಬಂದರೆ ಆ ಮಂತ್ರಶಕ್ತಿ ಗೆಲ್ಲುತ್ತದೆ. ಬ್ರಹ್ಮತೇಜಸ್ಸೇ ಹೆಚ್ಚಿಂದು ಅದೇ ಗೆಲ್ಲುತ್ತದೆ. ಇದೆಲ್ಲ ಏಕೆ ಹೇಳ್ತಾ ಇದ್ದಾನೆ? ಅದರಿಂದ ನನ್ನಿಂದ ನೇರಾಗಿ ಆಗುತ್ತಾ ಇಲ್ಲ, ಅದರಿಂದ ನಿಮ್ಮ ಹತ್ತಿರ ಬಂದೆ ಎಂದು ಹೇಳುವರು. ಅದು ನೋಡಿ, ಇದೆಲ್ಲ ಏಕೆ ಹೇಳ್ತಾ ಇದ್ದಾನೆ? ಏಕೆಂದರೆ ನಾನು ನೇರಾಗಿ ದ್ರೋಣಾಚಾರ್ಯರನ್ನು ಎದುರಿಸೋಕ್ಕಾಗ್ತಾ ಇಲ್ಲ, ಅದರಿಂದ ನಿಮ್ಮಂಥ ಬ್ರಹ್ಮಶಕ್ತಿ, ಮಂತ್ರಶಕ್ತಿ ಇರುವವರು, ನಿಮ್ಮರ ಮಂತ್ರಶಕ್ತಿ ಅಂದರೆ ಮಂತ್ರ ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, 12 ವರ್ಷ, ಕೆಲವೊಮ್ಮೆ ಇನ್ನೂ ಹೆಚ್ಚು ಬೇಕು, 20-20 ವರ್ಷ. ಅದರಿಂದ ಶಾಪಾನುಗ್ರಹ ಶಕ್ತಿ ಬರುತ್ತದೆ. ಬಾಯಿದಿಂದ ಹೇಳಿದ್ದರೆ ಅವರು ಸತ್ತು ಹೋಗ್ತಾನೆ. ಶಾಪಶಕ್ತಿ, ಅನುಗ್ರಹ ಶಕ್ತಿ ಬರುತ್ತದೆ. ಮಂತ್ರಸಿದ್ಧಿ, ದೇವತಾಸಿದ್ಧಿ ಇದ್ದರೆ, ಅದಕ್ಕೆ ದೇವತಾಶಕ್ತಿ ಇದ್ದರೆ ಇವರು ಹೇಳಿದ್ದಾಗಿಬಿಡ್ತದೆ. ನೀವು ಅಭ್ಯಾಸ ಮಾಡಿರುವಂಥ ಅಸ್ತ್ರವಿದ್ಯೆ ಅಭ್ಯಾಸ ಮಾಡಿದ್ದು ಅದು ಶಾರೀರಿಕ ಪರಾಕ್ರಮ, ಇದು ಮನಸ್ಸಿನ ಮಂತ್ರಶಕ್ತಿ. ಮಂತ್ರಶಕ್ತಿ ಎಂದಿಗೂ ಹೆಚ್ಚಿರುತ್ತದೆ, ಅದು ಎಲ್ಲರಿಗಿರಲ್ಲ, ಅದು ತುಂಬ ಅಭ್ಯಾಸ ಮಾಡಬೇಕು. ಕೆಲವು ಗುರುಗಳ ಅನುಗ್ರಹ ಇದ್ದರೆ ಏನಾಗ್ತದೆ, ಕೆಲವೊಮ್ಮೆ ತನಗೆ ತನ್ನ ಸಾಧನ ಬಲ ಸ್ವಲ್ಪ ಇದ್ದರೂ ಗುರುಗಳು ತುಂಬ ಮಂತ್ರಸಿದ್ಧಿ ಮಾಡಿದ್ದರೆ ಆ ಮಂತ್ರಸಿದ್ಧಿ ಕೊಡಬಹುದು, ಅದೊಂದು ಆಗುತ್ತದೆ. ಒಬ್ಬ ಗುರುಗಳು ಮಂತ್ರಶಕ್ತಿ, ಮಂತ್ರಸಿದ್ಧಿ ಮಾಡಿದ್ದರೆ ಇನ್ನೊಬ್ಬ ಶಿಷ್ಯನಿಗೆ ಕೊಟ್ಟು ಹೋಗಬಹುದು, ಅದು ಕೊಡೋಕ್ಕಾಗ್ತದೆ. ಕ್ಷತ್ರಿಯನ ಪರಾಕ್ರಮ ಇನ್ನೊಬ್ಬರಿಗೆ ಕೊಡೋಕ್ಕಾಗಲ್ಲ, ಕೊಡೋಕ್ಕಾಗ್ತದೆ. ನಾನು ತುಂಬ ಅಭ್ಯಾಸ ಮಾಡಿದೆ, ಯುದ್ಧ ಮಾಡುವುದು, ಅಸ್ತ್ರ ಮಾಡುವುದೆಲ್ಲ, ಅದು ಇನ್ನೊಬ್ಬರಿಗೆ ಕೊಡೋಕ್ಕಾಗಲ್ಲ. ನೀನು ಪ್ರಾಕ್ಟೀಸ್ ಹೇಳ್ಕೊಡ್ತೀನಿ, ಹೇಗೆ ಟ್ರೈನಿಂಗ್ ಕೊಡಬಹುದೇ ಹೊರತು ಆ ಶಕ್ತಿ ಕೊಡೋಕ್ಕಾಗಲ್ಲ. ಅದೇ ಮಂತ್ರಶಕ್ತಿ, ತಾನು ಮಾಡಿದ್ದು ಒಂದು 10-15 ವರ್ಷ, ತನ್ನ ಗುರುಗಳು ಮಾಡಿದ್ದು 20-30 ವರ್ಷ ಮಾಡಿದ್ದಿದ್ದರೆ ಅದು ಕೊಟ್ಟು ಬಿಡ್ತಾರೆ. ನಾನು ನೋಡಿದ್ದೀನಿ ಕೆಲವರು, ಪ್ರತ್ಯಕ್ಷವಾಗಿ ನೋಡಿ, ಅವರು ಒಂದು ದಿವಸ ಜಪ ಪೂಜೆ ಮಾಡಲಿಲ್ಲ, ಗುರುಗಳ ಅನುಗ್ರಹದಿಂದ ದೀಕ್ಷೆ ಕೊಟ್ಟು ಹೋದರೆ 20 ವರ್ಷ ಜಪ ಮಾಡಿರುವಂಥ ಶಕ್ತಿ ಒಳಗೆ ಬಂದಿತ್ತು, ಸುಮ್ಮನೆ ಬಂತು. ನೀವು ಮಾಡ್ಕೋ ಎಂದು ಹೇಳಿದ್ರೆ ಅಷ್ಟೇ, 1 ವರ್ಷ ಮಾಡಿದ್ದರೆ ಸಾಕಷ್ಟೆ, ಬೇಕಾದಷ್ಟು ಶಕ್ತಿ. ಈಗಲೂ ಬದುಕಿದ್ದಾನೆ, ಗೊತ್ತು ನನಗೆ. ಅಂದರೆ ಒಬ್ಬರು ಗುರುಗಳು ತಾನು ಮಾಡಿದ್ದು, ತನ್ನ ಮಂತ್ರಶಕ್ತಿ, ದೇವತಾಶಕ್ತಿ. ಇನ್ನು ರಾಮಕೃಷ್ಣ ಅದೇ ಮಾಡಿದ್ದಾರಲ್ಲ, ವಿವೇಕಾನಂದ ಕೊಟ್ಟಿದ್ದು, ವಿವೇಕಾನಂದ ಮಾಡಿದ್ದೇನಿಲ್ಲ, ಅದೆಲ್ಲ ರಾಮಕೃಷ್ಣ ಕೊಟ್ಟಿದ್ದೆ.
ಅವ್ರದ್ದು ಅಪಾರವಾದ ತಪೋಬಲ ಇತ್ತು, ಅದೆಲ್ಲ ಇವರಿಗೆ ಕೊಟ್ಟರು. ಹಾಗೆ ಒಬ್ಬರ ತಪೋಬಲ ಶಿಷ್ಯನಿಗೆ ಅನುಗ್ರಹ ಮಾಡಿ ಕೊಟ್ಟು ಹೋಗಬಹುದು, ಕೊಡಬಹುದು. ಅದು ಕೊಟ್ಟಿದ್ದರೆ ಆಗುತ್ತದೆ, ಇವರಿಗೆ ಕೆಲಸ ಮಾಡ್ತಾರೆ. ದೇವತರು ಒಪ್ಕೊಳ್ತಾರೆ, ಒಂದು ದೇವತನ ಅನುಗ್ರಹ ಮಾಡಿ ಆಗ್ರಹ ಮಾಡಿ, ಈಗೋ ದೇವತಾ ನನಗೆ ಪ್ರಸನ್ನನಾಗ್ತಾನೆ, ನಾನು ಆರಾಧನೆ ಮಾಡಿದ್ದು, ಈಗ ನಾನು ಇವರಿಗೆ ಕೊಡ್ತಾ ಇದ್ದೀನಿ, ಇನ್ನು ಮೇಲೆ ನೀವು ಇವರಿಗೆ ಅನುಗ್ರಹ ಮಾಡಿ ಅಂದರೆ ದೇವತ ಬರ್ತಾನೆ. ಇದಾಗುತ್ತದೆ. ಇಂಥ ಈ ಕಾಲದಲ್ಲಿ ಮಾಡುವರು ಕಮ್ಮಿ. ಕಲಿ ಪ್ರಭಾವ ಹೇಗಿದೆ ಅಂದರೆ ಮಾಡುವರು ಕಮ್ಮಿ, ಮಾಡುವುದಕ್ಕೆ ಅನುಕೂಲತೆ ಇಲ್ಲ. ಎಲ್ಲ ಕಡೆ ನೋಡಿದ್ದರೂ ಆಶ್ರಮಗಳೇ ಇಲ್ಲ, ಮಠಗಳೇ ಇಲ್ಲ, ಎಲ್ಲ ಆಕ್ರಮಿಸಿಕೊಂಡು ಗುಂಡಾಗಳು ಅದೆಲ್ಲ ರಾಜಕೀಯ ಮಾಡಿಬಿಡ್ತಾ ಇದ್ದಾರೆ. ಶಾಂತವಾಗಿರುವುದಕ್ಕೆ ಬಿಡಲ್ಲ. ಎಲ್ಲ ಕಡೆ ಹಣ ಹಣ ವ್ಯಾಪಾರ ಹಣ ವ್ಯಾಪಾರ. ಪೂರ್ವ ಕಾಲದಲ್ಲಿ ಹಣ ವ್ಯಾಪಾರ ದೃಷ್ಟಿ ಇರಲಿಲ್ಲ. ಎಲ್ಲಿಯಾದರೂ ಏಕಾಂತ ಮಾಡಿ ಎಷ್ಟು ವರ್ಷ ಆದರೂ ಮಾಡುತ್ತಿದ್ದರು. ಈಗ ಮಾಡುವುದಕ್ಕೆ ಅವಕಾಶ ಇಲ್ಲ. ಎಲ್ಲ ಏನೋ 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 ಮಾಡ್ತಾರೆ. ಲೌಕಿಕವೇ ಮಾಡಬೇಕು. ಈಗ ಇನ್ನೂ ಆರ್ ಎಸ್ ಎಸ್ ಜನರು ಬರ್ತಾರೆ, ನೀವು ಸುಮ್ಮನೆ ಕೂತ್ಕೊಂಡು ಜಪ ಧ್ಯಾನ ಮಾಡಿಕೊಂಡು ನೀವು ಸ್ವಾರ್ಥಪರರಾಗಿದ್ದೀರಿ, ಸಮಾಜಕ್ಕೆ ಕೆಲಸ ಮಾಡು, ಇಲ್ಲಿ ಬಂದು ಸಮಾಜಕ್ಕೆ ಮಾಡು, ಊರೂರ ತಿರುಗಿ ಎಲ್ಲರಿಗೂ ವಿದ್ಯಾ ಹೇಳು, ಎಲ್ಲರಿಗೆ ಶ್ಲೋಕಗಳು ಹೇಳು, ಎಲ್ಲರಿಗೆ ಹಣ ಹಂಚು, ಎಲ್ಲರಿಗೆ ಸಾಮಾಜಿಕ ಸೇವೆ ಮಾಡು. ಸನ್ಯಾಸಿ ಅಂದರೆ ಸಾಮಾಜಿಕ ಸೇವೆ ಮಾಡುವವನೇ ಸನ್ಯಾಸಿ. ಏ ಮಂತ್ರ ಜಪ ಇದೆಲ್ಲ ನಮಗೆ ಬೇಡ, ಇದೆಲ್ಲ ಸ್ವಾರ್ಥ ಹೇಳ್ತಾ. ಇತ್ತೀಚೆಗೆ ಶುರುವಾಯಿತು. ಇತ್ತೀಚೆಗೆ ಅಂದರೆ ಕಳೆದ ಒಂದು 100 ವರ್ಷದಿಂದ ಶುರುವಾಯಿತು. ಇಂಥ ಮಾತಾಡುವವರು ಹೆಚ್ಚಾಗಿ ಬಿಟ್ಟರು. ಈಗ ಅರಸಸವರು ಅದೇ ಹೇಳ್ತಾರೆ, ಮಠದಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಪಬ್ಲಿಕ್ ಕೊಟ್ಟಿರುವ ಹಣ ತಿಂದು ಸುಮ್ಮನೆ ಕೂತಿದ್ದರು, ಸ್ವಾರ್ಥಪರರು. ಏನು ಹೇಳ್ತಾರೆ, ಪರಾನ್ನ ಬುಕ್ಕು ಹೇಳ್ತಾರ, ಇನ್ನೊಬ್ಬರ ಮೇಲೆ ಜೀವಿಸುವುದಕ್ಕೇನು ಹೇಳ್ತಾರೆ, ಪ್ಯಾರಾಸೈಟ್ಗೇನು ಹೇಳ್ತಾರೆ, ಪರಾವಲಂಬಿ ಆಗಿಬಿಡ್ತಾಯೆ. ಇಗೋ ಈಗ ಬೈಯುತ್ತಾ ಇದ್ದಾರೆ. ಅದರಿಂದ ಸನ್ಯಾಸಿ ಅಂದ್ರೇನು, ಸಮಾಜ ಸೇವೆ ಮಾಡಬೇಕು. ಸಮಾಜ ಸೇವೆ ಅಂದ್ರೇನು, ಅವರಿಂದ ಇವರಿಂದ ಡೊನೇಷನ್ಗಳೆಲ್ಲ ತಂದು ಇವರಿಗೆ ಊಟ ಮಾಡಿ ಇವ್ರಿಗೆ ಕೊಡಬೇಕು ಫ್ರೀಯಾಗಿ, ಅದು ಒಳ್ಳೆ ಅಲ್ಲ. ಸನ್ಯಾಸಿ ಏನು ಮಾಡಬೇಕು, ಈಗ ಇದು ಕೆಲಸ. ನೀವು ಜಪಾಧ್ಯಾನ ಮಾಡಿದ್ರೆ ಅವ್ರು ಯಾರಿಗೆ, ಜಪಾಧ್ಯಾನ ಎಲ್ಲ ಮೂರ್ಖತನ, ಅದು ಅನಾವಶ್ಯಕ. ಇವರು ಹಿಂದೂ ಧರ್ಮ ರಕ್ಷಣೆ ಮಾಡ್ತಾರಂತೆ, ಯಾರು ಈ ಮೂರ್ಖರು, ಇವರೇ ಅಂತೆ ನಾವೇ ಮಾಡ್ತಾ ಇದ್ದೀವಿ ಹಿಂದೂ ಧರ್ಮ ರಕ್ಷಣೆ. ಇದ್ದಾರಾ ಯಾರಾದ್ರೂ ನೀವು ಆರ್ ಎಸ್ ಎಸ್ ಜನ? ಇದ್ದರೆ ಇರಿ, ಪರವಾಗಿಲ್ಲ. ಮೂರ್ಖ ಬುದ್ಧಿ ನೋಡಿ ಹೇಗೆ ಮಾತಾಡ್ತಾರೆ. ಮಂತ್ರ ಜಪ ಏನು ಬೇಡ ಅಂತೆ, ಇವರು ಹಿಂದೂಗಳಂತೆ, ಅದು ದೇವತಾ ಭಕ್ತಿ ಬೇಡ ಅಂತೆ. ಮಂದಿರಗಳು ಏಕಿವೆ ಅಂದರೆ ನಾವೆಲ್ಲರೂ ಒಟ್ಟಾಗುವುದಕ್ಕೆ ಮಂದಿರಗಳಿವೆ. ಮಂತ್ರಕ್ಕೆ, ಜಪಕ್ಕೆ, ಆರಾಧನಕ್ಕೆ, ಪೂಜೆಗೆ, ಪಾರಾಯಣಕ್ಕಲ್ಲ. ರಾಮಾಯಣ ಏಕಿದೆ ಅಂದರೆ ನಾವೆಲ್ಲರೂ ಒಂದು ಎಂದು ಹೇಳುವುದಕ್ಕೆ. ಒಂದು ವರಲಕ್ಷ್ಮಿ ಪೂಜಕ್ಕೆ ಕರೆದರು, ಎಲ್ಲರನ್ನು ಕರೆದು ಪೂಜೆ ಮಾಡಿಸುವುದಕ್ಕೆ. ಬಂದಿರುವವರಿಗೆ ಪೂಜೆ ಮಾಡಿಸಬೇಕೇ ಅಲ್ಲ, ಎಲ್ಲರೂ ಒಟ್ಟಾಗಿ ಮಾಡಬೇಕು, ನಮಗೆ ಸಮೈಕ್ಯತ ಅಲ್ಲವೇ. ಸಮೈಕ್ಯತ ಬಂದು ಕೂತಿದ್ದಾರೆ, 2 ಗಂಟೆ ಆಯ್ತಂತೆ. ಬಂದು ಕೂತಿದ್ದರು ಹೆಂಗಸರು, ಹೂಗಳು ಎಲ್ಲ ಪೂಜಾ ಮೆಟೀರಿಯಲ್ ತಂದು ಕೂತಿದ್ದರು. 2 ಗಂಟೆ ಆಯಿತು, ಇನ್ನೂ ಪೂಜೆ ಶುರುವಾಗಲ್ಲ. ಮಾಡ್ತೀವಿ ಒಂದು, ಇನ್ನೊಂದು ಸ್ವಲ್ಪ ನಿಲ್ಲಿರಿ, ಸ್ವಲ್ಪ ತಡೆಯಿರಿ, ಸ್ವಲ್ಪ ತಡೆಯಿರಿ, ಇನ್ನು ಅವರು ಬರಬೇಕು, ಇವರು ಬರಬೇಕು, ಇವರು ಬರಬೇಕು. ಕೊನೆಗೂ ನನ್ನನ್ನು ಕರೆದರು, ಓ ಬನ್ನಿ ಬನ್ನಿ ಹೇಳಿ ಅಂತ ಹೇಳಿ ನಾನು ಹೇಳಿದ್ದೀನಿ. ದೇವತಾ ಭಕ್ತಿ ಅಂದರೆ ಏನು, ಶ್ರದ್ಧಾ ಭಕ್ತಿ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ದೇವತಾನುಗ್ರಹ, ಅದರಿಂದ ಒಳ್ಳೆಯದಾಗುತ್ತದೆ ನಿಮಗೆ. ಅದು ಅವ್ರಿಗೆ ಇಷ್ಟವಾಗಲಿಲ್ಲ. ಕೊನೆಗೆ ಅವರು ಹೇಳಿದರು, ನಮಗೆ ವರಲಕ್ಷ್ಮಿ ವ್ರತ ಏಕೆ ಮಾಡಿದ್ದಾರೆ, ನಾವೆಲ್ಲರೂ ಒಟ್ಟಾಗುವುದಕ್ಕೆ. ರಾಮಾಯಣ ವಾಲ್ಮೀಕಿ ಏಕೆ ಬರೆದರು, ನಾವೆಲ್ಲರೂ ಒಂದು ಎಂದು ಹೇಳುವರು. ವೇದವ್ಯಾಸ ಪುರಾಣಗಳು ಏಕೆ ಬರೆದ, ನಾವೆಲ್ಲರೂ ಒಂದು. ಭಗವದ್ಗೀತದಲ್ಲಿ ಏನಿದೆ, ಹಿಂದೂಗಳೆಲ್ಲ ಒಂದೇ ಅಂದಿದ್ದು ಒಂದೇ ಹೇಳ್ತಾರೋ, ಒಗ್ಗಟ್ಟು ಹೇಳ್ತಾನೆ, ಏನು ಹೇಳ್ತಾರೋ ಕನ್ನಡದಲ್ಲಿ, ಒಂದೊಂದು ಅರ್ಥ. ನಾವೆಲ್ಲರೂ ಒಂದು ಎಂದು ಹೇಳುವುದಕ್ಕೆ ಭಗವದ್ಗೀತದಲ್ಲಿ ಇದ್ದದ್ದು ಅಷ್ಟೇ, ಬೇರೆ ಏನಿಲ್ಲ ಅಲ್ಲವೇ. ಭಗವದ್ಗೀತೆಯಲ್ಲಿ ಬೇರೆ ಏನಾದರೂ ಇದೆಯಾ? ಏನಿಲ್ಲ. ಅರ್ಜುನ ನೀನು ನಾನು ಒಂದೇ, ನಮ್ಮ ಎಲ್ಲ ಕೌರವರು ಏನು ಪಾಂಡವರೆಲ್ಲ ಒಂದೇ, ನಾವೆಲ್ಲರೂ ಒಂದು ಒಂದು ಎಂದು ಹೇಳುತ್ತಾ ಭಗವದ್ಗೀತದಲ್ಲೆಲ್ಲ ಇದ್ದಂತೆ. ಏನು ಹೇಳಬೇಕಪ್ಪ, ನಾವೆಲ್ಲರೂ ಒಂದು ಒಂದನ್ನು ಅದರಲ್ಲಿ ಇದ್ದಂತೆ. ವೇದದಲ್ಲಿ ಏನಿದೆ, ನಾವೆಲ್ಲರೂ ಒಂದೇ ಒಂದಾಗಬೇಕು ಎಂದಿದ್ದಂತೆ. ಅವರೇ ಹಿಂದೂ ಧರ್ಮ ರಕ್ಷಕರಂತೆ, ನಾವು ಮಾಡಲ್ಲ ಅಂತ. ಚೆನ್ನಾಗಿದೆ, ಆಯಿತು. ಏನೋ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಮಧ್ಯ ಮಧ್ಯದಲ್ಲಿ. ಇಲ್ಲಿ ನಮ್ಮ ಪ್ರವಚನ ಕೇಳುವವರಲ್ಲಿ ಯಾರಾದರೂ ಇದ್ದಾರೋ ಏನೋ, ಅವ್ರಿಗೆ ಸಿಟ್ಟು ಬಂದರೆ ಅವ್ರು, ಆಯಿತು ಸಿಟ್ಟು ಬಂದರೆ ಅವ್ರು ನಿಲ್ಲಿಸಿಬಿಡ್ತಾರೆ, ಕೇಳಲ್ಲ ಇನ್ನೊಂದು ಸಲ. ಒಳ್ಳೆಯದು, ನಮಗೆ ಅವರೇನು ಬೇಡ, ಕೇಳುವವರೇ ಬೇಕು. ನಾವು ಇಲ್ಲಿದ್ದನ್ನೇ ಹೇಳ್ತೀವಿ, ಯಾರಿಗಿದು ಕೇಳುವುದು ಇಷ್ಟವೋ ಬರ್ತಾರೆ, ಇಲ್ಲದಿದ್ದರೂ ಬಿಟ್ಕೊಳ್ತಾರೆ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ.
ನಮ್ಮ ಕುರಿತು ದುಷ್ಪ್ರಚಾರ ಮಾಡ್ತಾರೆ, ಮಾಡ್ಕೊಳ್ಳ, ಮರೇನು ಮಾಡೋದು, ಮರೇನು ಮಾಡೋದು, ಹಾಗೆ ಮಾಡ್ತಾರೆ. ಸೋಹಂ ಕ್ಷತ್ರಬಲಾದಿಹೀನೋ. ಅದರಿಂದ ಬ್ರಹ್ಮತೇಜ, ಕ್ಷತ್ರಿಯ ತೇಜ ಎರಡಕ್ಕಿಂತ ಅದು ಹೆಚ್ಚಿಂದು. ಕ್ಷತ್ರಿಯ ಬಲದಿಂದಾದರೂ, ಪರಾಕ್ರಮದಿಂದಾದರೂ ಹೋರಾಡೇನ ಅಂದರೆ ನನಗೆ ಕ್ಷತ್ರಿಯ ಬಲವೂ ಅಷ್ಟು ಹೆಚ್ಚಿಲ್ಲ. ಅಂದರೆ ಪರಾಕ್ರಮ ಸ್ವಲ್ಪ ಇದೆ, ಅದು ಹೆಚ್ಚಿಲ್ಲ. ಸೋಹಂ ಕ್ಷತ್ರಬಲಾಧೀನೋ ಬ್ರಹ್ಮತೇಜ ಪ್ರಪೋದಿವಾನ್. ನನಗೆ ಕ್ಷತ್ರಿಯ ಬಲವೂ ಅಷ್ಟು ಹೆಚ್ಚಿಲ್ಲ, ಬ್ರಹ್ಮತೇಜವಿಲ್ಲವೇ ಇಲ್ಲ. ಆದ್ದರಿಂದ ಕ್ಷತ್ರಿಯ ಬಲ ಕಮ್ಮಿ ಇದೆ ಎಂದು ಸ್ವಲ್ಪ ಬ್ರಹ್ಮತೇಜಸ್ಸು ಪಡ್ಕೊಂಡರೆ, ಎರಡು ಸೇರಿಕೊಂಡರೆ ನನಗೆ ಸಾಕಷ್ಟು ಆಗುತ್ತದೆ. ಅದಕ್ಕೋಸ್ಕರ ನಿಮ್ಮಂಥವರನ್ನು ಬ್ರಹ್ಮತೇಜಸ್ಸಿರುವ, ಅಂದರೆ ನಿಮಗೆ ಮಂತ್ರಶಕ್ತಿ ಇದೆ, ದೇವತಾ ಶಕ್ತಿ ಇದೆ, ಅದಕ್ಕೋಸ್ಕರ ಗುರುಗಳು, ಸಂಪ್ರದಾಯ, ಗೋತ್ರ ಏಕೆ ಹೇಳ್ತಾರೆ? ನಿಮ್ಮ ಹಿಂದಿನವರು ಅಜ್ಜ ಮುತ್ತಜ್ಜ ಅಂಥವರು ಗುರುಗಳು, ಪರಮಗುರು, ಪರಮೇಷ್ಠಿ ಗುರು ಪೂಜೆದಲ್ಲಿ ಹೇಳ್ತಾರೆ ನೋಡಿ. ನೀವಲ್ಲಿ ಅದೇನು ಕೇಳಿದ್ದೀರಾ? ನನಗೆ ಆನ್ ಮಾಡಿದ್ದೀನಾ, ಕೆಲಸ ಮಾಡ್ತಾ ಇದೆ. ಆಯ್ತು, ಇದು ನೀವು ಪೂಜೆ ನೋಡಿದ್ದೀರಲ್ಲ, ಗುರುವೇ ಗುರುಂ ಸಮರ್ಪಯಾಮಿ, ಪೂಜೆಯಾಮಿ, ಆವಾಹಯಾಮಿ, ಸ್ಥಾಪಯಾಮಿ ಹೇಳ್ತಾರೆ. ಗುರುಂ, ಪರಮಗುರುಂ, ಪರಮೇಷ್ಠಿ ಗುರುಂ, ಇನ್ನೇನು ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು, ಇದೆಲ್ಲ ಏಕೆ? ಅವರ ಅನುಗ್ರಹವೂ ಇರುತ್ತದೆ. ಹೇಗೆ ತಾಯಿ ತಂದೆಗೂ ಮಕ್ಕಳ ಮೇಲೆ ಪ್ರೀತಿ ಇರುತ್ತದೋ, ತನ್ನ ಆಸ್ತಿ ಕೊಡ್ತಾರೆ. ಪ್ರೀತಿ ಇರುವವರು ತನ್ನ ಆಸ್ತಿ ಕೊಡ್ತಾರೆ. ಬರೀ ಈ ಗುರುಗಳು ಏನು ಕೊಡ್ತಾರೆ? ತನ್ನ ಮಂತ್ರಶಕ್ತಿ, ದೇವತಾಶಕ್ತಿ, ಇದೇ ಆಸ್ತಿ ಅವರಿಗೆ. ಇದನ್ನೇ ತನ್ನ ಶಿಷ್ಯನಿಗೆ ಅನುಗ್ರಹ ಮಾಡಿ ಹೋಗ್ತಾನೆ. ಅದು ಅದರಿಂದ ಅಪ್ಪ ಅಮ್ಮನೇ ಅಲ್ಲ, ತನ್ನ ಅಜ್ಜರು ಕೊಡ್ತಾರೆ, ಅಚ್ಚಂದಿರು ಕೊಡ್ತಾರೆ. ಅಜ್ಜಂದಿರೇ ಅಲ್ಲ, ಮುತ್ತಜ್ಜಂದಿರು. ಅದರಿಂದ ಗುರುಗಳೇ ಅಲ್ಲ, ಪರಮಗುರುಗಳು ಕೊಡ್ತಾರೆ. ಅವರಲ್ಲವೇ ಪರಮೇಷ್ಠಿ ಗುರು ಇರುತ್ತಾನೆ. ಇನ್ನೂ ಇದ್ದರೆ ಪರಾತ್ಪರ ಗುರು. ಹೀಗೆ ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು, ಅಥವಾ ಪರಾತ್ಪರ ಗುರು, ಪರಮ, ಯಾರೋ ಹಿಂದೆ ಮುಂದೆ ಹೆಸರು. ಅಂದರೆ ಆ ಗುರುಗಳ ಅನುಗ್ರಹವೂ ಇರುತ್ತದೆ, ಅವರು ಅನುಗ್ರಹ ಮಾಡ್ತಾರೆ. ಅಯ್ಯೋ ಇವನು ಶಿಷ್ಯ ಇದ್ದಾನೆ, ಶಿಷ್ಯ ತಾಯಿ ತಂದೆಗೆ ಮಕ್ಕಳ ಮೇಲೆ ಒಂದು ಪ್ರೀತಿ ಹೇಗಿರುತ್ತದೋ, ಅಜ್ಜಂದಿರಿಗೆ ಹೇಗೆ ಅಜ್ಜಂದಿರಿಗೆ, ಅಜ್ಜಿ ಮುಂತಾದವರಿಗೆ ಹೇಗೆ ಪ್ರೀತಿ ಇರುತ್ತದೋ, ಗುರುಗಳಿಗೂ ಹಾಗೆ ಇರುತ್ತದೆ. ಅದರಿಂದ ಗುರುಗಳ ಗುರುಗಳನ್ನು ಭೇಟಿ ಮಾಡಿದಾಗ, ನಾನು ನಮ್ಮ ಗುರುಗಳಿವರು, ನಾನು ಅವರ ಶಿಷ್ಯನು ಎಂದು ಹೇಳಿದ್ದರೆ, ಅಯ್ಯೋ ಅವರು ವಿಶೇಷ ಪ್ರೀತಿಯಿಂದ ಮಾತಾಡ್ತಾರೆ. ಪರಮಗುರು ಕಂಡು ಬಂದರೆ ವಿಶೇಷ ಪ್ರೀತಿಯಿಂದ ಮಾತಾಡ್ತಾರೆ. ಇನ್ನು ಬೇರೆ ಏನು ಗೊತ್ತಿಲ್ಲದಿದ್ದರೂ, ಇವರು ಯಾರೋ ಹೊಸ ಜನ ಆದರೂ, ನಾನು ಇವರ ಶಿಷ್ಯ ಎಂದು ಹೇಳಿದ್ದರೆ ಅವರು ಮಾತಾಡ್ತಾರೆ. ಹಾಗೆ ಅನುಗ್ರಹ ಆಶೀರ್ವಾದ ಇರುತ್ತದೆ. ಆದ್ದರಿಂದ ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಷ್ಠಿ ಗುರು, ಅವರ ಗುರುಗಳ ಅನುಗ್ರಹ ಸಮೇತ ಮಂತ್ರಶಕ್ತಿ ಬರುತ್ತದೆ. ಅದರಿಂದ ತಾನು ಅದಕ್ಕೋಸ್ಕರ ಹೇಳ್ತೀವಲ್ಲ, 100 ವರ್ಷ, 200 ವರ್ಷ, 1000 ವರ್ಷ ತಪಸ್ಸು ಅಂದರೆ 1000 ವರ್ಷ ಹೇಗೆ ಮಾಡ್ತಾನೆ? ತಾನು ಮಾಡದಿದ್ದರೂ ತಮ್ಮ ಗುರುಗಳು ಮಾಡಿದ್ದಿರುತ್ತದೆ, ಆ ಗುರುಗಳಿಗೆ ಆ ಗುರುಗಳು ಮಾಡಿದ್ದಿರುತ್ತದೆ. ಅವರು ಇವರಿಗೆ ಕೊಡ್ತಾರೆ, ಇವರು ಇವರಿಗೆ ಕೊಡ್ತಾರೆ, ಅವರದು ಇವರದು ಇವರದು ಒಬ್ಬರದು 4 ಜನರದು ಸೇರಿಸಿಕೊಂಡರೆ ನಿಮಗೆ 200-300 ವರ್ಷ ತಪಸ್ಸಾಗುತ್ತದೆ, ಆಗುತ್ತದೆ. ಅದೇ ಅದಕ್ಕೋಸ್ಕರನೇ ಅವರ ತಪೋಬಲವೆಲ್ಲ ಇರುತ್ತದೆ, ಹೆಚ್ಚಿನದಿರುತ್ತದೆ. ಅವರು ಗೋಂದಾಳೆ ಮಹಾರಾಜರು ಅಂಥದ್ದು ನೋಡಿದ್ದಾರಲ್ಲ, ಅವರು ಏನೂ ಮಾಡಲಿಲ್ಲ, ಸುಮ್ಮನೆ ಅಲ್ಲಿ ಹೋದರು. ಅಷ್ಟೇ ಅವರು ಅನುಗ್ರಹ ಮಾಡಿದ್ದರು ಅವರು ತುಕಾಮಾಯಿ. ತುಕಾಮಾಯಿದು ಅಪಾರವಾದ ಶಕ್ತಿ. ಅಷ್ಟೇ ಅವರು ಸುಮ್ಮನೆ ಇವನು ನೋಡಿಕೊಂಡು, ಇವನು ಶಿಷ್ಯನು ಯೋಗ್ಯನನಿಸಿದ ಅಂದರೆ ಸಾಕು, ಎಲ್ಲ ಅವರಿಗೆ ಅನುಗ್ರಹ ಮಾಡಿಬಿಡ್ತಾರೆ ಅಷ್ಟೇ. ಇವರು ಏನು ಮಾಡದಿದ್ದರೂ ಅನೇಕ ಶಕ್ತಿಗಳು ಮೇಲೆ ಕೆಳಗೆ ಎಲ್ಲ ಕಂಡು ಬರ್ತದೆ. ದೇವತರು ಯಾರು ಎಲ್ಲರೂ ಕಂಡು ಬರ್ತಾರೆ. ಅದು ಶಕ್ತಿ. ಅದಕ್ಕೋಸ್ಕರ ಬ್ರಹ್ಮ ತೇಜಸ್ಸು ಅಂದರೆ ಇದು. ಬ್ರಹ್ಮಕ್ಷತ್ರೇ ಚ ವಿಹಿತೆ ಬ್ರಹ್ಮತೇಜೋ ವಿಶಿಷ್ಯತೆ. ಸೋಹಂ ಕ್ಷತ್ರ ಬಲಾಧೀನೋ ಬ್ರಹ್ಮತೇಜ ಪ್ರಪೇದಿವಾನ್. ನನಗೆ ಕ್ಷತ್ರಿಯ ಶಕ್ತಿಯೂ ಕಮ್ಮಿ ಇತ್ತು, ಬ್ರಹ್ಮತೇಜಸ್ಸಿಲ್ಲವೇ ಇಲ್ಲ. ಆದ್ದರಿಂದ ನಿಮ್ಮಂಥವರನ್ನು, ನಿಮ್ಮನ್ನು ಆಶ್ರಯಿಸಿಕೊಂಡೇ ನಿಮ್ಮನ್ನೇ ಬೇಡ್ಕೊಳ್ತಾ ಇದ್ದೀನಿ, ನಿಮಗೆ ಶರಣು ಹೊಕ್ಕಿದ್ದೇನೆ. ಪ್ರಪೇದಿವಾನ್ ದ್ರೋಣಾದ್ ವಿಶಿಷ್ಟಂ ಆಸಾಧ್ಯ ಭವಂತಂ ಬ್ರಹ್ಮವಿತ್ತಮ. ನೀವು ದ್ರೋಣರಿಗಿಂತ ಹೆಚ್ಚಿನ ಬ್ರಹ್ಮತೇಜಸ್ಸಿರುವವರು, ನಿಮಗೆ ತಪೋಬಲ ದ್ರೋಣನಿಗಿಂತ ಹೆಚ್ಚಿದೆ. ಅದಕ್ಕೋಸ್ಕರನೇ ನಿಮ್ಮಂಥವನ್ನು ಆಶ್ರಯಿಸಿಕೊಂಡೆ ನೀವು ಅನುಗ್ರಹ ಮಾಡಿದ್ದರೆ, ನೀವು ಆಶೀರ್ವಾದ ಮಾಡಿ ಅಂಥ ಮಗನನ್ನು, ದ್ರೋಣನಿಗಿಂತ ಹೆಚ್ಚಿನ ಶಕ್ತಿ ಇರುವ ಮಗನನ್ನು ನೀವು ಕೊಡಬಲ್ಲರು, ನಿಮಗಷ್ಟು ಶಕ್ತಿ ಇದೆ, ಅದಕ್ಕೋಸ್ಕರ ನಿಮ್ಮನ್ನು ಆಶ್ರಯಿಸಿದೆ. ಆ ಶ್ಲೋಕದ ಅರ್ಥ ನೋಡಿ. ಸೊ ದ್ರೋಣಾದ್ ವಿಶಿಷ್ಟಮಾಸಾಧ್ಯ ಭವಂತಂ ಬ್ರಹ್ಮವಿತ್ತಮಂ. ಅವರಿಗಿಂತ ಹೆಚ್ಚಿದೆ ನಿಮಗೆ. ಇದು ಅದೇ ಅಧ್ಯಾಯ, 6ನೇ ಅಧ್ಯಾಯ 66
66ನೇ ಅಧ್ಯಾಯದಲ್ಲೇ ಇದ್ದೇವೆ. ದ್ರೋಣಾಂತಕಮಹಂ ಪುತ್ರಂ ಲಭೇಯಂ ಯದಿ ಯದಿ ದುರ್ಜಯಂ, ನನಗೆ ದ್ರೋಣನನ್ನು ಸಾಯಿಸುವಂಥ ಮಗ ಬೇಕು, ಅವನು ಯುದ್ಧದಲ್ಲಿ ದುರ್ಜಯ, ಯಾರು ಅವರನ್ನು ಗೆಲ್ಲಕ್ಕಾಗಲ್ಲ ಅಂಥವರಿರಬೇಕು. ದುರ್ಜಯಂ ಯುಧಿ ದುರ್ಜಯಂ, ಯುಧಿ ಅಂದರೆ ಯುದ್ಧದಲ್ಲಿ, ಯುದ್ಧದಲ್ಲಿ ದುರ್ಜಯನಾಗಬೇಕು. ತತ್ಕರ್ಮ ಕುರುಮೇ ಯಾಜ ನಿರ್ವಪಾಮ್ಯರ್ಬುದಂ ಗವಂ, ಅಂಥದ್ದು ಕರ್ಮ ಅಂಥದ್ದು ಯಜ್ಞ ನಮಗೆ ಮಾಡಿಕೊಡಿ, ನಿಮಗೆ ಅರ್ಬುದಂ 10 ಕೋಟಿ ನಿಮಗೆ ಹಸುಗಳನ್ನು ಕೊಡ್ತೀನಿ. 10 ಕೋಟಿ ಏನು ಮಾಡ್ಕೊಳ್ತಾನಪ್ಪ, ಅಷ್ಟು ಹಾಲು ಕುಡಿಯುತ್ತಾನೆ? 10 ಕೋಟಿ ನಿಮಗೆ ಹಾಲು ಕೊಟ್ಟರೆ ಎಷ್ಟು ಹಾಲಾಗ್ತವೆ? ಒಂದೇ ದಿವಸ ಹಾಲೆಲ್ಲ ಕರೆದು ತಂದರೆ ಎಷ್ಟು ಹಾಲಾಗ್ತದೆ? ಅಷ್ಟು ಹಾಲು ಕುಡಿಯುತ್ತಾನೆ? ತುಪ್ಪ ಕುಡಿಯುತ್ತಾನೆ? ಅಯ್ಯೋ, ಒಂದು ಲಾರಿ ತುಂಬಿ ತುಪ್ಪ ಆಗುತ್ತದೆ ಅಲ್ಲವೇ, ಒಂದು ಲಾರಿ ತುಪ್ಪ ಕುಡಿಯುತ್ತಾನೆ? ಯಜ್ಞ ಮಾಡ್ತಾನೋ ಏನೋ, ಶಿಷ್ಯರಿಗೆ ಏನೇನೋ ಎಲ್ಲರಿಗೂ ಆಗುತ್ತದೆ. ಅದು ಸುಮ್ಮನೆ ಹೇಳ್ತಾ ಇದ್ದೆ. ತತ್ಕರ್ಮ ಕುರುಮೇ ಯಾಜ ನಿರ್ವಪಾಮ್ಯ, ಅಂದರೆ ಹಸುಗಳು ಹಾಲಿನಗೋಸ್ಕರನೇ ಅಲ್ಲ, ಹಸುಗಳಿದ್ದರೆ ಪವಿತ್ರ, ಗೊಬ್ಬರ ಆಗುತ್ತದೆ ಅಲ್ಲವೇ. ಅದರಿಂದ ಹಸುಗಳಿಂದ ಏನಾಗ್ತದೆ, ಯಜ್ಞಯಾಗಗಳಿಗೆ ಉಪಯೋಗವಾಗ್ತದೆ, ಶಿಷ್ಯರಿಗೆ ಕೊಡಬಹುದು, ಆಶ್ರಮಕ್ಕೆ ಉಪಯೋಗವಾಗ್ತದೆ. ಅಷ್ಟೇ ಅಲ್ಲದೆ ಇನ್ನೊಬ್ಬರಿಗೆ ದಾನನೂ ಮಾಡಿದರೆ ಪುಣ್ಯ ಬರುತ್ತೆ, ಅದು ಆಗುತ್ತೆ. ಹಸುಗಳಿದ್ದರೆ ಏನಾದರೂ ಮಾಡಬಹುದು, ಅನೇಕ ವಿಧವಾಗಿ ಹಸುಗಳ ಉಪಯೋಗ. ಅದಕ್ಕೋಸ್ಕರ ಹಸುಗಳನ್ನು ಸಾಕುವುದು, ಸೇವೆ ಮಾಡುವುದು, ಅದನ್ನು ಉಪಯೋಗಿಸಿಕೊಳ್ಳುವುದು, ಇನ್ನೊಬ್ಬರಿಗೆ ದಾನ ಮಾಡುವುದು, ಅಷ್ಟರಿಂದಲೇ ಪುಣ್ಯ ಬರುತ್ತದೆ, ಅದೇ ದೊಡ್ಡ ಪುಣ್ಯ, ಅಷ್ಟರಿಂದಲೇ ಆಗಿಬಿಡ್ತದೆ. ತತ್ಕರ್ಮ ಕುರುಮೇ ಯಾಜ ನಿರ್ವಪಾಮ್ಯರ್ಬುದಂ ಗವಂ, ಇಷ್ಟು ಹೇಳಿದ್ದರೆ ಯಾಜ ಹೇಳ್ತಾನೆ. ಯಾಜ ಯಾರು? ಅಣ್ಣ. ಮೊದಲು ತಮ್ಮ ಹೇಳಿದನಲ್ಲ. ತಥೇತ್ಯುಕ್ತ್ವಾ ತುತಂ ಯಾಜೋ ಯಾಜ್ಯಾರ್ಥಮುಪಕಲ್ಪಯತ್, ಆಯ್ತಪ್ಪ ಇಂದು ಯಜ್ಞಕ್ಕೋಸ್ಕರ. ಈಗ ಯಜ್ಞ ಸಂಭಾರ, ಸಂಭಾರ ಅಂದರೆ ಯಜ್ಞಕ್ಕೆ ನೀವೇನು ಹೇಳ್ತೀರಿ, ಬೇಕಾಗಿರುವ ವಸ್ತುಗಳನ್ನು, ಮೆಟೀರಿಯಲ್ ಎಲ್ಲ ತಯಾರು ಮಾಡ್ತೀವಲ್ಲ, ಆ ವಸ್ತುವಿಗೆ ಸಂಭಾರ ಎಂದು ಸಂಸ್ಕೃತದಲ್ಲಿ ಹೇಳ್ತಾರೆ. ನೀವೇನು ಹೇಳ್ತಾರೆ ಕನ್ನಡದಲ್ಲಿ? ಧಾನ್ಯಕ್ಕೇನು ಹೇಳ್ತಾರೆ? ಧಾನ್ಯಗಳಿಗೇನು ಹೇಳ್ತಾರೆ? ಧಾನ್ಯ ಸಂಸ್ಕೃತ ಮಾತು, ಕನ್ನಡದಲ್ಲಿ ಏನೋ ಇರುತ್ತೆ, ಧಾನ್ಯನೇ ಹೇಳ್ತಾರೆ. ಯಜ್ಞಧಾನ್ಯ ಹೇಳ್ತಾರ? ಯಜ್ಞ ವಸ್ತುಗಳನ್ನೇನು ಹೇಳ್ತಾರೆ? ಆಯಿತು, ಯಜ್ಞ ಪದಾರ್ಥಗಳು, ಅದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ. ಹಾಂ, ಸೊ ತಥೇತ್ಯುಕ್ತ್ವಾ ತುತಂ ಯಾಜೋ ಯಾಜ್ಯಾರ್ಥಂ ಉಪಕಲ್ಪಯತೋ, ಹೀಗೆ ಸಂಸ್ಕೃತದಲ್ಲೇ ಹೇಳ್ತೀನಿ, ನನಗೇನು ಕನ್ನಡ ಬರಲ್ಲ ಹಾಗೆ ಹೇಳಿಬಿಡಿ. ಸೊ ಯಜ್ಞಕ್ಕೆ ಬೇಕಾಗಿರುವ ಪದಾರ್ಥಗಳನ್ನೆಲ್ಲ ತಯಾರು ಮಾಡಿ, ಯಜ್ಞಕ್ಕೆ ಬೇಕಾಗಿರುವ ಯಜ್ಞಕುಂಡ, ದೇಶ, ಕಾಲ ಎಲ್ಲ ನೋಡಬೇಕಲ್ಲವೇ, ಅದೆಲ್ಲ ನೋಡಿ, ಮುಹೂರ್ತ ನೋಡಿ, ಎಲ್ಲ ನೋಡಿ ತಯಾರು ಮಾಡ್ತಾ ಇದ್ದಾನೆ. ತಯಾರು ಮಾಡ್ತಾ ಇರುವಾಗ ಗುರುವರ್ತ ಇತಿ ಚ ಕಾಮಂ, ಇದು ದೊಡ್ಡ ಕೆಲಸ, ತಾನು ಗುರು ಅಲ್ಲವೇ, ಅಣ್ಣ ಅಲ್ಲವೇ, ಅದರಿಂದ ನನಗೋಸ್ಕರ ಎಂದು ಆ ತಮ್ಮನಿಗೆ ಆಸಕ್ತಿ ಇರಲಿಲ್ಲ ಉಪಯಾಜನಿಗೆ. ಆದರೂ ಅವರನ್ನು ಕರೆದ, ಏಕೆ ಅವ್ರ ತಪೋಬಲ ಹೆಚ್ಚಿದೆ, ಅವರಿಗೂ ಇದೆ, ಅದರಿಂದ ಅಣ್ಣ ಎಂದು ಏನು ಹೇಳಿದ, ಏಯ್ ನೀನು ಬಾಪ್ಪ ಎಂದು. ಅವನಿಗೆ ಆಸಕ್ತಿ ಇಲ್ಲ, ಆದರೂ ಅಣ್ಣನ ಆಜ್ಞದಿಂದ ಮಾಡಬೇಕಾಯಿತು. ಅಂದರೆ ಯಜ್ಞದಲ್ಲಿ ಭಾಗವಹಿಸಿದ್ದರೆ ಅವನು ಒಂದು ಪುರೋಹಿತನಾಗುತ್ತಾನೆ, ಅವರ ತಪೋಬಲ ಇನ್ನೂ ಹೆಚ್ಚು ಕೆಲಸ ಮಾಡ್ತದೆ, ಅವನಿಗೂ ಹೆಚ್ಚಿನ ತಪೋಬಲ ಇದೆ ಉಪಯಾಜನಿಗೆ. ತಮ್ಮನಿಗೆ ಆಸಕ್ತಿ ಇಲ್ಲ ಹೇಳಿದ್ದಾರಲ್ಲ, ಅದರಿಂದಲೇ ಹೆಚ್ಚಿನ ಬಲ ಇರುತ್ತದೆ. ಅದರಿಂದ ಗುರುವರ್ತ ಇತಿ ಚಾಕಾಮಂ ಉಪಯಾಜಮುಪ ಅಚೋದಯತ, ಆ ಉಪಯಾಜನನ್ನು, ತಮ್ಮನನ್ನು ಕರೆದು ಅವರಿಗೆ ಪ್ರೇರಣೆ ಕೊಟ್ಟ, ನೀನು ಮಾಡಪ್ಪ ಇದರಲ್ಲಿ ಭಾಗವಹಿಸು, ಯಾಜೋ ನೀನು ಸಂಕಲ್ಪ ಮಾಡು ಎಂದು ಹೇಳಿದ. ಏಕೆ, ಅವರ ಸಂಕಲ್ಪ ಮಾಡಿದರೆ ಗಟ್ಟಿಯಾಗಿರುತ್ತದೆ, ಅವರ ತಪೋಬಲ ಹೆಚ್ಚಿದೆ, ನೀನು ಮಾಡು ಸಂಕಲ್ಪ. ಯಾಜೋ ದ್ರೋಣ ವಿನಾಶಾಯ ಪ್ರತಿಜ್ಞೆ ತಥಾ ಚ ಸಹ, ಈಗ ಅವರು ಕೂತ್ಕೊಂಡು, ಯಾಜ ಕೂತ್ಕೊಂಡು ಇವನು ಉಪಯಾಜ ಸಹಾಯ ಮಾಡ್ತಾ ಇದ್ದಾನೆ, ಅವರೇನದು ವಸ್ತುಗಳನ್ನು ಹಾಕುವುದು ಅಂಥದ್ದು ಕೆಲಸ. ಇವನೇನು ಸಂಕಲ್ಪ ಮಾಡಿದ ಯಾಜ, ಏನು, ದ್ರೋಣನನ್ನು ನಾಶ ಮಾಡುವಂಥದ್ದು ಮಗ ಎಂದು ಹೇಳಿಬಿಟ್ಟರೆ ದೇವತರು ಬಂದರು, ದೇವತರು ಒಪ್ಪಿಕೊಂಡರು ಅಲ್ಲವೇ. ಇಂಥದ್ದು ಬರಬೇಕಂದರೆ ಒಂದು ದೇವತಾನುಗ್ರಹ ಬೇಕು, ದೇವತರು, ಪಿತೃಗಳು ಬೇಕು. ಏಕೆಂದರೆ ಸಂತಾನಕ್ಕೆ ಪಿತೃಗಳಾಗುತ್ತಾರೆ, ಪಿತೃದೇವತರು ಬೇಕು, ಮಿಕ್ಕ ದೇವತರು ಬೇಕು. ಹನುಮಂತನಿಗೆ ಹೇಳ್ತಾರಲ್ಲ, ಒಬ್ಬೊಬ್ಬ ದೇವತರು ಬಂದು ತಮ್ಮ ತಮ್ಮ ಶಕ್ತಿ ಕೊಟ್ಟರೆ, ಸರ್ವದೇವತರು ಶಕ್ತಿ ಕೊಟ್ಟರು. ದೇವತರು ಶಕ್ತಿ ಕೊಟ್ಟರೆ ಈಗ ಅವರನ್ನು ಅಜೇಯನಾಗುತ್ತಾನೆ. ಆದ್ದರಿಂದ ಒಬ್ಬ ದೇವರಲ್ಲ, 4-6 ದೇವತರು ಬಂದು ಎಲ್ಲರೂ ತಮ್ಮ ತಮ್ಮ ಶಕ್ತಿ ಕೊಟ್ಟರೆ ಹನುಮಂತನಿಗೆ, ಅದೇ ಅವನು ಹುಟ್ಟಿದಾಗ
ಆ ಅಪ್ಪನ ಅನುಗ್ರಹದಿಂದ ದೇವತರೆಲ್ಲ ಬಂದು ತಮ್ಮ ತಮ್ಮ ಶಕ್ತಿ ಕೊಟ್ಟು ಹೋದರು. ಏನು, ನಮ್ಮ ಅಸ್ತ್ರ ನಿಮ್ಮ ಮೇಲೆ ಕೆಲಸ ಮಾಡಲ್ಲ. ಎಲ್ಲರೂ ಅಸ್ತ್ರ ಕೊಟ್ಟರು, ಎಲ್ಲರೂ ಕೊಡುವುದೇ ಅಲ್ಲ, ಕೊನೆಗೂ ಬ್ರಹ್ಮದೇವನು ಕೊಟ್ಟ ಬ್ರಹ್ಮಾಸ್ತ್ರವು ಇವರ ಮೇಲೆ ಕೆಲಸ ಮಾಡಲ್ಲ. ಯಾವುದು ಕೆಲಸ ಯಾವ ಅಸ್ತ್ರ ಕೆಲಸ ಮಾಡಲ್ಲ, ಎಲ್ಲರೂ ವರ ಕೊಟ್ಟರು. ಇದು ಗೊತ್ತಿದೆ ಅನಿಸುತ್ತೆ, ರಾಮಾಯಣದಲ್ಲಿದೆ. ಅಯ್ಯೋ ಕೇಳಲಿಲ್ಲವ. ಹನುಮಂತ ಹುಟ್ಟಿದಾಗ, ಹುಟ್ಟಿದ ಕ್ಷಣವೇ ಅವರೇನು ಮಾಡಿದ, ಅವನಿಗೆ ಹಸಿವಾಯಿತಂತೆ. ಅದು ಇದೇ ರಾಮಾಯಣದಲ್ಲಿ. ಹಸಿವಾದರೆ ರಾಮಾಯಣದಲ್ಲಿದೆ, ಬೇರೆ ಕಡೆ ಇದೆ. ಹಸಿವಾದರೆ ಅವ್ರು ಮೇಲೆಗೆ ನೋಡಿದರೆ ಸೂರ್ಯೋದಯ ಕಾಲದಲ್ಲಿ ಹುಟ್ಟಿದನಂತೆ. ಅದಕ್ಕೋಸ್ಕರ ರಾಮನು ಹುಟ್ಟಿದ್ದು ಯಾವ ಟೈಮು, ಮಧ್ಯಾಹ್ನ 12 ಗಂಟೆಗೆ, ಕೃಷ್ಣ ಮಧ್ಯರಾತ್ರಿ 12, ಹನುಮಂತಂದು ಸೂರ್ಯೋದಯ ಕಾಲ. ಸೂರ್ಯೋದಯ ಕಾಲ, ಸೂರ್ಯನು ಉದಯವಾದಾಗ ಅದೇನು ಹಣ್ಣು ಅಂದ್ಕೊಂಡರಂತೆ. ನೋಡಿ, ಅಯ್ಯೋ ಅಮ್ಮ ನನಗೋಸ್ಕರ ಹಣ್ಣು ಅಲ್ಲಿಟ್ಟರು ಅಂದು ಎದ್ದು ಆ ಹಣ್ಣು ಹಿಡಿಯೋದಕ್ಕೆ ಹೋದನಂತೆ. ಹಣ್ಣು ಹಿಡಿಯೋಕ್ಕೂ ಹೋಗಬೇಕು, ಹಣ್ಣು ಬಾಯಿಯಲ್ಲೇ ಹಾಕ್ಕೊಂಡು ಬಿಟ್ಟನಂತೆ. ಆವಾಗ ಎಲ್ಲರಿಗೆ ಕತ್ತಲೆ ಆಯಿತು ಅಂದು ಎಲ್ಲರೂ ಬೇಜಾರು ಮಾಡಿಕೊಂಡ್ರೆ, ಅಯ್ಯೋಯ್ಯೋ ಇದೇನಪ್ಪ ಕತ್ತಲೆ ಆಗಿಬಿಟ್ಟಿತ್ತು, ಅಯ್ಯೋಯ್ಯೋ ಎಂದು. ಕೊನೆಗೆ ಇವನು ಅಡ್ಡಿ ಮಾಡ್ತಾ ಇದ್ದಾನೆ ಎಂದು ಎಲ್ಲರೂ ಅಸ್ತ್ರ ಹಾಕಿಬಿಟ್ಟರು, ವಜ್ರ ಇದ ಅದು ಇದು. ಹನುಮಂತ ಮೂರ್ಛೆ ಹೋದ. ಇವನಪ್ಪ ಯಾರು, ವಾಯುದೇವತ. ಅಯ್ಯೋ ಹೀಗೆ ಮಾಡ್ತಾರ ಅಂದರೆ ಎಲ್ಲರೂ ಉಸಿರನ್ನೇ ಕಟ್ಟು ಹಾಕಿದ. ಎಲ್ಲರೂ ಉಸಿರು ಕಟ್ಟು ಹಾಕಿದರೆ ಪ್ರಪಂಚವೆಲ್ಲ ಮೂರ್ಛೆ ಹೋಯಿತು, ಈ ಲೋಕ ಪರಲೋಕ ಎಲ್ಲ ಲೋಕಗಳು. ಎಲ್ಲರೂ ಬಂದು ಅಯ್ಯೋ ಹಾಗೆ ಮಾಡಬೇಡಪ್ಪ ಅಂದರೆ ನನ್ನ ಮಗನನ್ನು ನೀವು ಅನುಗ್ರಹ ಮಾಡಿ ಅಂದರೆ, ಆಯ್ತಪ್ಪ ಎಂದು ಎಲ್ಲರೂ ದೇವರು ಬಂದು ಎಲ್ಲರೂ ತಮ್ಮ ತಮ್ಮ ಶಕ್ತಿ ಕೊಟ್ಟರು. ಏನು ಶಕ್ತಿ, ನನ್ನ ಏನದು ಆಯುಧ ಮಂತ್ರಶಕ್ತಿ ಇವರ ಮೇಲೆ ಕೆಲಸ ಮಾಡಲ್ಲ. ಯಾರಿಗಾದರೂ ಅಗ್ನಿದೇವತ ಅಗ್ನಿ ಅಸ್ತ್ರ ಇದ್ದರೆ ನಿಮ್ಮ ಮೇಲೆ ಕೆಲಸ ಮಾಡಲ್ಲ. ವಾಯು ಅಸ್ತ್ರ, ಅಗ್ನಿಯಸ್ತ್ರ, ಈಗ ವಾಯು ಇವನೇ ಬೇರೆ, ಪರ್ಜನ್ಯಾಸ್ತ್ರ ಯಾವುದೇ ಅಸ್ತ್ರ ಇರಲಿ ಹನುಮಂತನ ಮೇಲೆ ಕೆಲಸ ಮಾಡಲ್ಲ. ಎಲ್ಲರೂ ವರ ಕೊಟ್ಟು ಹೋದರು. ಇನ್ನೇನಾಗಬೇಕು, ಏನು ಪ್ರಯತ್ನವಿಲ್ಲದೆ ಸುಮ್ಮನೆ ಬಂದುಬಿಟ್ಟು. ಕೊನೆಗೂ ಬ್ರಹ್ಮಾಸ್ತ್ರ, ಬ್ರಹ್ಮದೇವನು ಹೇಳಿದ, ನನ್ನ ಬ್ರಹ್ಮಾಸ್ತ್ರನು ನಿನ್ನ ಮೇಲೆ ಕೆಲಸ ಮಾಡಲ್ಲ. ಆದರೆ ಹೇಳಿದರು, ಏನಪ್ಪ ಎಲ್ಲ ಅಸ್ತ್ರಗಳಿಗಿಂತ ಹೆಚ್ಚು ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರವನ್ನು ಮಾಡಲ್ಲ ಅಂದ್ರೆ ಇವನೇ ಭಗವಂತನಾಗಿಬಿಡ್ತಾನೆ. ಈಗ ಅದರಿಂದ ಒಂದು ಬ್ರಹ್ಮಾಸ್ತ್ರನ ಆದರೆ ಇರಲಿ ಅಪ್ಪ ಸಮಾಜದಲ್ಲಿ ಅಂದರೆ, ಆಯಿತು ಬ್ರಹ್ಮಾಸ್ತ್ರವನ್ನು ನಾನು ಒಪ್ಪಿಕೊಳ್ತೀನಿ, ಸುಮ್ಮನೆ ಸ್ವಲ್ಪ ಹೊತ್ತು ಕಟ್ಟು ಹಾಕಿ ಅಂದರೆ ಅವರು ಕಟ್ಟು ಹಾಕಿದ್ದರೆ ನಾನೇ ಕಟ್ಟು ಬೀಳುತ್ತೇನೆ, ಸ್ವಲ್ಪ ಮೂರ್ಛೆ ಹೋಗ್ತೇನೆ, ಇಂಥದ್ದೇ ಹೊರತು ನಿಜವಾಗಿ ಬ್ರಹ್ಮಾಸ್ತ್ರದಿಂದ ನನಗೇನು ಆಗಲ್ಲ ಎಂದೆ ಅಷ್ಟು ಮಾತ್ರ ಒಪ್ಕೊಳ್ತಾರೆ. ಏಕೆ ಸ್ವಲ್ಪ ಬ್ರಹ್ಮಾಸ್ತ್ರದ ಮೇಲೆ ಸ್ವಲ್ಪ ಆಧಾರ ಇರಲಿ ಎಂದು. ಅದಕ್ಕೋಸ್ಕರ ಅವನು ಅದೇನು ಅಶೋಕವನದಲ್ಲಿ ಎಲ್ಲ ಧ್ವಂಸ ಮಾಡ್ತಾ ಇದ್ದರೆ ಅವರ ಅಕ್ಷಯ ಕುಮಾರ ಬರ್ತಾನೆ, ಅವನನ್ನು ಸಾಯಿಸಿಬಿಡ್ತಾನೆ, ರಾವಣನ ಮಗ. ಇನ್ನು ಯಾರೋ ಬರ್ತಾರೆ, ಎಲ್ಲರನ್ನು ಸಾಯಿಸಿಬಿಡ್ತಾನೆ. ಅವರಿಗಿಂತ ಇನ್ನೊಬ್ಬನು ಬರ್ತಾನೆ, ಅವನ ಹೆಸರು ನೆನಪಿಲ್ಲ, ಇಂದ್ರಜಿತ್ತೇನಾ. ಅವನು ಎಲ್ಲ ಅಸ್ತ್ರಗಳು ಪ್ರಯೋಗಿಸ್ತಾನೆ, ಯಾವ ಅಸ್ತ್ರ ಕೆಲಸ ಮಾಡಲ್ಲ. ಕೊನೆಗೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದರೆ, ಈ ಬ್ರಹ್ಮಾಸ್ತ್ರಕ್ಕೂ ನಾನು ಮೊದಲೇ ಒಪ್ಪಿಕೊಂಡೆ, ಆಯ್ತಪ್ಪ ನಾನು ಇಲ್ಲದಿದ್ದರೆ ತಾನು ಅದು ಬಿಸಾಕಿ ಬರಬಹುದಿತ್ತು, ಆದರೆ ಬ್ರಹ್ಮಾಸ್ತ್ರನ ಒಪ್ಪಿಕೊಳ್ಳಬೇಕೆ ಎಂದು, ಆಯ್ತಪ್ಪ ಎಂದು ತಾನೇ ಇಷ್ಟದಿಂದ ಒಪ್ಪಿಕೊಂಡನೇ ಹೊರತು ಇಲ್ಲದಿದ್ದರೆ ಬ್ರಹ್ಮಾಸ್ತ್ರವು ಕೆಲಸ ಮಾಡಲ್ಲ. ಆದ್ದರಿಂದ ಆ ಇಂದ್ರಜಿತ್ತು ಕಟ್ಟು ಹಾಕಿ ರಾವಣನ ಸಭೆಗೆ ಕರ್ಕೊಂಡು ಹೋದ. ಅಷ್ಟೇ ಅಲ್ಲವೇ, ಅಲ್ಲಿದೆ ಸುಂದರಕಾಂಡದಲ್ಲಿದೆ. ಅಂದರೆ ಯಾವ ಅಸ್ತ್ರ ಅವರ ಮೇಲೆ ಕೆಲಸ ಮಾಡಲ್ಲ. ಅಂದರೆ ಒಬ್ಬೊಬ್ಬ ದೇವತರು ತಮ್ಮ ಅಸ್ತ್ರವನ್ನು ನಿಮಗೆ ಕೊಡ್ತಾರೆ, ಅಸ್ತ್ರವು ನಿಮ್ಮ ಮೇಲೆ ಪ್ರಭಾವವಾಗದಂತೆಯೂ ಅನುಗ್ರಹ ಮಾಡ್ತಾ, ಇದೆಲ್ಲ ಮಾಡಬಹುದು. ಇದೆಲ್ಲ ಶಕ್ತಿ, ದೇವತಾ ಶಕ್ತಿ ಅಂದರೆ ಇದೆ. ದೇವತಾ ಉಪಾಸನೆ ಏಕೆ ಮಾಡಬೇಕು ಅಂದರೆ ಇದೆಲ್ಲ ಶಕ್ತಿಗಳಿಗೋಸ್ಕರ. ಒಂದೊಂದು ದೇವತಕ್ಕೆ ಒಂದೊಂದು ಶಕ್ತಿ ಇರುತ್ತದೆ, ಪ್ರಕೃತಿ ಶಕ್ತಿ, ಪಂಚಭೂತಗಳ ಶಕ್ತಿ. ಅಗ್ನಿ ನಿಮ್ಮ ಮೇಲೆ ಕೆಲಸ ಮಾಡಲ್ಲ, ಗೊತ್ತಾ, ಅಗ್ನಿ ಕೆಲಸ ಮಾಡಲ್ಲ. ನೀವು ಅಗ್ನಿಯಲ್ಲಿ ಕೈಯಿಟ್ಟರೂ ಸುಡಲ್ಲ, ಓಹ್ ಆಶ್ಚರ್ಯ. ನೀವು ನೀರಿನಲ್ಲಿ ಮುಳುಗಿದ್ದರೂ ನೀವು ಸತ್ತು ಹೋಗಲ್ಲ, ಆ ನೀರಿನ ಶಕ್ತಿ. ದುರ್ಯೋಧನಗಿತ್ತಲ್ಲ, ನೀರಿನಲ್ಲಿ ಮುಳುಗಿದ್ರೆ ಎಷ್ಟೊತ್ತಾದರೂ ಇರುತ್ತಾನೆ, ಸಾಯಲ್ಲ. ಒಬ್ಬ ನಾನು ಎಲ್ಲೋ ಯೋಗಿ ನೋಡಿದ್ದೀನಿ, ಅವ್ನು ನೀರಿನಲ್ಲಿ ಮುಳುಗಿರುತ್ತಾನೆ ಎಷ್ಟೊತ್ತು, ಗಂಟೆ ಇಡೀ ದಿವಸ ಇರುತ್ತಾನೆ, 24 ತಾಸು ನೀರಿನಲ್ಲೇ ಇರ್ತಾನೆ, ಅವ್ರಿಗೇನಾಗಲ್ಲ, ಮತ್ತೆ ಬರ್ತಾನೆ, ಅಂಥದ್ದಿವೆ, ಸಾಯಲ್ಲ, ಬದುಕೈ ಇದ್ದಾನೆ. ಈ ಇಡೀ ದಿವಸ ಇದ್ದಾನೆ, ರಾತ್ರಿ ಹಗಲು, ಮುಂದಿನ ದಿವಸ ಬದ್ದ ನೀರಿನಲ್ಲಿ ಮುಳುಗಿ. ನಾನು ಇದು ಕಲ್ಪನಾ ಅಂದ್ಕೊಂಡೆ, ಈ ದುರ್ಯೋಧನಗಿತ್ತಲ್ಲ ಅಂಥದ್ದು ಈಗಲೂ ಇದ್ದಾರೆ, ಅಲ್ಲೆಲ್ಲೋ ಇದ್ದಾರೆ ಉತ್ತರದಲ್ಲಿ ನೋಡಿದ್ದೆ. ಅದರಿಂದ ಇದೆಲ್ಲ ನೋಡಿಬಿಟ್ರೆ ಏನೇನೋ ಶಕ್ತಿಗಳಿವೆಪ್ಪ. ಉಸಿರು ನೀನು ನಿಲ್ಲಿಸಿಬಿಟ್ರೆ ಹಾಗೇ ಇರುತ್ತಾನೆ, ತಿಂಗಳು ಉಸಿರು ನಿಲ್ಲಿಸಿಬಿಡ್ತಾನೆ, ಪ್ರಾಣ ಹೋಗಲ್ಲ ಏನು ಹೋಗಲ್ಲ, ಹಾಗೇ ಇರ್ತಾನೆ ಪ್ರಾಣಾಯಾಮದಲ್ಲಿ. ಉಸಿರೇ ನಿಂತು ಹೋಗ್ತದೆ, ಮತ್ತೆ ತಿಂಗಳ ನಂತರ ಮತ್ತೆ ಉಸಿರಾಡ್ತದೆ. ಅಮೇಝಿಂಗ್, ಇಂಥದ್ದು ಬಗೆಬಗೆ. ಇದೆಲ್ಲ ಯಾವ ಸೈನ್ಸ್ ಏನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಇವೆಲ್ಲ ದೇವತಾಶಕ್ತಿ, ಪಂಚಭೂತಗಳ ಶಕ್ತಿ, ಅಗ್ನಿಶಕ್ತಿ, ವಾಯುಶಕ್ತಿ ಎಲ್ಲ ಇರುತ್ತದೆ. ಪೃಥ್ವಿ ಶಕ್ತಿ ದಾಟಬಹುದು, ಪೃಥ್ವಿ ನಿಮಗೆ ಭೂಮಿಗೆ ಎಳೆಯುತ್ತದೆ ನೋಡಿ, ಆಕರ್ಷಣ ಶಕ್ತಿ.
ಏನು ಹೇಳ್ತಾರೆ ಅದಕ್ಕೆ? ಗುರುತ್ವಾಕರ್ಷಣಕ್ಕೆ. ಅದು ಕೆಲಸ ಮಾಡಲ್ಲ, ಅವರು ಆಕಾಶದಲ್ಲಿ ಹಾರಬಹುದು. ಮರಿ ಹನುಮಂತನ ಆಕಾಶದಲ್ಲಿ ಹಾರ್ತಾನಂದರೆ ಇದೇ ಸಿದ್ಧಿ. ಓ ಹನುಮಂತನಲ್ಲಿ ಹೋಗ್ತಾನೆ, ಅದು ಕಲ್ಪಿತ ಆಯ್ದ ಕಾದಂಬರಿ ಅನ್ಬೋದು. ಕಾದಂಬರಿ ಅಲ್ಲ, ಹನುಮಂತನಿಗಿತ್ತು ಸಿದ್ಧಿ, ಎಲ್ಲರೂ ದೇವತಾ ಅನುಗ್ರಹವೇ ಇತ್ತು, ಹನುಮಂತನಿಗೆ ಸಿದ್ಧಿ ಇತ್ತು. ಆಕಾಶದಲ್ಲಿ ಹಾರುತ್ತಾನೆ, ಭೂಮಿ ಆಕರ್ಷಣೆ ಶಕ್ತಿಯನ್ನು ದಾಟಿದ್ದರೆ ಹಾರಬಹುದು. ಅದು ಒಂದು ಉಪಾಸನಾ ಶಕ್ತಿ. ಆಕಾಶ ಮಾರ್ಗದಲ್ಲಿ ಹಾರುತ್ತಾನೆ. ಈ ಕಾಲದಲ್ಲಿ ಉಪಾಸನ ಮಾಡುವವರು ಕಮ್ಮಿ. ಅದಕ್ಕೆ ಉಪಾಸನ ಮಾಡುವುದಕ್ಕೆ ಗುರುಗಳಿಂದ ಆ ಪದ್ಧತಿಯನ್ನು ದೀಕ್ಷೆ ತಗೊಳ್ಳಬೇಕು. ನಾನು ಹೇಳಿದಿನಲ್ಲ ಒಬ್ಬ ಗುರುಗಳಿದ್ದರೆಂದು, ನಾನು ಹೇಳಿದಿನ ಒಂದು ಸಲ ಮಧ್ಯಾಹ್ನ ಅಲ್ಲೇ ಇದ್ದೀವಿ, ಅಲ್ಲೇನೋ ಪುಸ್ತಕಗಳಿತ್ತು, ಅವು ಎಲ್ಲಿ ಸಿಗಲ್ಲ ಎಂದು ತೆಲುಗು ಪುಸ್ತಕಗಳು, ಹಳೆಯ ಪುಸ್ತಕಗಳು ನೋಡ್ತಾ ಇದ್ದೀನಿ. ಮಧ್ಯಾಹ್ನ ಭಿಕ್ಷಾಕ್ಕೆ ಟೈಮ್ ಆಯಿತು, ಅವರೇನೋ ಭಿಕ್ಷಾ ಮಾಡಿದ್ದಾರೆ. ಅವರು ಬಂದು ಬ್ರಹ್ಮಚಾರಿ ಬಂದು ಹೇಳಿದ, ಈಗ ಭಿಕ್ಷಾ ರೆಡಿ ಇದೆ ಬನ್ನಿ ಎಂದು. ಆಯಿತು, ಇದು ಸ್ವಲ್ಪ ನೋಡಿ ಹೋಗ್ತೀನಿ ಏನು ನೋಡ್ತಾ ಇದ್ದೆ. ಆ ಸ್ವಾಮೀಜಿ ಬಂದು ಹೇಳ್ತಾರೆ, ಅಲ್ಲಿ ಕೂತಿರ್ತಾರೆ, ಅದು ತುಂಬ ವಯಸ್ಸಿನವರು. ಅವ್ರು ಬಂದು ಅವ್ರು ಇಲ್ಲಿಗೆ ಬಂದರು, ನಾನು ನೋಡಲೇ ಇಲ್ಲ ಬಂದು. ಏ ನಿಮಗೆ ಭಿಕ್ಷಾಗೆ ಟೈಮ್ ಆಯಿತು, ನೀವು ಇರೋಕ್ಕಾಗಲ್ಲ, ನೀವು ಹೋಗಿ ಭಿಕ್ಷಾ ಮಾಡ್ಕೊಂಡು, ನಾವಾದರೆ ಇರ್ತೀವಿ ಭಿಕ್ಷಾ ಇಲ್ಲದೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಯಿತು, ಭಿಕ್ಷಾ ಇಲ್ಲದೆ ಹೇಗಿರ್ತಾನೆ? ಆಯಿತು, ನಾನು ಊಟ ಮಾಡ್ಕೊಂಡು ಬಂತ ಕೇಳಿದ್ದೀನಿ. ಸ್ವಾಮೀಜಿ ನೀವು ಹೇಳಿದ್ದೀರಿ ಭಿಕ್ಷಾ ಇಲ್ಲದೆ ಇರಬಹುದು ಅಂದು ಹೇಗೆ ಹೇಳಿ? ನನಗೆ ಇತ್ತೀಚೆಗೆ ಭಿಕ್ಷಾ ಸಿಗ್ತಾ ಇಲ್ಲ, ಅದು ಹೇಳಿ, ನನಗೆ ಮಂತ್ರ ಬೇಕು ಏನು? ಅವರು ಹೇಳಿದರು, ಎಲ್ಲರ ಎದುರಾಗಿ ಹೇಳ್ತೀನ, ಸೂರ್ಯೋಪಾಸನ ಮಾಡಿದರೆ ಎಷ್ಟು ತಿಂಗಳಾದರೂ ಊಟ ಇಲ್ಲದೆ ಇರಬಹುದು, ಇಷ್ಟು ತಿಂಗಳಾದ. ಏಕೆಂದರೆ ಅವರು ಹಾಗೆ ಇದ್ದರಂತೆ, ಹತ್ತು ವರ್ಷ ಅವರು ಇದ್ದಾರೆ ಹಾಗೆ. 92 ವರ್ಷಕ್ಕೆ ಅವರು ಇಂಥದ್ದು ಏನೇನೋ ನಾನು ಕೆಲವು ಪ್ರತ್ಯಕ್ಷ ನೋಡಿದೆ, ಮಾತಾಡಿಸಿ ಬಂದೆ, ಏನೇನೋ ಇವೆ ಪ್ರಪಂಚದಲ್ಲಿ, ಈಗಲೂ ಇವೆ, ಕಮ್ಮಿ, ಎಲ್ಲೋ ಇದ್ದಾರೆ, ಯಾರಿಗೂ ಹೆಚ್ಚು ಏನು ಗೊತ್ತಿಲ್ಲ. 10 ವರ್ಷ ಇದ್ದಾರೆ, ಏನೋ ಶಕ್ತಿ ಇರುತ್ತದೆ. ಆದರೆ ಅದು ಆಗಲೇ ಇಲ್ಲ. ಮತ್ತೆ ಯಾರೋ ಯಾವಾಗಲೂ ಯಾರೋ ಒಬ್ಬರು ಬರ್ತಾರೆ, ರಾತ್ರಿ ಆಯಿತು ಹಬ್ಬ, ರಾತ್ರಿ ಪಾಪ ಅವರಿಗೆ ತೊಂದರೆ ಏಕೆ ಎಂದು ಅವ್ರು ಮಲ್ಕೊಳ್ಳಲಿ ಎಂದು ಹೋಗಲಿಲ್ಲ. ಮತ್ತೆ ಬೆಳಗ್ಗೆ ಯಾರೋ ಬಂದರು, ಈಗ ಬಂದರೆ 2-3 ದಿವಸಕ್ಕೆ ನಾನು ಹೋಗಬೇಕಾಯಿತು, ಬೇರೆ ಏನೋ ಪ್ರವಚನ ಇದೆ ಎಂದು ಹೋದೆ. ಮತ್ತೆ ಬರೋಣ ಅಂದ್ಕೊಂಡೆ, ಮತ್ತೆ ಹೊತ್ತಿಗೆ ಅವರು ಶರೀರ ಬಿಟ್ಟರು, ಆಯಿತು ಹೋಯ್ತದ. ಇಲ್ಲದಿದ್ದರೆ ಅದು ಗೊತ್ತಾಗ್ತಿತ್ತು. ಸೂರ್ಯೋಪಾಸನ ಮಾಡಿದ್ದರೆ, ಬೇರೆ ಯಾರೋ ಹೇಳಿದ್ದಾರೆ ಸೂರ್ಯ, ಬಟ್ ಅದರಲ್ಲಿ ಈ ಶಕ್ತಿ ಇರಲಿಲ್ಲ. ಬೇರೆ ಇನ್ನೊಬ್ಬರು ಏನೋ ಹೇಳ, ಅದೇನು ಸಣ್ಣದಿದೆ ಇಷ್ಟಿಲ್ಲ, ಇವರ ಹತ್ತಿರ ಒಂದಿತ್ತಂತೆ. ಎಷ್ಟು ತಿಂಗಳಾದರೂ ಊಟ ಇಲ್ಲದೆ ಇರಬಹುದು, ಹಾ ಸೂರ್ಯೋಪಾಸನ. ಹಾಗೆ ಏನೇನೋ ಇತ್ತು ಅಂದರೆ, ಏಕೆಂದರೆ ಸೂರ್ಯನಿಂದಲೇ ನಮ್ಮ ಶರೀರಕ್ಕೆ ಶಕ್ತಿ ಬರುತ್ತದೆ. ಆದ್ದರಿಂದ ಸೂರ್ಯೋಪಾಸನ ಮಾಡಿದ್ದರೆ ಊಟ ಇಲ್ಲದಿದ್ದರೂ ಶರೀರದ ಶಕ್ತಿ ಕಮ್ಮಿ ಆಗಲ್ಲ. ಹಿಂದಿನ ಹಾಗೆ ಎಲ್ಲ ಕೆಲಸಗಳು ಮಾಡಬಹುದು, ಶಕ್ತಿ ಇರುತ್ತದೆ, ಆರೋಗ್ಯ ಇರುತ್ತದೆ, ಎಲ್ಲ ಇರುತ್ತದೆ. ಅಂಥದ್ದು ಏನೇನೋ ಇರುತ್ತದೆ, ನಿದ್ದೆ ಇಲ್ಲದೂ ಇರುತ್ತಾರೆ. ನಮ್ಮ ಅಖಂಡಾನಂದ ಸ್ವಾಮೀಜಿ ಗುರುಗಳು ಉಡಿಯ ಬಾಬಾಜಿ ಇರುತ್ತಿದ್ದು, ತಿಂಗಳು ನಿದ್ದೆನೇ ಇಲ್ಲ. ರಾತ್ರಿ ಎಲ್ಲರೂ ಮಲ್ಕೊಂಡ್ರೆ ಅವರು ಹೀಗೆ ಕೂತಿರ್ತಿದ್ದರು ಅಷ್ಟೇ. ಮತ್ತೆ ನೋಡಿದರೆ ಹಾಗೆ ಇರ್ತಾರೆ, ಮಧ್ಯೆ ಯಾರಾದರೂ ನೋಡಿದರೆ ಹಾಗೆ ಕೂತೇ ಇದ್ದಾರೆ, ಕಣ್ಣು ತೆಗೆದಿದ್ದಾರೆ ಹೀಗೆ. ಮತ್ತೆ ಬೆಳೆ ಮತ್ತೆ ಮುಂದಿನ ದಿವಸ ಎಷ್ಟು ತಿಂಗಳು ನೋಡಿದ್ರೆ ನಿದ್ದೆನೇ ಹೋಗಲ್ಲ. 3 ತಿಂಗಳು 6 ತಿಂಗಳು ನಿದ್ದೆನೇ ಹೋಗಲ್ಲ. ಅವ್ರಿಗೆ ಏನೂ ಆಗಲ್ಲ, ಅವ್ರಿಗೆ ಏನು ರೋಗ ಇಲ್ಲ, ಏನಿಲ್ಲ, ಎಲ್ಲ ಚೆನ್ನಾಗಿರ್ತಾರೆ. ಮಿಕ್ಕವು ಎಲ್ಲವೂ ಸಾಮಾನ್ಯವಾಗಿದೆ. ಅವ್ರದ್ದು ನಿದ್ರಾಜಯ, ಊಟ, ಏನೇನು ಮಾಡ್ತಾರೆ, ಆಕಾಶ ಮಾರ್ಗ, ನೀರಿನಲ್ಲಿ ಮುಳುಗು, ಇವೆಲ್ಲ ಇವೆ. ಇವೆಲ್ಲ ಏನು ಕಲ್ಪನೆಗಳಲ್ಲ. ಈ ಕಾಲದಲ್ಲಿ ಸಂಪ್ರದಾಯಗಳು, ಗುರು ದೀಕ್ಷಾ ಎಲ್ಲ ಹೋಯಿತು. ಏಕೆಂದರೆ ಆ ಗುರುಗಳ ಜೊತೆಗೆ ಹೋಯಿತು, ಶಿಷ್ಯರು ಒಳ್ಳೆಯ ಶಿಷ್ಯರು ಸಿಗಲಿಲ್ಲ. ಅದು ಕಲಿತುಕೊಂಡರೂ ಇವರು ಅಭ್ಯಾಸ ಮಾಡಲ್ಲ, ಅದಕ್ಕೆ ಅಭ್ಯಾಸ ಬೇಕಲ್ಲವೇ. ಮರು ಮಾಡಲ್ಲ ಅಂದರೆ ಹೇಗೆ? ಉತ್ಸಾಹದಿಂದ ತಗೊಳ್ತಾರೆ, ಮತ್ತೆ ಆಚರಿಸುವಾಗ ಆಗಲ್ಲ, ಏನೋ ಅಲ್ಪ ಸ್ವಲ್ಪ ಮಾಡ್ತಾರೆ, ಬಿಟ್ಟುಬಿಡ್ತಾರೆ, ಮುಗಿಯುತ್ತದೆ, ಹೋಗುತ್ತದೆ. ಆ ಮಂತ್ರ ಸಿದ್ಧಿ ಬರಲ್ಲ. ಸಿದ್ಧಿ ಬರದಿದ್ದರೆ ಇನ್ನೊಬ್ಬರಿಗೆ ಹೇಳೋಕ್ಕಾಗಲ್ಲ. ಕೆಲವರು ದುರುಪಯೋಗ ಮಾಡ್ತಾರೆ ಎಂದು ಕೊಡಲ್ಲ. ಅನೇಕ ಕಾರಣಗಳಿರುತ್ತವೆ. ಸಜ್ಜನರು ಧರ್ಮಾತ್ಮರು ಇರಬೇಕು. ಶಿಷ್ಯನನ್ನು ನೋಡಿ 1 ವರ್ಷ 2 ವರ್ಷ ಪರೀಕ್ಷೆ ಮಾಡಿ ತನ್ನ ಜೊತೆಗೆ ಇದ್ದು ಪೂರ್ತಿ ಸಜ್ಜನ ಧರ್ಮಾತ್ಮ, ಇದನ್ನು ದುರುಪಯೋಗ ಮಾಡಲ್ಲ, ದುರ್ಯೋಧನ ಹಾಗೆ ಇನ್ನೊಬ್ಬರನ್ನು ಪೀಡಿಸಲ್ಲ, ತಾನು ಕಷ್ಟಕ್ಕೆ ಒಳಗಾಗಿದ್ದರೂ ಇನ್ನೊಬ್ಬರಿಗೆ ಆ ಮಂತ್ರಶಕ್ತಿನಿಂದ ಹಿಂಸೆ ಮಾಡಬಾರದು, ಸಜ್ಜನರಿಗೆ ಉಪಕಾರ ಮಾಡ್ತೀನಿ, ಇನ್ನೊಬ್ಬರ ಮೇಲೆ ಕೋಪ ಬಂದರೂ ಇನ್ನೊಬ್ಬರ ಮೇಲೆ ಬಳಸಲ್ಲ, ಅಂಥ ಶಕ್ತಿ ಇದ್ದರೆ ಆವಾಗ ಬಳಸಬೇಕು. ಗೋರಖನಾಥ ಆ ಸಂಪ್ರದಾಯ ಅವನಲ್ಲಿತ್ತು, ಮಹಾಸಿದ್ಧಿಗಳು. ಜ್ಞಾನೇಶ್ವರಿಗೂ ಇತ್ತು ಹೇಳ್ತಾರಲ್ಲ, ಜ್ಞಾನೇಶ್ವರನು ಪ್ರತ್ಯಕ್ಷವಾಗಿ ನೋಡಿದ್ದವರೇ ಹೇಳ್ತಾರೆ. ಅವರ ಗುರು ಈ ಗೋರಖ ಇತ್ಯಾದಿ ಈ ನವನಾಥ ಸಂಪ್ರದಾಯದಲ್ಲೇ ಒಬ್ಬರು ಗುರುಗಳು, ಜ್ಞಾನೇಶ್ವರ ಗುರುಗಳು. ಈ ನವನಾಥರಿದ್ದಾರೆ ನೋಡಿ, ಮತ್ಸೇಂದ್ರನಾಥ್, ಗೋರಖನಾಥ್ ಎಂದು. ಈ ನವನಾಥರಲ್ಲಿ ಒಬ್ಬ ನಾಥರೇ. ಅವರ ಆಕ್ಸಿಡೆಂಟಲ್ಲಿ ಅಂದರೆ ಏನು ಹೇಳಬೇಕು, ಅನೆಕ್ಸ್ಪೆಕ್ಟೆಡ್, ಅನಿರೀಕ್ಷಿತವಾಗಿ ಅವರು ಎಲ್ಲೋ ಒಂದು
ಏನದು ಹುಲಿ ಹಿಂಬಾಲಿಸಿತ್ತು ಕಾಡಿಗೆ ಹೋದಾಗ, ಏನೋ ಒಂದು ದರ್ಶನಕ್ಕೆ ಹೋದಾಗ, ಅದೇನು ನಾಸಿಕದಲ್ಲಿ ಆ ಲಿಂಗ ದರ್ಶನಕ್ಕೆ ಹೋದಾಗ ತನ್ನ ಅಪ್ಪ ಮಕ್ಕಳು ಎಲ್ಲ ಅಲ್ಲಿ ಏನೋ ಹುಲಿ ಬಂತು, ಹುಲಿ ಗರ್ಜನ ಕೇಳಿಸಿ ಹೆದರ್ಕೊಂಡು ಎಲ್ಲರೂ ಓಡಿ ಓಡಿ ಹೋದರೆ ಮಕ್ಕಳೊಂದು ಸೈಡು, ಇವರೊಂದು ಸೈಡು, ತಾಯಿ ತಂದೆ ಒಂದು ಸೈಡು, ಎಲ್ಲೋ ಎಲ್ಲಿ ಹೋಗ್ಬಿಟ್ರು. ಆ ಜ್ಞಾನೇಶ್ವರ ಸಣ್ಣ ಮಗು ಎಲ್ಲೋ ಎಲ್ಲೋ ಓಡಿ 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 ಹೋದರೆ ಎಲ್ಲೋ ಒಂದು ಗುಹ ಕಂಡು ಬಂತು, ಗುಹ ಒಳಗೆ ಹೋಗ್ತುಬಿಟ್ಟು ಅಲ್ಲಿ ನೋಡಿದ್ದರೆ ಅಲ್ಲಿ ಈ ನವನಾಥರಲ್ಲಿ ಒಬ್ಬ ನಾಥರಿದ್ದಾನೆ. ಅವನು ನೋಡಿ ಹೇಳಿದ, ಆ ಸರಿಯಾದ ಬಾ ಅಂದ, ಅವ್ರು ಬರುತ್ತಿದ್ದವರಿಗೂ ಗೊತ್ತಾಯಿತು, ಬಾ ಅಪ್ಪ ಎಂದು ಹೇಳಿದ. ಅಲ್ಲೇ ಇದ್ದ, ಕೆಲವು ತಿಂಗಳು ಅಲ್ಲೇ ಇದ್ದ. ಅವರೇ ಎಲ್ಲ ಮಂತ್ರ ದೀಕ್ಷಾ ಎಲ್ಲ ಕೊಟ್ಟರು, ಅಪಾರವಾದ ಶಕ್ತಿ ಕೊಟ್ಟರಷ್ಟೇ, ಅವರೆಲ್ಲ ಸಿದ್ಧಿ ಇತ್ತು, ಸಿದ್ಧಿ ಎಲ್ಲ ಕೊಟ್ಟರು. ಅವರು ಅದೇ ಬಂದುಬಿಟ್ರೆ ಅವ್ರು ಏನು ಸಾಧನೆ ಏನು ಸ್ವಲ್ಪ ಮಾಡಿದ್ದರೋ ಸಾಕು, ಎಲ್ಲ ಸಿದ್ಧಿ ಬಂದುಬಿಟ್ಟಿತ್ತು. ಆವಾಗಿದ್ದರು ಅದೆಲ್ಲ ಇತ್ತು, ಅದೆಲ್ಲ ಪ್ರತ್ಯಕ್ಷವಾಗಿ ನೋಡಿದ್ದವರೇ ಬರೆದಿದ್ದರು. ಇದು ನೋಡಿದರೆ ನಮಗೂ ಆಶ್ಚರ್ಯವಾಗ್ತಾ ಇದೆ, ಇದು ಎಲ್ಲಿ ನೋಡಲೂ ಇಲ್ಲ, ಇಂಥದ್ದಾಗುತ್ತದೆ ಎಂದು ಊಹಿಸ್ಕೊಳ್ಳೋಕ್ಕಾಗಲ್ಲ. ಅನೇಕ ಸಿದ್ಧಿಗಳಿತ್ತು, ಪ್ರತ್ಯಕ್ಷವಾಗಿ ನೋಡಿದರೆ ಎಲ್ಲ ಬರೆದರು, ಇದೆಲ್ಲ ಆಗುತ್ತವೆ. ಆದ್ದರಿಂದ ಆ ಸಂಪ್ರದಾಯಗಳು ಹೋಗಿವೆ. ಅದಕ್ಕೋಸ್ಕರನೇ ಭಾರತ ದೇಶ ದುರ್ಬಲವಾಯಿತು ಅಂದರೆ ಆ ಶಕ್ತಿ ಇಲ್ಲ. ಈಗಲೂ ಹೇಳ್ತಾರೆ, ಅದೇನು ಬೇಡ ಪೂಜಾ ಗಿಜೆ, ಏನು ಬೇಡ, ಈಗ ಏನು ಬಿಡು, ಎಲ್ಲರೂ ಒಂದೇ ಎಂದು ಹೇಳಿಬಿಡು ಸಾಕು ಅಂತ. ಪೂಜಾ ಶಕ್ತಿ ದೇವತಾ ಶಕ್ತಿ ಏನು ಬೇಡ ಅಂತೆ, ಅದರಿಂದಲೇ ಹಿಂದೂ ಮತ ಗಟ್ಟಿಯಾಗ್ತದಂತೆ. ನೋಡಿ, ಆ ಶಕ್ತಿ ಕಮ್ಮಿ ಆಯಿತು, ದುರ್ಬಲವಾಗಿ ಬಿಟ್ಟರು. ಆ ತೇಜಸ್ಸಿದ್ದರೆ ಶತ್ರುಗಳು ಹೆದರ್ಕೊಳ್ಳಬೇಕಿತ್ತು ಅಲ್ಲವೇ, ಅದಿಲ್ಲ, ಆ ಶಕ್ತಿ ಕಮ್ಮಿ ಆಯಿತು, ಇಲ್ಲವೇ ಇಲ್ಲ. ತಥೇತ್ಯುಕ್ತವಾದ ಬರೀ ಮಹಾಭಾರತದಲ್ಲಿ ಅದು ಕಲಿಯಬೇಕು. ಮರಿ ಇದೆಲ್ಲ ಹೇಳ್ತಾ ಇದ್ದರೆ ಟೈಮೇ ಹೆಚ್ಚೋಗ್ತದೆ, ಟೈಮ್ ಹೆಚ್ಚೆಲ್ಲ ಇದರಲ್ಲೇ ಹೋಗ್ತದೆ. ಇವತ್ತು ನಾನು ದ್ರೌಪದಿ ಜನ್ಮ, ದೃಷ್ಟದ್ಯುಮ್ನ ಜನ್ಮ ಹೇಳಬೇಕು ಅಂದ್ಕೊಂಡೆ, ಟೈಮ್ ಇದೆಯಾ? ಅಯ್ಯೋ ತುಂಬ ಇವೆ, 20 ಶ್ಲೋಕಗಳಿವೆ, ಬೇಗ ಬೇಗ ಓದ್ಬಿಡಲ್ಲ. ಓಕೆ. ತತ್ಕರ್ಮ ಕುರುಮೇ ಯಾಜ ನಿರ್ವಪಾಮ್ಯರ್ಬುದಂ ಗಮತೇತ್ಯುಕ್ತವಾತು ತಮ್ಮ ಯಾಜೋ ಯಾಜ್ಯಾರ್ಥಮ ಉಪಕಲ್ಪ. ಹಾಂ, ಏನಪ್ಪ ಇದು ಗುರು ಕಾರ್ಯ, ದೊಡ್ಡ ಕಾರ್ಯ ಇದು, ನಾನೊಬ್ಬನಿಂದ ಆಗಲ್ಲ, ನೀನು ಸಹಾಯ ಮಾಡಲೇಬೇಕು ಬಾ ಎಂದು ಹೇಳಿದ. ಈಗ ಅಣ್ಣ ಹೇಳಿದ್ದಾನಲ್ಲ ಎಂದು ತಮ್ಮ ಬಂದ, ತಮ್ಮ ಸಹಾಯ ಮಾಡ್ತಾ ಇದ್ದಾನೆ. ಅದೇನು, ಏಕೆಂದರೆ ಆ ಮಂತ್ರ ಹೇಳುತ್ತಾ ತಾನು ಹೇಳುತ್ತಾ ಇದ್ದರೆ ಅವನ ತಪೋಬಲನೂ ಬರುತ್ತದೆ. ತತಸ್ಯ ನರೇಂದ್ರಸ್ಯ ಉಪಯಾಜೋ ಮಹಾತಪಾಹ ಆಚಕ್ಯೋ ಕರ್ಮ ವೈತಾನಂ ತದಾ ಪುತ್ರಫಲಾಯ ವೈ. ವೈತಾನಂ ಎನ್ನುವುದು ಒಂದು ಕರ್ಮ ಹೆಸರು, ವೈತಾನ ಕರ್ಮ. ವೈತಾನ ಕರ್ಮ ಹೇಳ್ತೀನಿ ನೋಡಿ, ವೈತಾನ ಕರ್ಮ 20:31 ಶ್ಲೋಕ. ವೈತಾನಂ ಅಂದರೆ ಇವರೇನು ಹೇಳ್ತಾನೆ, ಇಲ್ಲೇನು ಹೇಳಲಿಲ್ಲ. ಒಂದು ವೈತಾನ ಎಂದು ಅಲ್ಲಿ ಸಂಸ್ಕೃತದಲ್ಲಿ ಹೇಳಿದ. ವೈತಾನ ಅಂದರೆ ಒಂದು ಯಜ್ಞದ ಹೆಸರು, ಅದೊಂದು ಸ್ಪೆಷಲ್ ಯಜ್ಞ ಇರುತ್ತದೆ. ಪುತ್ರಕಾಮೇಷ್ಟಿ, ಪುತ್ರನಿಗೋಸ್ಕರ ವಿಶೇಷ ಶಕ್ತಿ, ದೇವತಾಶಕ್ತಿ ಬರಬೇಕೆಂದು. ಸೊ ವೈತಾನಂ ತದಾ ಪುತ್ರ ಫಲಾಯ ವೈ ಸಚ ಪುತ್ರೋ ಮಹಾವೀರ್ಯೋ, ಹೀಗಿರಬೇಕು ಎಂದು ಸಂಕಲ್ಪ ಮಾಡಿದ. ನೋಡಿ, ಆ ಜಹ್ರೇ ಈಗ ಹೇಳ್ತಾ ಇದ್ದಾನೆ, ಏನು ಆ ಹುಟ್ಟುವ ಮಗನಿಗೆ ಏನೇನು ಶಕ್ತಿ ಇರಬೇಕು, ಏನೇನು ತಿನ್ನಬೇಕು, ಇದೆಲ್ಲ ಇವನು ಬಾಯಿದಿಂದ ಹೇಳಿ ಸಂಕಲ್ಪ ಮಾಡಿ ಅದರಲ್ಲಿ ಅಗ್ನಿಯಲ್ಲಿ ಸಮರ್ಪಣ ಮಾಡ್ತಾರೆ. ಇದು ಹೇಳಿದ್ದಕ್ಕೆ ಅನುಗುಣವಾಗಿ ಅಲ್ಲಿ ಆಗುತ್ತದೆ. ಏನದು, ಸಚಪುತ್ರೋ ಮಹಾವೀರ್ಯೋ, ಅತ್ಯಂತ ವೀರನಿರಬೇಕು. ಮಹಾತೇಜ, ತೇಜಸ್ಸಿರಬೇಕು. ಬಲ ಅಂದರೆ ಶಾರೀರಿಕ ಬಲ, ವೀರ ಅಂದರೆ ಮಾನಸಿಕ ಬಲ, ಪ್ರಾಣಬಲ. ಪ್ರಾಣಬಲ ಬೇರೆ, ಶರೀರ ಬಲ ಬೇರೆ ಅಲ್ಲವೇ. ಪ್ರಾಣಬಲ ಇರಬೇಕು. ತೇಜ ಅಂದರೆ ಮನಸ್ಸಿನ ಬಲ, ಬಲ ಅಂದರೆ ಶರೀರ ಬಲ. ಪ್ರಾಣಬಲ, ಶರೀರ ಬಲ, ಮನೋಬಲ, ಮೂರು ಬಗೆಯಾದ ಬಲ ಇರಬೇಕು. ಎಲ್ಲ ಬಲಗಳು ಬಲಗಳು ಒಂದೇ ಅಲ್ಲ. ಒಂದು ಶರೀರದ ಬಲ, ಒಂದು ಏನದು ಪ್ರಾಣದ ಬಲ, ಇನ್ನೊಂದು ಮನಸ್ಸಿನ ಬಲ, ಇದೆಲ್ಲ ಇರಬೇಕು. ಮಹಾತೇಜ ಮಹಾಬಲ ಇಷ್ಯತೆ ಯದ್ವಿದೋ ರಾಜನ್. ರಾಜರು ನಿಮಗೆ ಈ ತರಹ ಇಷ್ಟು ಮೂರು ಶಕ್ತಿಗಳಿರುವಂಥ ಮಗ ಬೇಕಲ್ಲವೇ, ಆಯಿತು, ಭವಿತಾತೆ ತಥಾವಿಧ, ಅಂಥವನೇ ಆಗುತ್ತಾನೆ ಎಂದು ಆಶೀರ್ವಾದ ಮಾಡಿದ. ಯಾರು? ಯಾಜ, ಅಣ್ಣ. ಭರದ್ವಾಜಸ್ಯ ಹಂತಾರಂ, ಇನ್ನೊಂದು ಹೇಳಿದ್ದೀವಿ, ದ್ರೋಣನನ್ನು ಸಾಯಿಸುವಂತನು. ಆಯಿತು, ತಥಾಸ್ತು, ಅದು ಹೇಳಿದೆ, ಅದು ಸಂಕಲ್ಪದಲ್ಲಿ ಆಯಿತು. ಇನ್ನೇನು ಬೇಕು ಸಂಕಲ್ಪ? ಸೋಬಿಸಂದಾಯ ಭೂಮಿಪಹ ಆಜಹ್ರೇ, ಇದೆಲ್ಲ ಮನಸ್ಸಿನಲ್ಲಿ ನೀನು ಸಂಕಲ್ಪ ಮಾಡು. ಯಾರು? ಅವರು ಯಜಮಾನ, ಇವನು ಪುರೋಹಿತ. ಯಜಮಾನನು ಅದೇ ಸಂಕಲ್ಪ ಮಾಡಬೇಕು. ಯಜಮಾನ ಸಂಕಲ್ಪ ಒಂದು ಮಾಡಿಬಿಟ್ರೆ ತಪ್ಪಾಗ್ತದೆ. ಯಜಮಾನನು ಕರೆಕ್ಟ್ ಸಂಕಲ್ಪ ಮಾಡಬೇಕು. ಆ ಸಂಕಲ್ಪ ಮಾಡುವ ಟೈಮ್ಗೆ ಮೂಡಿ ಏನೂ ಬಂತು, ಎಲ್ಲಿಗೂ ಹೋಗಿಬಿಟ್ರೆ ಅದು ಏನೂ ಬಂದುಬಿಟ್ರೆ ಅಲ್ಲಿ ಕೆಲಸ ಇನ್ನೊಂದಾಗಿಬಿಡ್ತದೆ. ಯಜ್ಞದಲ್ಲಿ ಕೂತಿರುವಾಗ ಪೂಜೆಯಲ್ಲಿ ಮನಸ್ಸು ಚಂಚಲವಾಗದೆ ಅದೇ ಮನಸ್ಸಿನಲ್ಲಿರಬೇಕು. ನಿಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ ಅಲ್ಲಿ ಕೆಲಸ ನಡೆಯುತ್ತದೆ. ಎಲ್ಲೆಲ್ಲೋ ಕಿರ್ಚುತ್ತಾರೆ, ಮತ್ತೆ ಯಾ ತೊಗೊಂಡು ಬಾ, ಅಲ್ಲೇನು ಮಾಡ್ತಾ ಇದ್ದಾನೆ ಇವನು ನೋಡು, ಅದು ನೋಡು ಮಾತಾಡ್ತಾರೆ. ಪೂಜೆ ಅಂದರೆ ಏನಂದು ಏನದು ಒಂದು ಸಿನಿಮಾ ಹಾಡು ಅಂದ್ಕೊಳ್ತಾರೋ ಏನೋ, ಸಿನಿಮಾ ಕೆಲಸ ಅಂದ್ಕೊಳ್ತಾರೆ.
ಅಲ್ಲಿರುವಾಗ ವಿಕ್ಷೇಪ ಮಾಡಬಾರದು, ಬೇರೆ ಕಡೆ ಯೋಚನೆ ಮಾಡಬಾರದು, ಅಲ್ಲೇ ಏಕಾಗ್ರವಾಗಿರಬೇಕು. ಮಧ್ಯದಲ್ಲಿ ಮಾತಾಡ್ತಾರೆ, ಅದು ನೋಡಿ, ಯಜಮಾನರು ಹಾಗೆ ಮಾತಾಡ್ತಾರೆ. ಆ ಯಜ್ಞವೆಲ್ಲ ಸುಮ್ಮನೆ ಆಟ ಆಗಿಬಿಡ್ತದೆ, ವ್ಯರ್ಥ ಕೆಲಸನೇ ಮಾಡಲ್ಲ. ಅಲ್ಪ ಏನೋ ಇರುತ್ತದೆ, ಸ್ವಲ್ಪ ಫಲ ಇರುತ್ತದೆ, ಫಲ ಕಮ್ಮಿ ಆಗುತ್ತದೆ. ಎಷ್ಟು ಶ್ರದ್ಧಾ ಭಕ್ತಿ ಸಾಧನ ಎಲ್ಲ ಇರುತ್ತದೋ ಆವಾಗ ಯಜ್ಞಕ್ಕೆ ಪೂಜಕ್ಕೆ ಫಲ ಹೆಚ್ಚಿರುತ್ತದೆ. ಆಯಿತಾ? ಸಚ ಪುತ್ರೋ ಮಹಾವೀರ್ಯೋ ಮಹಾತೇಜ ಮಹಾಬಲ ಇಷ್ಯತೆ ತದ್ವಿದೋಪ ರಾಜನ್. ರಾಜನ್, ನಿಮಗೆ ಈ ತರಹ ಈ ಬಗೆ ಇರುವಂಥ ಮಗ ಬೇಕಲ್ಲವೇ? ಆಯಿತು, ಭವತೆ ತಥಾವಿಧ, ಅಂಥವನೇ ಆಗಲಿ. ಸಂಕಲ್ಪ ಮಾಡಿಬಿಟ್ಟ. ಭರದ್ವಾಜಸ್ಯ ಅಂತ ಇನ್ನೊಂದು, ಭರದ್ವಾಜನ ಸಾಯಿಸುವಂಥವನು ನೀನು, ಸಂಕಲ್ಪ ಮಾಡು ಹಾಗೆ. ಆಯಿತು, ಭರದ್ವಾಜನನ್ನು ಸಾಯಿಸುವನು, ಪೂರ್ಣ ಮನಸ್ಸು, ಏಕಾಗ್ರತ, ಶ್ರದ್ಧ, ದೇವತಾ ಮೇಲೆ ಭಕ್ತಿ ಇಟ್ಕೊಂಡು ಹೇಳು. ಏಕೆಂದರೆ ಸಂಕಲ್ಪ ಮಾಡಿದ್ದೇನೆ, ಈಗ ದೇವತರು ಬಂದರು, ಈಗ ಈ ಸಮಯದಲ್ಲಿ ನೀವು ಹೇಳಿದ್ರೆ ಆಗುತ್ತದೆ. ಆ ಸಮಯದಲ್ಲೇ ಅಲ್ಲಿ ಆಸನ ಹಾಳಿ ಸಂಕಲ್ಪ ಮಾಡಿ ಆಸನ ಹಾಕ್ಕೊಂಡು ಕೂತಿರುವ ಸಮಯದಲ್ಲಿ ಹೇಳಬೇಕು. ಮುಂದೆ ಹೇಳಿದರೆ ಪ್ರಯೋಜನವಿಲ್ಲ, ಆವಾಗ ಹೇಳಬೇಕು. ಮುಂಚೆ ಹೇಳಿದರೆ ಪ್ರಯೋಜನ, ಅಲ್ಲಿ ಕೂತಿರುವಾಗ ಹೇಳಬೇಕು. ಅದಕ್ಕೋಸ್ಕರನೇ ಸಂಕಲ್ಪ ಮುಖ್ಯ. ಸಂಕಲ್ಪ ಅಂದರೆ ಏನೇನು ಹೇಳಬಾರದು, ಸಂಕಲ್ಪ ಅತಿ ಮುಖ್ಯ. ಏನೋ ಅವರೇನು, ಅವರೇನು ಬಂದಿರುವ ಪೂಜಾರಿ ಅನ್ಕೊಳ್ತಾನೆ, ಹೇಳ್ಕೊಳ್ಳಲ್ಲ ನಮಗೇಕೆ ಅನ್ಕೊಳ್ತಾನೆ, ಅಲ್ಲ. ನೀವು ಸಂಕಲ್ಪ ಮಾಡುವುದು ಮುಖ್ಯ. ಯಜಮಾನ ಮಾಡುವುದು ಶ್ರದ್ಧಾಭಕ್ತಿ ಇರಬೇಕು. ಆಜಹ್ರೆ ತತ್ತಥಾ ಸರ್ವನ್ ದೃಪದ ಕರ್ಮ ಸಿದ್ಧಯೇ. ಅವ್ರು ಹೇಳಿದ್ದೆಲ್ಲ ಹಾಗೆ ದೃಪದ ಯಜಮಾನ ಕೂತ್ಕೊಂಡು ಅವ್ರು ಹೇಳಿದ್ದೆಲ್ಲ ಹೀಗೆ ಮಾಡು, ಹೀಗೆ ಮಾಡು, ಇದೇ ಸಂಕಲ್ಪ ಹೇಳು, ಇದೇ ಹೇಳು, ಮಮ ಪುತ್ರ ಇಂಥದ್ದು ಬೇಕು, ಅವ್ರು ಹೇಳಿದ್ದೆಲ್ಲ ಹಾಗೇ ಹೇಳಿ ಅದೇ ಮನಸ್ಸಿನಿಂದ ಹೇಳಿದ ಅಷ್ಟೇ. ಯಾಜಸ್ತು ಹವನಸ್ಯಾಂತೆ. ಈಗ ಹವನ ಶುರು ಮಾಡಿದ. ಆ ಯಜ್ಞ ಮಾಡಿ 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 ದೇವತರೆಲ್ಲ ಪ್ರಸನ್ನರಾದರು, ಸಂತೋಷ ಪಟ್ಕೊಂಡರು, ದೇವತರು ರೆಡಿಯಾಗಿದ್ದಾರೆ. ಈಗ ದೇವತರು ಬಂದು ಬಿಟ್ಟರು, ಈಗ ನೀವು ಎಸ್ ಅಂದ್ರೆ ಈಗ ಕೊಡ್ತಾರೆ ಅಷ್ಟೇ. ಮಗ ತಯಾರಾಗ್ತಾನೆ, ಈಗ ಹುಟ್ಟೆ ಬರ್ತಾನೆ, ಅಷ್ಟು ಇದೆ ಶಕ್ತಿ. ದೇವತರೆಲ್ಲ ತಯಾರಾಗಿದ್ದರು, ಇಪ್ಪಡು ಅಂದರೆ ಅವನು ಹುಟ್ಟು ಬರ್ತಾನೆ. ಆ ಸಮಯಕ್ಕೆ ಪತ್ನಿ ಪಕ್ಕಕ್ಕಿರಬೇಕು, ಪತ್ನಿಯನ್ನು ಕರೆದರು. ಯಾಜಸ್ತು ಹವನಸ್ಯಾಂತೆ ದೇವೀಂ, ದೇವಿ ಅಂದರೆ ತನ್ನ ಪತ್ನಿಯನ್ನು. ಉಪಾಹ್ವಯತ್ತದ, ಅವರು ಹೇಳಿದರು, ಅಮ್ಮ ಅವರು ಬರಲಿ, ಅವರೇನು ಪತ್ನಿ ಬರಲಿ, ಅವರು ಇರಬೇಕಲ್ಲಿ, ಇಲ್ಲಿ ಯಜ್ಞ ಪಕ್ಕಕ್ಕು ಅಂದರೆ. ಪ್ರೈಹಿ ಮಾಮ್ರಾಜ್ಞಿ ನೃಪ ಪೃಷತಿ ಮಿಥುನಂ ತ್ವಾಂ ಉಪಸ್ಥಿತಂ. ನಿಮಗೆ ಇಬ್ಬರು ಹುಟ್ಟಲಿದ್ದಾರೆ. ಇಬ್ಬರಂದರೆ ಏನು? ಒಬ್ಬ ಮಗ, ಒಬ್ಬ ಮಗಳು. ಅದರಿಂದ ನೀವು ಬನ್ನಿ ಅಂತ ಹೇಳಿದರು. ಪ್ರೈಹಿ ಮಾಂ ರಾಜ್ಞಿ ಪೃಷತಿ, ರಾಜ್ಞಿ ಅಂದರೆ ರಾಣಿ, ರಾಣಿ ನೀವು ಬನ್ನಿ ಅಂತ ಹೇಳಿದ್ದಾರೆ. ದೇವಿ ಉವಾಚ ಅಭಿಲುಪ್ತಂ ಮೇ ಮುಖಂ. ನಾನು ಏನೋ ಬೇರೆ ಕೆಲಸದಲ್ಲಿದ್ದೀನಿ. ಮುಖಕ್ಕೆ ಏನೋ, ಮುಖದಲ್ಲಿ ಏನೋ ಹಾಕ್ಕೊಂಡ್ರಂತೆ, ಏನೋ ಗೊತ್ತಿಲ್ಲ. ಇದು ಬಿಡಿದ ಎಳೆ ಹಾಕ್ಕೊಳ್ತಾರೆ ನೋಡಿ, ಏನೇನೋ ಹಾಕಿದ್ದಾರಂತೆ. ಮುಖದಲ್ಲಿ ಏನೋ ಬಿಡಿದ ಎಳೆ ಹಾಕ್ಕೊಂಡೆ. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಬರಬೇಕಂದ್ರೆ ಟೈಮ್ ಬೇಕಾಗ್ತದೆ. ಅಭಿಲುಪ್ತಂ ಮೇ ಮುಖಂ ಬ್ರಹ್ಮನ್ ಪುಣ್ಯಾನ್ ಗಂಧಾನ್ ಬಿಬರ್ಮಿಚ. ಅಷ್ಟೇ ಅಲ್ಲದೆ ಶರೀರಕ್ಕೆ ಅಂಗರಾಗ ಹಾಕ್ಕೊಳ್ತಿದ್ದಾರಂತೆ, ಚಂದನ ಅಂಥದ್ದು ಏನೇನೋ ಅದಲ್ಲ, ಕಾಸ್ಮೆಟಿಕ್ಸ್ ಹಾಕ್ತಾರೆ ನೋಡಿ. ಇಂಕಾ ಅದೆಲ್ಲ ನಾನು ಹಾಕ್ತಾ ಇದ್ದೀನಿ ಈಗ, ಅದರಿಂದ ಈಗ ಸ್ವಲ್ಪ ಹೊತ್ತು ತಡೆಯಿರಿ ಎಂದು ಹೇಳಿದರು. ಅವಿಲುಪ್ತಂ ಮೇ ಮುಖಂ ಬ್ರಹ್ಮನ್ ಪುಣ್ಯಾನ್ ಗಂಧಾನ್ ಬಿಬರ್ಮಿಚ ಸುತಾರ್ಥೇನ ಉಪರುದ್ಧಾಸ್ಮಿ. ಅದಕ್ಕೋಸ್ಕರ, ಸ್ತನಗೋಸ್ಕರ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ, ಸ್ವಲ್ಪ ತಡೆಯಿರಿ ಎಂದು ಹೇಳಿದರು. ತಿಷ್ಟ ಯಾಜ ಮಮ ಪ್ರಿಯ, ಅದರಿಂದ ನನ್ನ ಯಜ್ಞ ನಮಗೋಸ್ಕರನೇ ಎಂದು ಗೊತ್ತು, ಆದರೆ ಇದಕ್ಕೋಸ್ಕರ ಸ್ವಲ್ಪ ತಡೆಯ ಆಗ್ತದೆ, ಈಗ ಬರ್ತೀನಿ. ಈ ಕಾಲದಲ್ಲಿ ಅದೇ ಇರ್ತಾರೆ, ಯಜ್ಞ ಶುರು ಮಾಡ್ತಾರೆ, ಓ ನಮ್ಮ ಫ್ರೆಂಡ್ಸ್ ಬರ್ತಾರೆ, ಬೇಗ ಮುಗಿಸು ಬೇಗ ಮುಗಿಸು ಅಂತ ನಮ್ಮ ಫ್ರೆಂಡ್ಸ್ ಬರ್ತಾರೆ. ಎಲ್ಲರೂ ಬಂದು ಅವರನ್ನು ರಿಸೀವ್ ಮಾಡಬೇಕು, ಅವ್ರಿಗೆ ಅದು ಮುಖ್ಯ. ಇದೇನಪ್ಪ ಪೂಜೆ ಗೀಜೆ, ಏನು ಇಂಟ್ರೆಸ್ಟೇ ಇಲ್ಲ, ಪೂಜೆ ಮೇಲೆ ಏನಿಲ್ಲ. ಅವ್ರನ್ನ ಕರೆಯುತ್ತಾರೆ, ಏನೇನು ಮಾಡ್ತಾರೆ, ಲೌಕಿಕ ಕೆಲಸ ಮಾಡ್ತಾರೆ. ಬೇಗ ಮುಗಿಸಪ್ಪ, ಇಷ್ಟೆಲ್ಲ ಯಾಕೆ ನಮಗೆಲ್ಲ ಬೇಡೋದು, ಬೇಗ ಮುಗಿಸು ಅಂದೇನೆ. ಅಂದರೆ ಏನು, ಅವರೇನೋ ಸುಮ್ಮನೆ ದಕ್ಷಿಣಕ್ಕೋಸ್ಕರ ಬಂದ, ಇವನೇನು ಮಾಡಿದ ಕೆಲಸ ಮಾಡಿ ಹೋಗ್ತಾನೆ, ಇಂದ ಎಲೆಕ್ಟ್ರಿಷಿಯನ್ ಬರ್ತಾನಲ್ಲ, ಬೇಗ ಮಾಡಿ ಹೋಗು ಅಂದಂತೆ. ಪೂಜೆ ಅಂದರೆ ಎಲೆಕ್ಟ್ರಿಷಿಯನ್ ಅಂದ್ಕೊಳ್ತಾ ಇದ್ದಾರೆ. ಅದಕ್ಕೆ ಶ್ರದ್ಧನೇ ಇಂದ ಅವರಿಗೆ ಏಕೆ ಹೋಗೋದೇಕೆ, ಅವ್ರಿಗೆ ಏಕೆ ಮಾಡಿಸುವುದು? ಯಾರಿಗೆ ಶ್ರದ್ಧ ಇದೋ ಅವರಿಗೆ ಮಾಡಿಸು, ಶ್ರದ್ಧ ಇಲ್ಲದವರಿಗೆ, ಯಾರಿಗೆ ಲೌಕಿಕ ಹೆಚ್ಚು ಅನಿಸುತ್ತದೆ ಅವ್ರ ಕಡೆ ಹೋಗಿ ಟೈಮ್ ವೇಸ್ಟ್. ಕೆಲವರು ಹೋಗುವುದೇ ಅಲ್ಲ, ಅವ್ರು ಮೊದಲೇ ಹೇಳ್ತಾರೆ, ನಾನು ಹೀಗೆ ಹೀಗೆ ಶಾಸ್ತ್ರೋಕ್ತವಾಗೇ ಮಾಡ್ತೀನಿ, ಒಂದು ಕಾಂಪ್ರಮೈಸ್ ಮಾಡಲ್ಲ, ನಿಮಗೆ ಇಷ್ಟ ಅಂದರೆ ಕರೆಯಿರಿ, ಅಲ್ಲಿ ಹೋದ ನಂತರ ಅದು ಇದೆ ಅಂದರೆ ನಾನು ಇನ್ನೊಂದು ಸಲ ಬರಲ್ಲ, ಇಂಥದ್ದು ಮಾಡಲ್ಲ, ಇಷ್ಟವಿಲ್ಲ ಅಂದರೆ ಇನ್ನೊಬ್ಬರನ್ನು ಕರೆಸ್ಕೊಂಡು ನಾನು ಬರಲ್ಲ ಎಂದು ಮೊದಲೇ ಹೇಳಿಬಿಡ್ತಾರೆ ಕೆಲವರು. ಕೆಲವರು ಹೇಳ್ತಾರೆ, ಬಾ ಇದೇನು ಪೂಜಾರಪ್ಪ, ಹೇಳಿದ್ದು ನಾವು ಹೇಳಿದ್ದು ಮಾಡಬೇಕೇ ಹೊರತು, ನಾವು ಎಲೆಕ್ಟ್ರಿಷಿಯನ್ಗೆ ಕರೀತೀವಿ, ಹೇಳಿದ್ದು ಮಾಡಬೇಕು, ಹಣ ತೊಗೊಂಡು ಹೋಗಬೇಕು. ಅವರೇನು ಕೆಲಸಗಾರ ಅಂದ್ಕೊಂಡರು ಪೂಜಾರಿ ಅಂದರೆ, ಅಲ್ಲವೇ ನಮಗೆ ಇದು ಬೇಕು, ಇಷ್ಟೇ ಬೇಕು, ಇಷ್ಟು ಬೇಡ, ಹೆಚ್ಚು ಬೇಡ, ಆ ಪೂಜೆ ಗೀಜೆ ಹೆಚ್ಚು ಬೇಡ, ಪೂಜೆ ಎಷ್ಟು ಸಲ ಬೇಕು, ಇಷ್ಟೆಲ್ಲ ಅರ್ಧ ಗಂಟೆ ಆಗ್ತದೆ, ಈ ಮಂತ್ರಲ್ಲಿ ಆಗಬೇಕು ಪೂರ್ತಿ ಮಂತ್ರಗಳು, ಅದೆಲ್ಲಪ್ಪ ಎರಡು ಮೂರು ಮಂತ್ರಗಳು ಹೇಳಿ ಮುಗಿಸ್ಬೇಡು, ಎರಡು ನಿಮಿಷಕ್ಕೆ ಮುಗಿಸ್ಬೇಡು, ಇಷ್ಟೆಲ್ಲ ನಮಗೆ ಬೇಡ, ನೀವು ಮನೆಗೆ ಹೋಗಿ ಮಾಡ್ಕೋ, ಇದು ಬೇಡ ಏನು. ಇದು ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೇನು? ಮೂರ್ಖರಿಗೆ ಯಾವುದೂ ಏನೂ ಗೊತ್ತಿಲ್ಲ, ಈಗ ಹೀಗೆ ಮಾತಾಡ್ತಾರೆ. ಅವರೇನು ಮಾಡ್ತಾನೆ,
ಕರೆದರಪ್ಪ ಏನು ಮಾಡಬೇಕು ಎಂದು ಆಯಿತು ಎಂದು ಏನೋ ಮಾಡಿಬಿಟ್ಟು ಹೋಗ್ತಾನೆ, ಅವ್ರಿಗೇನೋ ದಕ್ಷಿಣ ತೊಗೊಂಡು ಹೋಗ್ತಾನೆ. ಈಗ ಇದು ಬುದ್ಧಿ, ನೀವು ನೋಡಿದ್ದೀರಾ ಇಂಥವ್ರು? ಹಾಂ, ಹೀಗೆ ಇರ್ತಾರೆ ಮೂರ್ಖರು, ಹೀಗೆ ಇರ್ತಾರೆ. ಸೊ ಯಾಜಸ್ತು ಅಭಿಲುಪ್ತಂ ಮೇ ಮುಖಂ ಬ್ರಹ್ಮನ್ ಪುಣ್ಯ. ಮಹಾಭಾಗವತದಲ್ಲಿ ಬಂತಲ್ಲವೇ ಇಂಥದ್ದು, ಯಜಮಾನರು ಒಂದು ಮಾಡಿದ್ದರೆ, ಪತ್ನಿ ಇನ್ನೊಂದು ಮಾಡಿದರೆ, ಒಂದಕ್ಕೆ ಒಂದಾಗಿ ಅವನು ಹುಟ್ಟಬಗ್ಗೆ ಇನ್ನೊಬ್ಬನು ಹುಟ್ಟಿದ. ಒಂದು ಯಜ್ಞದಲ್ಲಿ ಆಯ್ತಲ್ಲ, ಅದು ನೆನಪಿಲ್ಲ, ಅದು ಯಾವುದು ಭಾಗವತದಲ್ಲಿ ಬಂತು. ತುಂಬ ದಿವಸ ಆಯಿತು, ಮತ್ತೊಂದು ಸಲ ಕೇಳಬೇಕು. ಒಂದು ಸಪ್ತಾಹದಲ್ಲಿ ಕೇಳಿದರೆ ಎಲ್ಲ ಬಂದುಬಿಡ್ತದೆ. ಮತ್ತೊಂದು ಸಲ ಮಾಡೋಣ ಯಾವಾಗಲೂ. ಅವಿಲುಪ್ತಂ ಮೇ ಮುಖಂ ಬ್ರಹ್ಮನ್, ಅದರಿಂದ ಸುತಾರ್ಥೇನೋಪರುದ್ಧ ಅಸ್ಮಿ ತಿಷ್ಟ ಯಾಜಮ. ಅದೇ ಸ್ವಲ್ಪ ಹೊತ್ತು ತಡೆಯಿರಿ ಅಂತ ಹೇಳಿ. ದೇವತರೆಲ್ಲ ಬಂದರೂ ಅವರನ್ನು ದೇವತೆ ನಿಲ್ಲಿಸೋಕ್ಕಾಗ್ತದೆ? ಎಷ್ಟೊತ್ತು ನಿಲ್ಲಿಸುವುದು? ಈಗ ಎಲ್ಲ ರೆಡಿ ಆಯ್ತು, ಈಗ ನಾವು ಮಂತ್ರ ಹೇಳಲೇಬೇಕು. ಆದ್ದರಿಂದ ಇವರೇನು ಹೇಳಿದ, ಯಾಜೇನ ಶ್ರಪಿತಂ ಹವ್ಯಂ. ಯಾಜ ಅಣ್ಣ, ಅವನು ಅದಕ್ಕೆ ಆ ಅಣ್ಣ ಅಂದರೆ ಚರು ಅದರಲ್ಲಿ ಹಾಕ್ತಾರಲ್ಲ, ಅದನ್ನು ಕುಕ್ ಮಾಡಬೇಕು. ಕುಕ್ ಅಂದರೆ ಬೇಯಿಸಬೇಕು. ಅದೆಲ್ಲ ಶ್ರಪಿತಂ, ಸಂಸ್ಕೃತದಲ್ಲಿ ಶ್ರಪಿತಂ ಅಂದರೆ ಬೇಯಿಸಿದ್ದಾನೆ. ಅಲ್ಲೇ ಆ ಅಗ್ನಿಯಲ್ಲೇ ಯಜ್ಞಾಗ್ನಿಯಲ್ಲೇ ಬೇಯಿಸಬೇಕು. ಅಲ್ಲಿ ಹಾಕಿ ಅಲ್ಲೇ ಹಾಕಬೇಕಾಗ್ತದೆ. ಆ ದಾಕ್ಷಿಣಾಗ್ನಿ, ಅದೆಲ್ಲ ಅಗ್ನಿ ಇರುತ್ತದೆ, ಆ ಅಗ್ನಿಯಲ್ಲಿ ತಯಾರು ಮಾಡೋದು, ಯಜ್ಞಿಯಲ್ಲಿ ಹಾಕುವುದು. ಅದರಿಂದ ಯಾಜೇನ ಶ್ರಪಿತಂ ಹವ್ಯಂ ಉಪಯಾಜೇನ ಮಂತ್ರಿತಂ. ಯಾಜ ಅದನ್ನು ಪಕ್ವ ಮಾಡಿದ, ಅನ್ನ ರೆಡಿ ಆಯಿತು, ಇವನು ಮಂತ್ರ ಹೇಳಿದ, ಈಗ ತಡೆಯುವಕ್ಕೆ ಟೈಮ್ ಇಲ್ಲ, ಈಗೇನೇ ತಡೆಯುವುದೇನು, ಈಗ ಶುರಿ ಆಗಲೇಬೇಕು. ಕಥಂ ಕಾಮಂ ನ ಸಂದದ್ಯಾತ್ ಸತ್ವಂ ವಿಪ್ರೈಹಿ ತಿಷ್ಟವ. ಅದರಿಂದ ಕಥಂ ಕಾಮಂ ಸಂದದ್ಯಾತ್ ಅದರಿಂದ ನೀವು ಬರಲಿ ಬಿಡಲಿ. ಏಕೆಂದರೆ ಮಂತ್ರ ರೆಡಿ, ಮಂತ್ರಶಕ್ತಿ ಇದೆ, ದೇವತಾ ಶಕ್ತಿ ಇದ್ದಾರೆ. ಈಗ ನಾವು ಯಾವುದಕ್ಕೆ ಮಾಡ್ತಾ ಇದ್ದೀವೋ ಆ ಕರ್ಮಫಲ ಬಂದೇ ಬಿಡ್ತದೆ. ಈಗ ನೀವು ಬರದಿದ್ದರೆ ಇದೇನು ಕಾಯಲ್ಲ, ನೀವು ಬರದಿದ್ದರೂ ಪರವಾಗಿಲ್ಲ, ನಿಮಗೋಸ್ಕರ ನಾವು ಕಾಯಲ್ಲ, ಇದು ಮಾಡೇ ಬಿಡ್ತೀವಿ ಅಂದರೆ ಹೇಳಿಬಿಟ್ಟು ಮಂತ್ರ ಹೇಳೇಬಿಟ್ಟ. ಅಷ್ಟರಲ್ಲೇ ಬ್ರಾಹ್ಮಣ ಉವಾಚ ಏವ ಮುಕ್ತೇತು ಯಾಜೇನ ಹುತೇ ಹವಿಷ ಸಂಸ್ಕೃತೆ. ಎಲ್ಲ ತಯಾರಿ ಮಾಡಿ ಆ ಕೊನೆಯ ಪೂರ್ಣಾಹುತಿ ಹೇಳ್ತಾರಲ್ಲ, ಕೊನೆಯದದು ಹಾಕೆ ಬಿಟ್ಟ. ಹವಿಷಿ ಸಂಸ್ಕೃತೆ ಉತ್ಥಸ್ಥವು ಪಾವಕಾತ್ ತಸ್ಮಾತ್. ಆ ಅಗ್ನಿನಿಂದಲೇ ಹುಟ್ಟಿದ್ದಾರೆ ಯಾರು? ಇಬ್ಬರು. ಮೊದಲು ದೃಷ್ಟದ್ಯುಮ್ನ ಅಗ್ನಿಯಿಂದಲೇ ಚಿದಗ್ನಿಕೊಂಡು, ಅದಕ್ಕೋಸ್ಕರ ಅಗ್ನಿಯಿಂದ ಹುಟ್ಟುವುದು ಅದು ಅತ್ಯಂತ ಪವಿತ್ರ ಎಂದು ಹೇಳ್ತಾರೆ. ಅದಕ್ಕೋಸ್ಕರ ಲಲಿತಮ್ಮ ಯಾವ ಅಗ್ನಿಯಿಂದ ಹುಟ್ಟಿದ್ದಾರೆ? ಚಿದಗ್ನಿಕುಂಡ ಸಂಭೂತ, ಚೈತನ್ಯಾಗ್ನಿನಿಂದಲೇ ಹುಟ್ಟಿದ್ದಾಳೆ. ಹಾಗೆ ಅದರಿಂದ ಉತ್ತಸ್ಥವು ಪಾವಕಾತ್ ತಸ್ಮಾತ್ ಕುಮಾರೋ ದೇವ ಸನ್ನಿಭ. ಒಂದು ದೇವತಾ ರೂಪನಂತ ಒಂದು ಕುಮಾರ ಹುಟ್ಟಿದ, ಒಂದು ಹುಡುಗ ದೇವತನ ಹಾಗಿದ್ದಾನೆ. ಅವರ ತೇಜಸ್ಸೆಲ್ಲ ನೋಡಿದ್ದರೆ ಸೂರ್ಯನ ಬೆಳಕು ಹಾಗೆ ಇದ್ದಾನೆ. ಒಬ್ಬ ಕುಮಾರ ಅಂದರೆ ಹುಡುಗ ಹುಟ್ಟಿದ. ಜ್ವಾಲಾವರ್ಣೋ, ಅವರಿಗೆ ಬಣ್ಣ ಹೇಗಿದೆ? ಅಗ್ನಿಯ ಬಣ್ಣ ಹಾಗೆ ಕೆಂಪಿದ್ದಾನಂತೆ. ಜ್ವಾಲಾವರ್ಣೋ, ಟೈಮ್ ಆಗ್ತಾ ಇದೆ, ಒಂದು ದೃಷ್ಟದಮ್ನದು ಹೇಳಿಬಿಡ್ತೀನಿ, ದ್ರೌಪದಿ ನಂತರ ಹೇಳೋಣ, ಅಥವಾ ಹೇಳೇ ಬಿಡಲ್ಲ, ಒಂದು 10 ನಿಮಿಷ ಆಗುತ್ತದೆ. ಓಕೆ, ಇದು ಬೇಗ ಬೇಗ ಹೇಳಿಬಿಡ್ತೀನಿ. ಜ್ವಾಲಾವರ್ಣೋ ಘೋರ ರೂಪ, ಅಂದರೆ ಬೆಂಕಿಯಷ್ಟು ಬಣ್ಣ ಇದೆ, ತೇಜಸ್ಸು ಘೋರವಾಗಿದೆ. ಘೋರ ಅಂದರೆ ಕಣ್ಣಿನಿಂದ ನೋಡೋಕ್ಕಾಗಲ್ಲ, ಕೆಟ್ಟ ಎಂದರ್ಥ ಅಲ್ಲ, ನಿಮ್ಮ ಕಣ್ಣಿನಿಂದ ನೋಡೋಕ್ಕಾಗಲ್ಲ, ತೀಕ್ಷ್ಣವಾಗಿದೆ ಎಂದರ್ಥ. ಘೋರ ಅಂದರೆ ತೀಕ್ಷ್ಣ ಅಷ್ಟೇ ಹೊರತು ಕೆಟ್ಟ ಎಂದರ್ಥ ಅಲ್ಲ, ಕಣ್ಣಿಗೆ ನೋಡೋಕ್ಕಾಗದೇ ಇರುವಂಥ ತೀಕ್ಷ್ಣವಾಗಿದೆ. ಜ್ವಾಲಾವರ್ಣೋ ಘೋರ ರೂಪ ಕಿರೀಟಿ, ಅವನು ಕಿರೀಟವನ್ನು ಧರಿಸಿದ, ಅಂದರೆ ಏನು, ಹುಟ್ಟುವಿಕೆನಿಂದಲೇ ಒಂದು ಕ್ಷತ್ರಿಯ ಲಕ್ಷಣ, ರಾಜನಾಗಿದ್ದಾನೆ, ಕಿರೀಟ ಧರಿಸಿಕೊಂಡು ಬಂದ. ವರ್ಮಚೋತ್ತಮಂ ಬಿಭ್ರತ, ಉತ್ತಮವಾದ ವರ್ಮ ಅಂದರೆ ಕವಚ, ಸಹಜ ಸಿದ್ಧ. ಆ ಕರ್ಣನಿಗೆ ಹೇಗೆ ಜನ್ಮತಃ ಕುಂಡಲಿ ಇರುತ್ತದೋ ಅವರಿಗೆ ಸಹಜ ಸಿದ್ಧ ಕುಂಡಲಿಗಳಿವೆ. ವರ್ಮಚೋತ್ತಮಂ ಬಿಭ್ರತ ಸ ಖಡ್ಗ, ಕೈಯಲ್ಲಿ ಖಡ್ಗ, ಖಡ್ಗ ಭೂಲೋಕದಿಂದ ಅಲ್ಲ, ತಮ್ಮ ಜೊತೆಗೆ ದೇವತಾ ಖಡ್ಗನೇ ತಗೊಂಡು ಬಂದ. ಖಡ್ಗ ಸಶರ ಧನು, ಧನುಸ್ಸು ಬಾಣಗಳು ಹಿಡ್ಕೊಂಡು ಬಂದ. ಧನುಷ್ಮಾನ್ ವಿನದನ್ಮುಹು, ಅಷ್ಟೇ ಅಲ್ಲ, ಆ ಖಡ್ಗ ಅದೆಲ್ಲ ತಗೊಂಡು ಬಂದರೆ ಬಾಯಿನಿಂದ ಹೋ ಹೋ ಅಂದು ಜೋರಾಗಿ ಹೇಳ್ತಾ ಇದ್ದಾನೆ. ಕ್ಷತ್ರಿಯನ ಜಯ ಜಯ ಎಂದು ಹೇಳ್ತಾರೆ ನೋಡಿ, ಗೆಲ್ಲುತ್ತಾನೆ ಎಂದು. ಆ ವೀರ ಶಬ್ದ ಮುಹು ಮುಹು ಅಂದರೆ ಮತ್ತೆ ಮತ್ತೆ ಶಬ್ದ ಮಾಡುತ್ತಾ ಬಂದಿದ್ದಾನೆ. ಸೋ ಅಧ್ಯಾರೋಹದ ರಥವರಂ, ಬಂದ ತಕ್ಷಣವೇ ಒಂದು ರಥವನ್ನೇ ಹತ್ತಿದ. ತೇನ ಚ ಪ್ರಯೇಯ, ರಥವನ್ನು ಹತ್ತಿ ಅಲ್ಲೆಲ್ಲೇ ಓಡಾಡ್ತಾ ಇದ್ದಾನೆ, ತಿರುಗುತ್ತಾ ಇದ್ದಾನೆ ಅಲ್ಲಿ. ಈಗ ಇವನನ್ನು ನೋಡಿ ಭಯಾಪಹೋ ತತಪ್ರಣೇದು ಪಾಂಚಾಲ, ಅಲ್ಲಿರುವ ಪಾಂಚಾಲ ದೇಶಸ್ಥ ಮಿಕ್ಕ ಜನರಿದ್ದಾರಲ್ಲ, ಅವರೆಲ್ಲ ನೋಡಿ ಸಂಭ್ರಮ ಪಟ್ಕೊಂಡರು. ಹಬ್ಬ ಹಬ್ಬ, ನಮಗೆ ಬೇಕಾಗಿರುವಂಥ ಇಂಥ ಉತ್ತಮ ತೇಜಸ್ಸು ಶಕ್ತಿ ಪರಾಕ್ರಮವಂತನು ಹುಟ್ಟಿದನಲ್ಲ ದ್ರೋಣ, ನಮ್ಮ ರಾಜನಿಗಿಷ್ಟು ಅಪಮಾನ ಮಾಡಿದ ನೋಡಿ, ನಮ್ಮ ಅರ್ಧ ರಾಜ್ಯ ಕಿತ್ತುಕೊಂಡ,
ಅದರಿಂದ ಅಂಥ ದ್ರೋಣನನ್ನು ಸಾಯಿಸುವಂತನು ಯೋಗ್ಯನಾದನೇ ನಮಗೆ ಹುಟ್ಟಿದ ಎಂದು ಸಂಭ್ರಮದಿಂದ, ಸಂಭ್ರಮ ತಡ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ, ಸಂಭ್ರಮದಿಂದ ಏನು ಹೇಳಿದ್ದಾರೆ, ಭಯಾಪಹೋ ರಾಜ ಪಾಂಚಾಲ ಪ್ರಹೃಷ್ಟಾಹ ಸಾಧು ಸಾಧು ಇತಿ. ಅಂದರೆ ಸಾಧು ಸಾಧು ಅಂದರೆ ಏನು ಹೇಳ್ತಾರೆ, ಒಳ್ಳೆಯದು ಒಳ್ಳೆಯದು, ಗ್ರೇಟ್ ಎಂದು, ವೆರಿ ಗುಡ್ ಎಂದು ಹೇಳ್ತಾರಲ್ಲ, ಅದೇ ಸಾಧು ಸಾಧು ಇತಿ. ಆಹಾ ಆಹಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಸಾಧು ಸಾಧು ಇತಿ. ಭಯಾಪಹೋ ರಾಜಪುತ್ರ, ಈ ರಾಜಪುತ್ರನನ್ನು ನೋಡಿದರೆ ನಮ್ಮ ಭಯವೆಲ್ಲ ಹೋಯಿತು, ಈ ದ್ರೋಣನಿಂದ ಆಗುವ ಭಯ ಹೋಯಿತು ನಮಗೆ. ಭಯಾಪಹೋ ರಾಜಪುತ್ರ ಪಾಂಚಾಲಾನಾಂ ಯಶಸ್ಕರ, ಪಾಂಚಾಲನಿಗೆ, ಪಾಂಚಾಲ ದೇಶಸ್ಥರಿಗೆ ಹಿಂದೆ ದ್ರೋಣನಿಂದ ಅರ್ಜುನನಿಂದ ಸೋತು ಹೋಗ್ತೀವೆಂದು ಭಯ ಇತ್ತಲ್ಲ, ಈಗ ಭಯ ಹೋಯಿತವರಿಗೆ. ಈ ಹುಡುಗನನ್ನು ನೋಡಿದಾಗ ಭಯ ಹೋಯಿತು. ಯಶಸ್ಕರ, ಇವನು ನಮ್ಮ ಪಾಂಚಾಲ ದೇಶಕ್ಕೆ ಕೀರ್ತಿಯನ್ನು, ಯಶಸ್ಸನ್ನು ತಂದುಕೊಡ್ತಾನೆ. ರಾಜ್ಞ ಶೋಕಾಪಹ, ಈ ರಾಜ ದ್ರುಪದನಿಗೆ ಶೋಕವನ್ನು ನಾಶ ಮಾಡ್ತಾನೆ. ಅಂದರೆ ಈಗ ಶೋಕ ಇಲ್ಲ ಇವರಿಗೆ, ನಿಶ್ಚಿಂತವಾಗಿ ಬಿಡ್ತಾನೆ. ಈಗ ಯಾವ ದುಃಖ ಇಲ್ಲ, ಯಾವ ಬೇಜಾರಿಲ್ಲ. ಶೋಕಾಪಹ ಅಂದರೆ ಬೇಜಾರನ್ನು ಏನು ಕಳಿಸುವನು ಹೇಳ್ತಾರ, ಹೋಗಲಾಡಿಸುವನು, ಆ ಬೇಜಾರನ್ನು ಹೋಗಲಾಡಿಸುವನು. ನನಗೆ ಕೆಲವು ಕನ್ನಡ ಪದಗಳು ನನಗೆ ಬರೋದೇ ಅಲ್ಲ, ಯೋಚನೆ ಮಾಡಿ ಮಾಡಿ ಹೇಳಬೇಕಾಗ್ತದೆ. ರಾಜ್ಞೋ ಶೋಕಾಪಹೋ ಜಾತಃ ಏಷ ದ್ರೋಣ ವಧಾಯ ವೈ. ದ್ರೋಣನನ್ನು ಸಾಯಿಸುವುದಕ್ಕೆ, ದ್ರುಪದನನ್ನು ಶೋಕವನ್ನು ದುಃಖವನ್ನು ಹೋಗಲಾಡಿಸುವುದಕ್ಕೆ ಹುಟ್ಟಿದ ಎಂದು ನೋಡಿಕೊಂಡು ಪಾಂಚಾಲ ದೇಶಸ್ಥ ಜನರು, ಅವರ ಕುಟುಂಬ ಜನರು, ದ್ರುಪದನ ಕುಟುಂಬ ಜನ ನೆಂಟರು ಬಂಧುಗಳೆಲ್ಲ ಸಂಭ್ರಮದಿಂದ ಓ ಕೀರ್ಚುತ್ತಾ ಇದ್ದಾರೆ. ಈ ಮಹದ್ಭೂತಂ ಅದೃಶ್ಯಂಘೇ ಚರಂಥದ, ಇವನು ಆಹಾ ಇದ ಇಲ್ಲಿ ಇವನು ನಿಮ್ಮ ಶೋಕಾಪಹ ಇಷ್ಟೆಲ್ಲ ಹೇಳಿದರಲ್ಲ, ಇದು ಇವನಲ್ಲ, ಆಕಾಶವಾಣಿ ಆಯಿತಂತೆ. ಮಹದ್ಭೂತಂ ಅದೃಶ್ಯಂಕೆ ಚರಂತದ, ಕಂಡು ಬರದೇ ಇರುವಂಥ ಒಂದು ಆಕಾಶದಲ್ಲಿ ಒಂದು ದೇವತಾ ಶಬ್ದ ಕೇಳಿಸಿತಂತೆ. ಇವನು ನಿಮಗೆ ದುಃಖವನ್ನು ಹೋಗಲಾಡಿಸ್ತಾನೆ, ನಿಮ್ಮ ರಾಜನ ಶೋಕವನ್ನು ಹೋಗಲಾಡಿಸ್ತಾನೆ, ಪಾಂಚಾಲನಿಗೆ ಕೀರ್ತಿ ತರುತ್ತಾನೆ, ಇಂಥವನೇ ಇವನು ಎಂದು ಆಕಾಶವಾಣಿ ಆಯಿತಂತೆ. ಅದೆಲ್ಲ ಕೇಳಿ ಸಂಭ್ರಮ ಪಡ್ಕೊಂಡ. ಇತ್ಯುವಾಚ, ಓಕೆ, ಕುಮಾರಿ ಚಾಪಿ ಪಾಂಚಾಲಿ ವೇದಿ ಮಧ್ಯಾತ್ ಸಮುತ್ಥಿತ. ಈಗ ಅಷ್ಟೇ, ಈಗ ಇದು ದೃಷ್ಟದುಮ್ನ ಹುಟ್ಟಿದ. ನಂತರ ಈಗ ಇನ್ನೊಂದು ಕನ್ಯಾ, ಇಬ್ಬರು ಜೊತೆಗೆ ಹುಟ್ಟಿದ್ದಾರಲ್ಲ, ಅವಳ ಜೊತೆಗೆ ಹುಟ್ಟಿದ್ದು ಒಂದು ಕುಮಾರಿ ಇದ್ದಳು. ಕುಮಾರಿ ಚಾಪಿ ಪಾಂಚಾಲಿ ವೇದಿ ಮಧ್ಯಾತ್ ಸಮುತ್ಥಿತ, ಆ ವೇದಿ ಯಜ್ಞ ವೇದಿನಿಂದ ಮಧ್ಯದಿಂದ ಹುಟ್ಟಿದ್ದಾಳೆ. ಅವಳು ಹೇಗಿದ್ದಾರೆ, ಸುಭಗ ದರ್ಶನೀಯಾಂಗಿ, ಸುಂದರವಾಗಿದ್ದಾಳೆ ದರ್ಶನೀಯಾಂಗಿ. ವೇದಿ ಮಧ್ಯ ಮನೋರಮ ಶ್ಯಾಮ ಪದ್ಮ ಫಲಾಶಾಕ್ಷಿ, ಕಣ್ಣುಗಳು ಹೇಗಿವೆ, ಪದ್ಮ ಪದ್ಮ ಫಲಾಶ, ಫಲಾಶ ಅಂದರೆ ಪದ್ಮದ ಇರುತ್ತವೆ ನೋಡಿ ಹಾಗೆ. ಹಾಂ, ನೀಲಕುಂಚಿತ ಮೂರ್ಧಜ, ಅವರ ಕೂದಲು ಹೇಗಿದೆ ಅಂದರೆ ಕಪ್ಪಾಗಿದ್ದಂತೆ. ನೀಲ ಮೂರ್ಧಜ ಕುಂತಲ, ನೀಲಕುಂಚಿತ, ಓ ನೀಲ ಇದೆ, ಕುಂಚಿತ ಅಂದರೆ ಏನು ಹೇಳ್ತಾರೆ, ಹಾಂ ಅದು 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 ಏಕು ಗುಂಗುರು ಅಂದರೆ ಏಕಿಷ್ಟ, ನನಗೇನು ಅರ್ಥವೇ ಆಗಲ್ಲ. ಈಗ ಗುಂಗುರು ಇರಬೇಕಾ, ಇದ್ದರೆ ಅದು ಇಷ್ಟ, ಅದು ಅದರಲ್ಲಿ ಒಳ್ಳೆಯದಾ, ನನಗೇನು ಅರ್ಥವೇ ಆಗಲ್ಲ. ಗುಂದು ಕೂದಲು ಕೂದಲು ಹೇಗಿರುತ್ತದೋ ಹಾಗಿರುತ್ತದೆ, ಏನಿದೆ ಅದು ನಮ್ಗೆ ಅರ್ಥವಾಗಲ್ಲ, ಏನಿವೆ ಅದು ಅವರಿಗೆ ಇಷ್ಟ. ನೀಲಕುಂಚಿತ ಮೂರ್ಧಜ ಮಾನುಷ, ಎಲ್ಲರೂ ಹಾಗೆ ಹೇಳ್ತಾರೆ, ಭಾಗವತದಲ್ಲಿ ಎಲ್ಲ ಹೇಳ್ತಾರೆ ಕೃಷ್ಣನಿಗೆ ಹಾಗೆ ಇದೆ ಎಂದು. ಅದು ಏಕಿರಬೇಕು, ಬೇಕಂದರೆ ಮತ್ತೆ ಮಾಡಬಹುದಲ್ಲವೇ ನಾವು, ಅದು ಅದೇನು ಬೆಂಡ್ ಮಾಡಿಬಿಟ್ರೆ ಆಗುತ್ತದೆ ಅಲ್ಲವೇ, ಆಗಲ್ಲವಾ, ಮತ್ತೆ ಮತ್ತೆ ಮಾಡಿಬಿಟ್ರೆ ಆಗಿಬಿಡ್ತು, ಆಗಲ್ಲವಾ. ಓ ಕೆಲವರಿಗೆ ಅದು ಹುಟ್ಟುವನೇ ಆಗಬೇಕು, ಹುಟ್ಟಿನಿಂದಲೇ ಇರಬೇಕಾ, ಓ ಅದಕ್ಕೋಸ್ಕರ. ಅಯ್ಯೋ, ವೇದವ್ಯಾಸನಿಗೆ ಚೆನ್ನಾಗಿ ಗೊತ್ತೇ, ನನಗಿಂತ ವೇದವ್ಯಾಸನಿಗೆ ಚೆನ್ನಾಗಿ ಗೊತ್ತು, ಈ ಕೂದಲ ಸಂಗತಿ ನನಗೂ ಗೊತ್ತಿಲ್ಲ. ಆಯಿತು, ನೀಲಕುಂಚಿತ ಮೂರ್ಧಜ, ಇವ ನಾವು ವೇದವ್ಯಾಸನಿಂದಲೇ ಕಲಿಯಬೇಕು, ಇಲ್ಲದೆ ನಮಗೇನು ಗೊತ್ತಿದೆಲ್ಲ. ಸೊ ನೀಲಕುಂಚಿತ ಮೂರ್ಧ, ಓ ಹುಟ್ಟಿನಿಂದಲೇ ಬರಬೇಕಾ, ನನ್ನ ಕೂಡ ಎಲ್ಲರಿಗೂ ಬೇಕಂದರೆ ಮಾಡ್ಕೊಳ್ಳಬಹುದು ಅಂದ್ಕೊಂಡು. ಓ ನೀಲಕುಂಚಿತ ಮೂರ್ಧಜ, ಹಾಗೆ ಬಗ್ಗಲ್ಲವಾ, ಏನದು ಅದೇನು ಬೆಂಡ್, ಇದೇನು ಸುತ್ತಿ ಸುತ್ತಿ ಹಾಗೆ ಒಂದೆರಡು ದಿವಸ ಇಟ್ಟರೆ ಅದು ಬಗ್ಗಲ್ಲವಾ, ಆಗಲ್ಲವಾ. ಅಯ್ಯೋ, ಓ ಹಾಗಿದೆ, ಹಾಂ ಆಯಿತು. ಸೊ ಅದು ಗೊತ್ತಿಲ್ಲ. ಸೊ ಏನಿವೆ, ಸೊ ನೀವು ಹೇಳಿದರೆ ಚೆನ್ನಾಗಿದೆ, ನೀವೇ ವ್ಯಾಖ್ಯಾನ ಮಾಡಬಹುದು ಇದಕ್ಕೆ. ಸೊ ನೀಲಕುಂಚಿತ ಮೂರ್ಧಜ ಮಾನುಷಂ ವಿಗ್ರಹಂ ಕೃತ್ವ, ಅಂದರೆ ಒಂದು ದೇವತಾರೂಪಿಣಿ ಮನುಷ್ಯ ರೂಪ ಧರಿಸಿಕೊಂಡು, ರೂಪ ಮನುಷ್ಯವೇ ಹೊರತು ಶಕ್ತಿ ತೇಜಸ್ಸೆಲ್ಲ ದೇವತಾರೂಪಿಣಿ, ದಿವ್ಯವಾದ ಸಾಕ್ಷಾತ್ ಅಮರವರ್ಣಿನಿ ಅಂದರೆ ದೇವತಾ ಕಾಂತಿ, ದೇವತಾ ತೇಜಸ್ಸಿದ್ದಂತೆ ಅವಳಿಗೆ. ಸುಮ್ಮನೆ ಮನುಷ್ಯ ರೂಪನೇ ಹೊರತು ಸಾಕ್ಷಾತ್ ದೇವತಾ ಸ್ವರೂಪಿಣಿ. ನೀಲೋತ್ಪಲ ಸಮೋಗಂಧ, ಈಗ ಅವಳಿನಿಂದ ಸುಗಂಧ ಬರುತ್ತದಂತೆ ಎಂದು. ಅದು ನೀಲಕಮಲ, ನೀಲಕಮಲ ಹಾಗೆ ಸುಗಂಧ. ಎಷ್ಟು ಯಸ್ಯ ಕ್ರೋಶಾತ್ ಪ್ರವಾಯತಿ, ಅಬ್ಬ, ವಾಯುವಿನಿಂದ, ವಾಯು ಸ್ಪರ್ಶದಿಂದ ಇಲ್ಲಿಂದ ಆ ಶರೀರದ ಸುಗಂಧ ಹೋದರೆ ಒಂದು ಕೋಸು, ಕೋಸು ದೂರ ಅಂದರೆ 2 ಮೈಲ್ಗಳವರೆಗೂ ವಾಸನೆ ಹೋಗ್ತದಂತೆ ವಾಯು ಸ್ಪರ್ಶದಿಂದ. ಅಬ್ಬಾ,
ಅಲ್ಲಿ ಇನ್ನೊಂದು ಇದ್ದಲ್ಲಿ ನೋಡಿ ಮತ್ಸ್ಯಗಂಧಿ ಎಂದು. ಅವಳಿಗೆ ಮತ್ಸ್ಯಗಂಧಿ ಇತ್ತು, ಇವನಿಗೇನು ಕಮಲಗಂಧಿ ಎಂದು. ಯಾ ಬಿಭರ್ತಿ ಪರಂ ರೂಪಂ ಯಸ್ಯ ನಾಸ್ಯ, ಅವನ ಸೌಂದರ್ಯ ಎಷ್ಟಿದೆ ಅಂದ್ರೆ ಈಗ ಸಮಾನವಿಲ್ಲ, ಹೋಲಿಸಕ್ಕೆ ಆಗಲ್ಲ. ಯಾರ ಜೊತೆಗೆ ಹೋಲಿಸುವುದು, ಹೋಲಿಸಕ್ಕೆ ಆಗಲ್ಲ, ಅಷ್ಟು ಸುಂದರವಾಗಿದ್ದಾಳೆ. ನೀಲ ನೀಲ ನೀಲವಣ್ಣ ಅಂದರೆ ಸ್ವಲ್ಪ ಸಾಮಾನ್ಯವಾಗಿ ಅವರು ಗೌರ ಇರುತ್ತಾರಲ್ಲ, ಇಲ್ಲ ಒಂದು ಚೂರು ಕಮ್ಮಿ ಇತ್ತಂತೆ. ಗೌರ ಅಂದರೆ ಏನು ಹೇಳ್ತಾರೆ, ಬಿಳಿ, ಆ ಬಿಳಿ ಅಲ್ಲ, ಬಿಳಿಗಿಂತ ಸ್ವಲ್ಪ ಕಮ್ಮಿ ಇತ್ತಂತೆ, ಅದಕ್ಕೋಸ್ಕರ ಸ್ವಲ್ಪ ಡಾರ್ಕ್ ಛಾಯ. ಡಾರ್ಕ್ಕೆ ಏನು ಹೇಳ್ತಾರೆ, ಏನೋ ಹೇಳ್ತಾರೆ, ಆಯಿತು. ಅದರಿಂದ ನೀಲ, ಹಾಂ, ಪೂರ್ತಿ ಕಪ್ಪಲ್ಲ, ಸ್ವಲ್ಪ ನೀಲ, ಸ್ವಲ್ಪ ಛಾಯ. ನೀಲೋತ್ಪಲ ಸಮೋಗಂಧೋ ಯಸ್ಯ ಆಕ್ರೋಶಾತ್ ಪ್ರಭ, ಅದಕ್ಕೋಸ್ಕರನೇ ಅವಳ ಹೆಸರು ಕೃಷ್ಣ ಹೆಸರು. ಮುಂದೆ ಬರುತ್ತದೆ, ಮುಂದೆ ಬರುತ್ತೆ. ಯಾ ಬಿಭರ್ತಿ ಪರನ್ ರೂಪಂ ಯಸ್ಯ ನಾಶ್ಚ ಪುಮಾಭಿ ತಾಂ ಚಾಪಿ ಜಾತಾಂ ಸುಶ್ರೋಣೈಂ ವಾಗ ವಾಗುವಾಚ ಅಶರೀರಿಣಿ. ಈಗ ಇವಳು ಹುಟ್ಟಿದ ನಂತರ ಆಕಾಶವಾಣಿ ಆಯಿತು. ಸರ್ವಯೋಷಿದ್ವರ ಕೃಷ್ಣ, ಇವಳು ನೋಡಲಿಕ್ಕೆ ಕೃಷ್ಣ ಇದ್ದಾರೆ. ಸರ್ವಯೋಷಿದ್ವರ, ಸ್ತ್ರೀಯಲ್ಲಿ ಉತ್ತಮ. ಕ್ಷಯಂ ಕ್ಷತ್ರಂ ನಿನೀಶತಿ, ಕ್ಷತ್ರಿಯರನ್ನೇ ನಾಶ ಮಾಡಿಬಿಡ್ತಾಳೆ ಒಬ್ಬಳೇ. ಇವೊಬ್ಬಳ ಕಾರಣದಿಂದ ದೊಡ್ಡ ಯುದ್ಧ ನಡೆಯುತ್ತದೆ. 18 ಅಕ್ಷೌಹಿಣಿಗಳ ಕ್ಷತ್ರಿಯರೇ ನಾಶವಾಗ್ತಾರೆ ಒಬ್ಬಳಿನಿಂದ. ಈ ಒಬ್ಬಳು ಎಲ್ಲರನ್ನು ಸಾಯಿಸುವುದಕ್ಕೆ ಹುಟ್ಟಿದ್ದಾಳೆ. ಕ್ಷಯಂ ಕ್ಷತ್ರಂ ನಿನೀಶತಿ, ಕ್ಷತ್ರಿಯ ವಂಶಗಳೇ ನಾಶವಾಗುವಂತೆ ವಂಶಕ್ಕೆ ನಾಶವಾಗಿ ಮಾಡಿಸ್ತಾಳೆ ಇವಳೆ. ಸುರಕಾರ್ಯಂ, ಇದು ದೇವತಾ ಕಾರ್ಯ ಇದು. ಈ ಅಸುರರು ಇಲ್ಲಿ ಹುಟ್ಟುತ್ತಾರೆ, ಕ್ಷತ್ರಿಯರ ವಂಶದಲ್ಲಿ ಅಸುರರು ಹುಟ್ಟುತ್ತಾರೆ, ದುರ್ಯೋಧನಾದಿಗಳೆಲ್ಲ ಅಸುರರೇ. ಈ ಅಸುರರನ್ನು ನಾಶ ಮಾಡುವುದಕ್ಕೆ ಇವಳು ಬಂದಿದ್ದೆ ಅದಕ್ಕೋಸ್ಕರ. ದೇವಕಾರ್ಯ ಅಂದ್ರೇನು, ದೇವತರನ್ನು ರಕ್ಷಿಸುವುದಕ್ಕೆ. ಈ ಅಸುರರನ್ನು, ಶಿಶುಪಾಲ, ಜರಾಸಂಧ ಇವರೆಲ್ಲರನ್ನೂ ಸಾಯಿಸಬೇಕಲ್ಲವೇ. ಮರಿ ಇವರೆಲ್ಲರಿಗೋಸ್ಕರ ಸುರ ಕಾರ್ಯಂ ಇದಂ ಕಾಲೇ ಕರಿಷ್ಯತಿ ಸುಮಧ್ಯಮ, ಆಯಾ ಸಮಯದಲ್ಲಿ ಆಯಾ ಅಸುರರಕ್ಕೆ, ಆಯಾ ಅಸುರರ ನಾಶವಾಗುವುದಕ್ಕೆ ಇವಳು ಕಾರಣವಾಗ್ತಾಳೆ. ಅಸ್ಯ ಹೇತೋ ಕ್ಷತ್ರಿಯಾಣ ಮಹದುತ್ಪತ್ಸ್ಯತೆ ಭಯಂ, ಇವಳ ನಿಮಿತ್ತದಿಂದ ಎಲ್ಲ ಕ್ಷತ್ರಿಯರಿಗೆ ಒಂದು ಭಯಂಕರವಾದ ಆಪದ ಬರುತ್ತದೆ, ಡೇಂಜರೇ ಬರುತ್ತದೆ ಇಂಥದ್ದು ಎಂದು ಆಕಾಶವಾಣಿ ಹುಟ್ಟಿದ ದಿವಸವೇ ಹೇಳಿಬಿಟ್ಟಳು. ಇನ್ನೇನಪ್ಪ, ಜನ್ಮದಿನನೇ ಹೇಳಿಬಿಟ್ಟಳು, ಇವಳು ಏನು ಮಾಡ್ತಾಳೆ ಎಂದು. ತತ್ಸುತ್ವ ಸರ್ವ ಪಾಂಚಾಲ ಪ್ರಣಯದು ಸಿಂಹ ಸಿಂಘವತ್, ಈಗ ಧೃತರಾಷ್ಟ್ರ ಇಂಥವನು ಹುಟ್ಟಿದ, ದ್ರೌಪದಿ ಇಂಥವಳು ಹುಟ್ಟಿದ್ದರು, ಒಂದು ಹುಡುಗ ಒಂದು ಹುಡುಗಿ. ಇದು ಕೇಳಿ ಈಗ ಪಾಂಚಾಲ ದೇಶವರಿಗೆ ಎಷ್ಟು ಸಂಭ್ರಮವಾಯಿತಂದರೆ, ಈಗ ಹೇಳಿದ್ದಾರೆ, ಅಲ್ಲಿ ಹೇಳಲಿಲ್ಲ, ಈಗ ಹೇಳಿದ್ದಾರೆ. ಸಿಂಹದ ಹಾಗೆ ಗರ್ಜನ ಮಾಡಿದ್ದರಂತೆ ಇವರೆಲ್ಲರೂ ಈಗ ಸಂತೋಷದಿಂದ. ಸಿಂಹ ಹಾಗೆ ನೋಡಿ, ಸಿಂಹ ಸಂಘವತ್ತು ಒಂದಲ್ಲ, ಸಿಂಹಗಳ ಒಂದು ಸಮುದಾಯ. ಒಂದು 50 ಸಿಂಹಗಳು ಒಟ್ಟಿಗೆ ಗರ್ಜನ ಮಾಡಿದರೆ ಎಷ್ಟಿರುತ್ತದೋ ಅಷ್ಟು ಗರ್ಜನ ಮಾಡಿದ್ದರಂತೆ, ಆ ಸಂಭ್ರಮದಿಂದ ಅಷ್ಟು ಗರ್ಜನ ಮಾಡಿದ್ದರಂತೆ. ಯಾರಾದರೂ ಮಾಡ್ತಾರಾ ಅಷ್ಟು? ಹಾಂ, ಇಲ್ಲಿ ಮಾಡಿಸಬೇಕು. ಹುಡುಗರು ಭಜನೆ ಮಾಡು ಅಂದರೆ ಮಾಡ್ತಾರೆ, ಸಿಂಹ ಗರ್ಜನದಿಂದ ಭಜನೆ ಮಾಡ್ತಾರೆ. ನೀವು ನೋಡಿದ್ದೀರಾ? ನೋಡಲಿಲ್ಲವಾ? ಸಿಂಹ ಗರ್ಜನ ಭಜನೇ ಮಾಡ್ತಾರೆ ನಮ್ಮ ಹುಡುಗರು ಕೆಲವೊಮ್ಮೆ. ನಚೈತಾನ್ ಹರ್ಷ ಸಂಪೂರ್ಣ ನಿಯಂ ಸೇಹೆ, ಅವರ ಸಂತೋಷ ಸಂಭ್ರಮ ಎಷ್ಟಿತ್ತಂದರೆ, ಸಂಭ್ರಮದಿಂದ ಕುಣಿಯುವುದು ಕಿರ್ಚುವುದು ಸಿಂಹದಂತೆ, ಅದೆಲ್ಲ ಗಲಾಟ ಮಾಡ್ತಾ ಇದ್ದರೆ ಭೂಮಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತೆ ಅಷ್ಟು. ನಸೇಹೆ ವಸುಂಧರ, ವಸುಂಧರ ಭೂಮಿಗೆ ಸಹಿಸಕ್ಕಾಗಲಿಲ್ಲ. ನಸೇಹೆ ಅಂತ ಹೇಳಿದ್ದಾರೆ, ಸಹಿಸಕ್ಕಾಗಲಿಲ್ಲ ವಸುಂಧರ. ಓಕೆ. ತೌ ದೃಷ್ಟ್ವ ಪ್ರಶತಿ ಯಾಜಂ ಪ್ರಪೇದೇ ಚ ಸುತಾರ್ತಿನಿ ನವೈ. ಈಗ ಅವಳು ಬಂದಳು, ಆವಾಗ ಬಂದಳು ಪತ್ನಿ, ರಾಜಪತ್ನಿ, ದ್ರುಪದನ ಪತ್ನಿ. ಅಯ್ಯೋ, ಮಕ್ಕಳು ಹುಟ್ಟಿದ್ದಾರಲ್ಲ, ಆಯ್ತು. ಅವರೇನು ಹೇಳಿದರು, ನವೈ ಮದನ್ಯಾಂ ಜನನೀಂ ಜಾನೀಯಾತಾಂ ಇಮಾವಿತ್, ಅಷ್ಟೇ. ಇನ್ನೊಂದು ವರ ಕೊಡಿ ನೀವು, ಯಜ್ಞ ಪೂಜಾ ಮಂತ್ರ. ನಿಮ್ಮ ಮಂತ್ರಶಕ್ತಿಯಿಂದ ಇವರು ನನ್ನನ್ನೇ ತಾಯಿಯಾಗಿ ಒಪ್ಪಬೇಕು, ಇನ್ನು ಯಾರನ್ನೂ ತಾಯಿಯಾಗಿ ಅಲ್ಲ, ಇವರು ನನಗೆ ಮಕ್ಕಳಾಗಬೇಕು. ಆಯಿತು ನಿಮಗೆ ಎಂದವರು ಒಪ್ಪಿಸಿಬಿಟ್ಟರು ಮಂತ್ರದಿಂದ. ತಥೇತ್ಯುವಾಚ ತಮ್ಮ ಯಾಜು, ಅವರು ಮಂತ್ರಪೂರ್ವಕವಾಗಿ ಇವರು ನಿಮ್ಮ ಮಕ್ಕಳೇ ಎಂದು ಹೇಳಿಬಿಟ್ಟರು. ರಾಜ್ಞಪ್ರಿಯ ಚಕೀರ್ಷಯ ತಯೋಶ್ಚ ನಾಮನೀ ಚಕ್ರುಹು. ಈಗ ನಾಮಕರಣ, ಹುಟ್ಟಿದ ದಿವಸವೇ ನಾಮಕರಣ ಮಾಡಬೇಕಲ್ಲವೇ. ದ್ವಿಜ ಸಂಪೂರ್ಣ ಮಾನಸ ದೃಷ್ಟತ್ವಾದ ಧೃಷ್ಣುತ್ವಾಚ. ಇವನು ದೃಷ್ಟ ಅಂದರೆ ಎಷ್ಟು ಧಾರ್ಷ್ಟ್ಯ ಇದೆ ನೋಡಿ, ಪರಾಕ್ರಮ ಇರುವುದರಿಂದ ಧೃಷ್ಟದ್ಯುಮ್ನ ಎಂದು ಹೇಳಿದ್ದಾರೆ. ಕಾಂತಿ ಇದೆ, ದ್ಯುಮತ್ ಸಂಭವಾದಪಿ, ಏನು ಮಹಾಶಕ್ತಿ ಇದೆ, ತೇಜಸ್ಸಿದೆ. ಕ್ಷತ್ರಿಯನ ತೇಜಸ್ಸಿದೆ, ಕವಚ ಕುಂಡಲಗಳಿವೆ, ಅದರಿಂದ ಆ ತೇಜಸ್ಸಿರುವುದರಿಂದ ದೃಷ್ಟದ್ಯುಮ್ನ ಎಂದು ಹೆಸರು ಹೇಳಿಬಿಟ್ಟು ಮಷ್ಟೆ. ದೃಷ್ಟದ್ಯುಮ್ನ ಕುಮಾರೋ ಎಂ ದೃಪದಸ್ಯ ಭವತ್ವಿತಿಯನ್ನು, ದೃಪದನ ಮಗನಾಗುತ್ತಾನೆ ಎಂದು ವರ ಕೊಟ್ಟರು. ಆ ಮಂತ್ರಶಕ್ತಿಯಿಂದ ಅದು ಮಾಡಿಬಿಟ್ಟರು, ಇವರು ಇವನಿಗೆ ಮಗನಾಗ್ತಾನೆ.
ಕೃಷ್ಣೇತ್ಯ ಅಬ್ರವೀತ್ ಕೃಷ್ಣಾಂ, ಕೃಷ್ಣಕ್ಕೆ ಕೃಷ್ಣ ಎಂದು ಹೆಸರಿಟ್ಟರು. ಕೃಷ್ಣ ಭೂತ್ಸ ವರ್ಣತಃ, ಅವರು ವರ್ಣದಲ್ಲಿ ಒಂಚೂರು ಅಂದರೆ ಕಪ್ಪು ಅದೇನು ಬಿಳಿಗಿಂತ ಸ್ವಲ್ಪ ಕಮ್ಮಿ ಆಯಿತು ಅಷ್ಟೇ, ಬಿಳಿ ಸ್ವಲ್ಪ ಕಮ್ಮಿ ಆಯಿತು, ಅದರಿಂದ ಕೃಷ್ಣ ಎಂದು ಹೆಸರಿಟ್ಟರು. ತಥಾ ತನ್ಮಿಥುನಂ ಯಜ್ಞೆ ದೃಪದಸ್ಯ ಮಹಾಮಕೆ, ಹೀಗೆ ದೃಪದನ ಯಜ್ಞೆಯಲ್ಲಿ ಹೀಗೆ ಇಬ್ಬರು. ಮಿಥುನ ಅಂದರೆ ಏನು ಹೇಳ್ತಾರೆ ನೀವು, ಅವಳಿ ಜವಳಿ ಹುಟ್ಟಿದ್ದಾರೆ, ಇಬ್ಬರು ಒಟ್ಟಿಗೆ ಹುಟ್ಟಿದ್ದಾರೆ. ಓಕೆ, ದೃಷ್ಟದ್ಯುಮ್ನಂತೆ ಅಷ್ಟೇ, ಎರಡು ಶ್ಲೋಕಗಳು ಮುಗಿಸ್ತೀನಿ. ದೃಷ್ಟದ್ಯುಮ್ನಂತು ಪಾಂಚಾಲ್ಯ ಮಾನೀಯ ಸಂವಿವೇಶನಂ ಉಪಾಕರೋದಸ್ತ್ರ ಹೇತೋರ್ ಭಾರದ್ವಾಜ. ಹೀಗೆ ವಿದ್ಯೆ ಮುಗಿದ ನಂತರ ಇವನೇನು ಹೇಳಿದ್ದಾನೆ ಅಂದರೆ, ಇವನನ್ನು ಕಳಿಸಿದ್ದಾನೆ ದೃಪದ. ಈ ಮಗನಿಗೆ ವಿದ್ಯೆ ಹೇಳಬೇಕು ಯಾರಿಂದ? ದ್ರೋಣಾಚಾರ್ಯನಿಂದಲೇ ಹೇಳಿಸಬೇಕು. ದ್ರೋಣಾಚಾರ್ಯನ ಹತ್ತಿರನೇ ವಿದ್ಯೆ ಕಲಿಯುವುದಕ್ಕೆ ಹೋದ. ಅವನಿಗೆ ವಿದ್ಯೆ ಅಂದರೆ ಅಸ್ತ್ರವಿದ್ಯೆ. ದ್ರೋಣನಿಗೆ ಗೊತ್ತಾಯಿತು, ನನ್ನ ಪ್ರಾರಬ್ಧದಲ್ಲಿ ಇವನ ಕೈಯಲ್ಲೇ ಹೋಗುವುದಿದೆ. ಅದರಿಂದ ಆಯ್ತಪ್ಪ, ಪ್ರಾರಬ್ಧ ಹಾಗಿದ್ದರೆ ನಾವೇನು ಅಡ್ಡಿ ಮಾಡ್ತೀವಿ ನಡೆಯಲಿ ಎಂದು ಒಪ್ಕೊಂಡ. ದೃಷ್ಟದ್ಯುಮ್ನಂತು ಪಾಂಚಾಲ್ಯ ಮಾನೀಯ ಸಂನಿವೇಶನಂ ಉಪಾಕರೋದಸ್ತ್ರ ಹೇತೋರ್ ಭಾರದ್ವಾಜ ಪ್ರತಾಪವನ್. ದ್ರೋಣಾಚಾರ್ಯ ಅವನಿಗೆ ಅಸ್ತ್ರವಿದ್ಯೆ ಹೇಳ್ಕೊಟ್ಟ. ಏಕೆ? ಅಮೋಕ್ಷಣೀಯಂ ಹಿ ದೈವಂ, ನಮ್ಮ ದೈವಬಲ ಹಣೆ ಬರಹ ಹಾಗೇ ಇದೆ, ಇವರ ಕೈಯಲ್ಲೇ ಇದೆ. ಏಕೆ? ಅವರು ಮಂತ್ರಶಕ್ತಿಯಿಂದ, ದೇವತಾನುಗ್ರಹದಿಂದ, ಏಕೆಂದರೆ ಅವರೆಲ್ಲರೂ ಇವನ್ನು ಸಾಯಿಸುವಂಥವನೇ ಹುಟ್ಟಬೇಕೆಂದು ಮಾಡಿದ್ದಾನೆ. ಅಂದರೆ ಇವರ ಕೈಯಲ್ಲೇ ನನ್ನ ಹಣ ಬರಹ ಇದೆ, ನನ್ನ ಪ್ರಾಣ ಹೋಗುವುದು. ಪ್ರಾಣ ಹೋಗುವುದು ಅವರ ಕೈಯಲ್ಲಿದ್ದರೆ ಏನು ಮಾಡ್ತೀವಿ? ಹೋಗಲಿ, ಮನುಷ್ಯ ಹುಟ್ಟಿದಾಗ ಯಾವಾಗಲೂ ಒಂದು ಸಲ ಹೋಗಬೇಕು. ಅವರು ಯಾರ ಕೈಯಲ್ಲಿ ಬರೆದಿದ್ದಿದೆಯೋ ಅವರ ಕೈಯಲ್ಲಿ ಹೋಗುತ್ತದೆ, ಅದರಿಂದ ಪರವಾಗಿಲ್ಲ. ನಾನು ವಿದ್ಯೆ ಹೇಳಿದ್ದರೆ, ವಿದ್ಯೆ ಹೇಳಿದ್ದಾನೆ ಎಂದು ನನಗೆ ಒಂದು ಒಳ್ಳೆಯ ಕೀರ್ತಿ ಬರುತ್ತದೆ. ಆಯಿತು, ಅವನಿಗೆ ಹೇಳ್ತೀನಿ ಎಂದು ಹೇಳಿಬಿಟ್ಟ. ಏಕೆ? ಅಮೋಕ್ಷಣೀಯಂ ದೈವಂ ಹಿ ಭಾವಿಮತ್ವ ಮಹಾಮತಿ ತಥಾ ತತ್ ಕೃತವಾನ್ ದ್ರೋಣ ಆತ್ಮಕೀರ್ತ್ಯನುರಕ್ಷಣ. ಆಯಿತಾ? ಇದರಿಂದ 166ನೇ ಅಧ್ಯಾಯ ಮುಗಿಯಿತು. ಇದಾದ ನಂತರ ಪಾಂಡವರಿಗೆ ಯೋಚನೆ ಮಾಡಿ, ಅಯ್ಯೋ ಇದೆಲ್ಲ ಆಶ್ಚರ್ಯ, ಇವರು ಬ್ರಾಹ್ಮಣರು ಹೇಳಿ ಹೋಗುತ್ತಾರೆ, ಪಾಂಡವರು ತಮ್ಮಲ್ಲಿ ತಾವು ಯೋಚನೆ ಮಾಡಿಕೊಂಡು, ಪಾಂಡವರು ಮೊದಲು ಯೋಚನೆ ಮಾಡ್ತಾರೆ, ಒಂದು ಅಧ್ಯಾಯ ಯೋಚನೆ ಮಾಡಿಕೊಂಡು ಈಗ ಹೊರಡುತ್ತಾರೆ. ಎಲ್ಲಿಗೆ? ಪಾಂಚಾಲ ದೇಶಕ್ಕೆ ಹೋಗೋಣ. ದಾರಿಯಲ್ಲಿ ಏನಾಗ್ತದೆ ಎಂದು ಸ್ವಲ್ಪ, ದಾರಿಯಲ್ಲೇ ತುಂಬ ಒಂದು 30 ಅಧ್ಯಾಯಗಳು. ದಾರಿಯಲ್ಲಿ ಒಂದು ನದಿ ದಡದಲ್ಲಿ, ನದಿಯಲ್ಲಿ ಒಬ್ಬ ಗಂಧರ್ವನು ಭೇಟಿಯಾಗ್ತಾನೆ, ಸ್ವಲ್ಪ ಯುದ್ಧ ನಡೆಯುತ್ತದೆ. ಆ ಗಂಧರ್ವ ಏನೇನೋ ಇವರ ಪೂರ್ವ ವಂಶಜವರು, ಪಾಂಡವರ ವಂಶದ ಹಿಂದಿನವರ ಕುರಿತು ಕಥೆಗಳು ಕೆಲವರು ಹೇಳ್ತಾರೆ. ಆದ್ದರಿಂದ ಅದೆಲ್ಲ ಹೇಳುತ್ತಾ ಆವಾಗದೆಲ್ಲ ಕೇಳಿ ಕೇಳಿ ಕೆಲವು ದಿವಸಕ್ಕೆ ಪಾಂಚಾಲ ತಲುಪುತ್ತಾರೆ. ಅವರು ಪಾಂಚಾಲ ತಲುಪಬೇಕಂದರೆ ನಾವೇ ನಿಜವಾಗಿ ಹೋಗುವಂತೆ ಟೈಮ್ ಆಗ್ತದೆ, ಅಷ್ಟು ಇದೆ ಮಧ್ಯದಲ್ಲಿ ಕಥೆನೇ, ಅಷ್ಟಿದೆ. ಅದು ನಿಜವಾಗದೆಲ್ಲ ಕೇಳಿ ಪಾಂಚಾಲ ದೇಶಕ್ಕೆ ನಾವು ತಲುಪೋಣ. ಅಷ್ಟುವರೆಗೂ ಇಲ್ಲೇ ಇವರನ್ನು ಇಲ್ಲೇ ಇದ್ದಾರೆ. ಆಯಿತಾ? ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸೊ ನಾಳಿನಿಂದ ಒಂದು ವಾರ ದಿವಸ ಇರುವುದಿಲ್ಲ, ಏಕೆಂದರೆ ಅವರು ಸ್ವಾಮೀಜಿಯ ಆರಾಧನೆ ಇದೆ, ಅವರೆಲ್ಲ ಪ್ರವಚನಗಳಿವೆ, ನೀವು ಯಾರ್ಯಾರು ಬಂದದ್ದು ಕೇಳಬಹುದು. ಓಹ್, ಎಷ್ಟೋ ಭಕ್ತಾರರು ಬರುತ್ತಾರೆ, ಭಜನಾ ಕೀರ್ತನ ಎಲ್ಲ ಇರುತ್ತದೆ, ಪ್ರವಚನಗಳು ಬಗೆ 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 ಪ್ರವಚನಗಳಿರುತ್ತವೆ, ಪುರಾಣ ಪ್ರವಚನಗಳಿವೆ, ಇನ್ನೇನಿವೆ, ವೇದಾಂತ ಇವೆ, ಉಪನಿಷತ್ತು ಇದೆ, ಬ್ರಹ್ಮಸೂತ್ರ ಇದೆ, ಎಲ್ಲ ಇದೆ, ಎಲ್ಲ ಕೇಳಬಹುದು. ಕೇಳಿ ನಂತರ ನಾವು 7 ದಿವಸ ಮುಗಿದ ನಂತರ ಇನ್ನು 2ನೇ ದಿನಾಂಕ ಮುಗಿಯುತ್ತದೆ, 3ನೇ ದಿನಾಂಕನೇ ನಮ್ಮದು. 3ನೇ ದಿನಾಂಕ ಅಂದರೆ ಶನಿವಾರ ಬರ್ತದೆ, ಶನಿವಾರ ಮರ ಅವರದಿದ್ದರೆ ಅವ್ರು ಮಾಡ್ತಾರೆ, ಶನಿವಾರ ಭಾನುವಾರ 3-4ನೇ ದಿನಾಂಕ, ಅವ್ರದ್ದಿಲ್ಲ ಅಂದರೆ ನಾವು ಮಾಡ್ಬೋದು, ಇಲ್ಲದಿದ್ದರೆ ಅವ್ರು ಮಾಡಿದರೆ ಮತ್ತು ಸೋಮವಾರದಿಂದ ನಾನು ಮಾಡ್ತೀನಿ. ಓಕೆ, ಓಂ.